ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸಹೋದರಿಯರೇ ಇದೆ ನಿಮ್ಮೆಲ್ಲರಿಗೂ ತಂದೆ ದೇವ್ನ ನಮ್ದಲು ನಮ್ಮ ರಕ್ಷಕನ ಒಡೆಯನಾಗಿರಂತಹ ಯೇಸು ಕೃಷ್ಣ ನಮ್ದಲು ಒಂದೇ ಸಸ ಒಂದು ಪ್ರೀತಿ ದೇವರ ಕರ್ಣ ಕೃಪೆಗಳಿಂದ ಈ ದಿನ ಕೂಡ ನಾವೆಲ್ಲ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕೆ ದೇವ್ರು ಕೊಟ್ಟಂಥ ಮಹಾ ಕೃಪೆಗೆ ದೇವ್ರಿಗೆ ತುಂಬಾ ಕೃತಜ್ಞತೆ ಉಳರಾಗಿದ್ದೀವಿ ಕರ್ತನಲ್ಲಿ ಪ್ರೀತಿ ಅಂತ ಸಹೋದರ ಸೋರ್ಗಳೇ ಬರುವಂತ ಏನಂತಾರೆ ತಿಂಗಳು ಅಂದರೆ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಪ್ರಭು ರಾತ್ರಿ ಭೋಜನ ಇರ್ತಾರೆ ಇಪ್ಪತ್ತೊಂದನೇ ತಾರೀಕು ಅದರಿಂದ ಅದಕ್ಕೆ ತಕ್ಕಂತೆ ಸಿದ್ಧತೆ ಮಾಡ್ಕೊಳಕೆ ನಾವು ಏನ್ ಮಾಡೋಣ ಅಂದ್ರೆ ಈ ವಾಲ್ಯೂಮ್ ಶುಡಿಯೋದಂತ ಮುಖ್ಯವಾಗಿರೋ ಕೆಲವೊಂದು ಅಂಶಗಳನ್ನ ನಾವು ಏನ್ ಮಾಡೋಣ ಇವತ್ತು ಓದಕ್ಕೆ ಅದನ್ನ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ ನಾವು ಇವತ್ತು ಆತ್ಕೊಂಡಿರಂತ ಒಂದು ಸ್ಟಡಿ ಅಂತ ಯಾವ್ದೋಬೇಕಾರೆ ಫಿಫ್ತ್ ವಾಲ್ಯೂಮ್ ಅದರ ಅದಕ್ಕೆ ನಮ್ಗೆ ಚೆನ್ನಾಗಿ ಗೊತ್ತು ನಾವು ಆರ್ನೇ ವಾಲ್ಯೂಮ್ ಆಲ್ರೆಡಿ ಏನ್ ಮಾಡಿದಿರಿ ಓದಿ ಮುಗಿಸಿದಿರಿ ಸೊ ಇವಾಗ ಏನ್ ಮಾಡಣ ಐದನೇ ವಾಲ್ಯೂಮ್ ಅಹ್ ಅನ್ನೋ ಓದೋಣ ಸರಿ ಐದನೇ ವಾಲ್ಯೂಮ್ ನಲ್ಲಿ ಏನಪ್ಪಾ ಇದೆ ಅಂತ ನೋಡ್ಬೇಕಾರೆ ಈ ಐದನೇ ವಾಲ್ಯೂಮ್ ನಲ್ಲಿ ಸಂಧಾನ ದೇವ್ರಿಗೂ ಮನುಷ್ಯಗೂ ಒಂದು ಸಂಧಾನದ ಬಗ್ಗೆ ಏನಾಗಿದೆ ನಮಗೆ ಕೊಟ್ಟಿದೆ ಅದರ ಅದೇ ಇಂಗ್ಲೀಷ್ ಹೇಳ್ತಾರೆ ದ ಅಟೋನ್ಮೆಂಟ್ ಬಿಟ್ವೀನ್ ಗಾಡ್ ಅಂಡ್ ಮ್ಯಾನ್ ಸೊ ಮನುಷ್ಯನ ದೇವರು ಅಂತಾರೆ ಹತ್ರಕ್ಕೆ ಸೇರ್ಸೋದಿಕ್ಕೆ ದೇವ್ರು ಮಾಡಿದಂಥ ಯೋಜನೆ ಆ ಯೋಜನೆ ಅನೇಕ ಕ್ರಿಯೆಗಳ ಬಗ್ಗೆ ಇದನ್ನ ನಮ್ಗೆ ಏನ್ ಮಾಡಿದ್ರೆ ಕೊಟ್ಟಿದ್ದಾರೆ ಅದ ನಮಗೆಲ್ಲ ಚೆನ್ನಾಗ್ ಗೊತ್ತಿರೋ ಅಂತಾರೆ ನಮ್ಮ ಆ ಮೊದಲನೇ ತಂದೆ ಆಗಿರಂತ ಪಾಪ ಮಾಡಿದ ನಂತರ ದೇವರು ಏನಪ್ಪಾ ಮಾಡಿದ್ರು ಅಂತ ನೋಡ್ತೀರಿ ಅಂತಂದ್ರೆ ಅವ್ನ ಶಿಕ್ಷೆ ಕೊಟ್ಟು ಈಡೇನಿಂದ ಹೊರಗಡೆ ಮಾಡ್ತೀರಿ ನೋಡ್ತೀರಿ ಆದ್ರೆ ದೇವ್ರವನ್ನ ಅಲ್ಲಿಗೆ ಏನ್ ಮಾಡ್ಲಿಲ್ಲ ಬಿಡ್ಲಿಲ್ಲ ಅದರ ಅವ್ರು ಮತ್ತೆ ಅವ್ರ ಮನುಕುಲಗಳನ್ನ ಏನ್ ಮಾಡ್ತಾರೆ ವಿಮೋಚನೆ ಮಾಡೋಕೆ ದೇವ್ರ್ ಪ್ಲಾನ್ ಅಂತ ಮಾಡ್ಬಿಟ್ಟು ಕ್ರಿಸ್ತರ ಮುಖಾಂತರ ಏನ್ ಮಾಡಿದ್ರು ಅದನ್ನ ಹತ್ತದಕ್ಕೆ ಒಂದು ಯೋಜನೆ ಮಾಡಿದ್ದಾರೆ ಅಂತ ನಮ್ ಚೆನ್ನಾಗ್ ಗೊತ್ತು ಸರಿ ಇದ್ರ ಬಗ್ಗೆ ಇದರಲ್ಲಿ ಈ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ಏನ್ ಮಾಡಿದಾರೆ ನಮ್ಗೆ ಅಲ್ಲಿ ಕೊಟ್ಟಿರೋದು ನೋಡ್ತೀವಿ ಅದ್ರ ಅದಕ್ಕೆ ಈ ಪುಸ್ತಕ ನೀವು ಓದಂದ್ರೆ ನಿಮ್ ಕನ್ನಡದಲ್ಲಿ ಇರ್ಬೋದು ಅಂತಾರೆ ಫಿಫ್ತ್ ವಾಲ್ಯೂಮ್ ಕನ್ನಡದಲ್ಲಿ ಫಿಫ್ತ್ ವಾಲ್ಯೂಮ್ ಗೆ ಹೆಸರು ಕೊಟ್ಟಿದ್ದಾರೆ ಅಂತಂದ್ರೆ ಏನ್ರಿ ಆ ಪಾಪ ವಿಮೋಚನೆಗಾಗಿ ದೇವರು ಮತ್ತು ಮನುಷ್ಯನ ನಡುವೆ ಆ ಸಂಧಾನ ಅಂತ ಅಂದ್ಬಿಟ್ಟು ಅಲ್ವರ ಸೊ ಇದೇ ನೋಡ್ಬೇಕಾದ್ರೆ ನೀವು ತೆಗೆದು ನೋಡಿದೆ ಅಂತಂದ್ರೆ ಇದಲ್ಲಿ ಫಸ್ಟ್ ಅಲ್ಲಿ ಒಂದು ಇಂಡೆಕ್ಸ್ ಕೊಟ್ಟಿದ್ದಾರೆ ಎಷ್ಟು ಇದಲ್ಲಿ ಚಾಪ್ಟರ್ ಗಳಿದೆ ಅಂತ ನೋಡ್ಬೇಕಾದ್ರೆ ನಿಯರ್ಲಿ ಆ ಸಿಕ್ಸ್ಟೀನ್ ಚಾಪ್ಟರ್ಸ್ ಏನಾಗಿದೆ ಇದೆ ಈ ಸಿಕ್ಸ್ಟೀನ್ ಚಾಪ್ಟರ್ಸ್ ಅಲ್ಲಿ ಅನೇಕ ವಿಚಾರಗಳನ್ನ ನಮ್ಗೆ ಏನ್ ಮಾಡ್ತಾರೆ ಅದ ಕೊಟ್ಟಿದ್ದು ನಾವೇನ್ ಮಾಡ್ತೀರ ನೋಡ್ತೀರಿ ಅಂದ್ರ ಸೊ ಅದಕ್ಕೆ ಇವತ್ ನಾವೇನ್ ಮಾಡೋಣ ಅಂದ್ರೆ ಫಸ್ಟ್ ಚಾಪ್ಟರ್ ಅದರ ಫಸ್ಟ್ ಚಾಪ್ಟರ್ ಏನ್ ಮಾಡೋಣ ನಾವು ನಾವು ಓದೋಣ ಅದೇನಂತಂದ್ರೆ ದ ಫ್ಯಾಕ್ಟ್ ಅಂಡ್ ಫಿಲಾಸಫಿ ಆಫ್ ದ ಅಟೋನ್ಮೆಂಟ್ ಅಂತ ಅನ್ಬಿಟ್ಟು ಅಲ್ವರ ಸೊ ಅದನ್ನ ಏನ್ ಮಾಡೋಣ ಓದೋಣ ಕನ್ನಡದಲ್ಲಿ ಏನಂತ ಬರ್ತಾರೆ ಅಂತ ನೋಡೋಣ ಆ ಪಾಪ ವಿಮೋಚನೆಯ ಸತ್ಯತೆಗಳು ಮತ್ತು ತತ್ವಜ್ಞಾನ ವೆರಿ ಗುಡ್ ಅದರ ಸೊ ಪಾಪ ವಿಮೋಚನೆಯ ತತ್ವಗಳು ಮತ್ತೆ ತತ್ವಜ್ಞಾನ ಅಂತ ಮಟ್ಟ ಏನ್ ಮಾಡ್ತೀರಿ ಅದ್ರ ಬಗ್ಗೆ ಓದ್ತೀನಿ ಅಂದ್ರೆ ಸರಿ ಅದ್ರಲ್ಲಿ ಸಬ್ಮಿಟಿಂಗ್ ನಲ್ಲಿ ಏನ್ ಕೊಟ್ಟಿದೆ ಓದೋಣ ವಾಸ್ತವಾಂಶ ಮತ್ತು ತತ್ವಜ್ಞಾನ ಸತ್ಯವೇದ ದೃಷ್ಟಿಕೋನದಿಂದ ಇದು ಕ್ರೈಸ್ತ ಸಿದ್ಧಾಂತದ ಬುನಾದಿಯಲ್ಲಿ ಅಡಗಿದೆ ಅಲ್ಲಿ ನೋಡ್ಬೇಕಾದ್ರೆ ಮೊದಲನೇ ಪಾಯಿಂಟ್ ಏನಂತ ಹೇಳ್ತಾರೆ ಅಂದ್ರೆ ಕ್ರೈಸ್ತ ಎಂತಾರೆ ಸಿದ್ಧಾಂತದಲ್ಲಿ ಒಂದು ಇದೇ ಮೇನ್ ಅಂತ ಹೇಳ್ತಾರೆ ಅಂದ್ರೆ ಹೇಳ್ಬೇಕ್ರೆ ಇಟ್ ಲೈಸ್ ದ ಫೌಂಡೇಶನ್ ದ್ರಿಶ್ಚಿಯನ್ ಡಾಕ್ಟರ್ ಸ್ಟ್ಯಾಂಡ್ ಪಾಯಿಂಟ್ ಅಂತ ಹೇಳ್ತಾರೆ ಇಡೀ ಕ್ರೈಸ್ತ ಒಂದು ಉಪದೇಶಗಳಿಗೆ ಇದು ಒಂದು ಫೌಂಡೇಶನ್ ಅಂತ ಹೇಳ್ತಾರೆ ಅಂತಂದ್ರೆ ಏನ್ರಿ ಅಂಟಿಲ್ವಾ ಓಕೆ ಯಾರು ಕೇಳಿಸಿಲ್ಲ ಅಂತ ಹೇಳ್ರಿ ನಾನು ಬೇಕಾದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋಲಸ್ ನೋಡ್ಬೇಕ್ರೆ ಕ್ರೈಸ್ಟ್ ಸೊ ಕ್ರೈಸ್ಟ್ ಭೂಲೋಕ ಉದ್ದೇಶ ಅದರ ಒಂದು ಮೇನ್ ಏನಂದ್ರೆ ಮನುಷ್ಯನ ದೇವತೆ ಮಾಡಕ್ಕೆ ತರದಕ್ಕೆ ಬಂದಿರೋದು ಸರಿ ನೋಡ್ಬೇಕ್ರೆ ಕ್ರಿಶ್ಚಿಯನ್ ಡಾಕ್ಟ್ರಿನ್ಸ್ ಸಲೇ ಅತಿ ತುಂಬಾ ಒಂದು ಫೌಂಡೇಶನ್ ಡಾಕ್ಟರ್ ಏನಪ್ಪಾ ಅಂದ್ರೆ ಸ್ಯಾಲ್ವೇಶನ್ ಆಫ್ ಮ್ಯಾನ್ ಕೈಂಡ್ ಮನುಷ್ಯನ ಏನಾಗಿದೆ ಅದು ಎಂತರ ಮುಖ್ಯವಾಗಿರಂತ ಒಂದು ದೇಯ ಆಗಿದೆ ಅಂತ ಓಕೆನಾ ಸರಿ ಆ ಪ್ರಸ್ತಾಪದ ಮೂರು ದೃಷ್ಟಿಕೋನಗಳು ಎರಡನೇ ಪಾಯಿಂಟ್ ಅಲ್ಲಿ ನೋಡ್ಬೇಕಾದ್ರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಈ ಒಂದು ವಿಚಾರದ ಬಗ್ಗೆ ಯಾವುದು ಈ ಅಟೋನ್ಮೆಂಟ್ ಬಗ್ಗೆ ಇರುವಂತ ಮೂರು ದೃಷ್ಟಿಕೋನಗಳು ಏನಾಗಿದೆ ಇದೆ ಅದರ ಈ ಮೂರು ದೃಷ್ಟಿಕೋನಗಳು ಯಾವುದು ಇದು ಯಾವ್ದ್ರ ಬಗ್ಗೆ ಹೇಳ್ತಾರೆ ಯಾವ ದೃಷ್ಟಿಕೋನದಲ್ಲಿ ಇದ್ ನೋಡ್ತಾರೆ ಈ ಮೂರು ಬಗ್ಗೆ ಏನ್ ಮಾಡೋಣ ಓದೋಣ ಆ ಸಂಪ್ರದಾಯಬದ್ಧವಾದ ದೃಷ್ಟಿಕೋನ ಸಂಪ್ರದಾಯ ವಿರುದ್ಧವಾದ ದೃಷ್ಟಿಕೋನ ಇವೆರಡನ್ನೂ ಒಂದುಗೂಡಿಸಿ ಸಾಮರಸ್ಯವನ್ನುಂಟು ಮಾಡುವ ಸತ್ಯವೇದ ದೃಷ್ಟಿಕೋನ ನೋಡಿ ಏನ್ ಹೇಳ್ತಾರೆ ಫಸ್ಟ್ ಮೊದಲೇದು ಸಾಂಪ್ರದಾಯಿಕ ದೃಷ್ಟಿಕೋನ ಸಾಂಪ್ರದಾಯಿಕ ಏನಪ್ಪಾ ಅಂದ್ರೆ ಕೆಲವು ವಿಚಾರಗಳು ಕಲಾಚಾರವಾಗಿ ಕಲಾಚಾರ ಸಂಪ್ರದಾಯ ಅಂತ ಹೇಳ್ತಾರೆ ಗೊತ್ತಾ ಅದ್ ಹಾಗೆ ಇರ್ಬೇಕು ಈರ್ಗೆ ಇರ್ಬೇಕು ಅಂತ ಎಷ್ಟೋ ಪೂರ್ವಿಕರು ಕೆಲವೊಂದೆಲ್ಲ ನಿಬಂಧನೆಗಳನ್ನ ತದಿ ಇದು ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಅಂತ ಗೊತ್ತಾ ಸೊ ಆ ರೀತಿ ಅದಂತ ಏನ್ರೀ ಆ ಒಂದು ದೃಷ್ಟಿಕೋನ ಅದರ

ಇವಾಗ ಕ್ಲಿಯರ್ ಇದೆಯಾ ಓಕೆ ಸೂಪರ್ ನೋಡೋಣ ಸೊ ಅದಕ್ಕೆ ಎರಡನೇ ವ್ಯೂ ಅಂದ್ರೆ ನಾನ್ ಆರ್ಥೋಡಾಕ್ಸ್ ವ್ಯೂ ಅಂದ್ರೆ ಈ ಒಂದು ಆ ಧಾರ್ಮಿಕವಾಗಿ ಅಥವಾ ಒಂದು ವಿಚಾರವಾಗಿ ಅಂತ ನೋಡ್ಬೇಕಾದ್ರೆ ತುಂಬಾ ಒಂದು ಆ ರಿಲಿಜಿಯಸ್ ಆಸ್ಪೆಕ್ಟ್ ಅಲ್ಲಿ ಇಲ್ದಿರಂತ ವ್ಯಕ್ತಿಗಳು ಇದ್ರ ಬಗ್ಗೆ ಏನಂತ ಕೊಡ್ತಾರೆ ಅಭಿಪ್ರಾಯ ಅಂತ ಆಮೇಲೆ ಇವೆರಡು ಅಭಿಪ್ರಾಯ ನೋಡಿದ್ಮೇಲೆ ಸತ್ಯವಾದ ದೃಷ್ಟಿಕೋನದಲ್ಲಿ ಇದರ ಅರ್ಥಗಳೇನು ಅಂತ ನಾವೇನ್ ಮಾಡೋಣ ನಾವ್ ನೋಡೋಣ ಓಕೆಂದ್ರ ಸರಿ ಹಂಗೆ ಆ ನೆಕ್ಸ್ಟ್ ವಿಕಸನವಾದವು ಈ ಪ್ರಸ್ತಾಪದ ಸತ್ಯತೆಗೆ ವಿರೋಧವಾಗಿದೆ ದೈವ್ ಇಲ್ಲಿ ನೆಕ್ಸ್ಟ್ ಏನಪ್ಪ ಹೇಳ್ತಾರೆ ಎವಲ್ಯೂಷನ್ ಅಂತ ಹೇಳ್ತಾರೆ ಥಿಯರಿ ಅಂದ್ರೆ ನಮ್ಗೆ ಚೆನ್ನಾಗ್ ಎವಲ್ಯೂಷನ್ ಏನು ಆ ಮನುಷ್ಯನ ದೇವರು ಒಂದು ಚಿಕ್ಕ ಒಂದು ಕಣದ ಹಣದಿಂದ ಸೃಷ್ಟಿ ಮಾಡಿದ್ರು ಅಣು ಹಂಗೆ ಡೆವಲಪ್ ಆಗಿ 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 ಏನಾಗ್ಬಿಡ್ತವ್ ಮನುಷ್ಯನ ಆಗ್ಬಿಟ್ಟ ಅಂತ ಮಾಡಿದ್ರೆ ಮಂಗನಿಂದ ಮಾನವ ಅಂತ ಹೇಳ್ತಕ್ಕಂಥ ಎವಲ್ಯೂಷನ್ ಸೊ ಈ ಒಂದು ಸತ್ಯವೇದಲ್ಲಿ ಹೇಳಂತ ಒಂದು ವಿಚಾರಗಳು ಎವಲ್ಯೂಷನ್ ತೀರಿಗೆ ಏನಾಗಿದೆ ಟೋಟಲ್ ಆಗಿ ಆಪೋಸಿಟ್ ಆಗಿದೆ ಅಂತ ಸೊ ಇದ್ರ ಬಗ್ಗೆ ಓದೋಣ ಆಮೇಲೆ ಆ ನೆಕ್ಸ್ಟ್ ಏನ್ ಹೇಳ್ತಾರೆ ದೈವಿಕ ನ್ಯಾಯದ ಸಂಧಾನವು ಯಶಸ್ವಿಯಾಗಿ ಪೂರೈಸಿದೆ ಸಭೆಯ ಸಂಧಾನವು ಪ್ರಗತಿಯಲ್ಲಿದೆ ಪ್ರಪಂಚದ ಭವಿಷ್ಯದ ರಾಜಿ ಸಂಧಾನ ಮಧ್ಯಸ್ಥಿಕೆಯ ಸಿಂಹಾಸನವು ಮತ್ತು ದೇವರ ರಾಜ್ಯವು ತೆರವುಗೊಂಡಾಗ ಅಂತಿಮ ಫಲಿತಾಂಶಗಳು ಯು ನೋಡ್ಬೇಕಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಇವಾಗ ಸಂಧಾನದ ಒಂದು ಏರ್ಪಾಡಲ್ಲಿ ದೇವರ ಯೋಜನೆ ಏನ್ ನಡೀತಾ ಇದೆ ಅಂತ ನೋಡೋಣ ಅಂತ ಹೇಳ್ಬೇಕಾರೆ ಏನ್ರಿ ದೇವರು ಒಂದು ನೀತಿ ಯಾವ ತರ ದೇವರು ಸರಿ ಕಟ್ತಾ ಇದ್ರೆ ಈ ದೇವರ ನೀತಿಯನ್ನು ಸರಿ ಕಟ್ಟಿದ್ರೆ ಮುಖ್ಯವಾಗಿ ಫಸ್ಟ್ ಇವಾಗ ಸುವಾರ್ತಿ ಯಾರಿಗೆ ದೇವರು ತನ್ನ ಆಶೀರ್ವಾದಗಳನ್ನ ಕೊಡ್ತಾ ಇದಾರೆ ಅಂತ ನೋಡ್ಬೇಕ್ರೆ ಮೊದಲನೇದಾಗ ಏನ್ ಹೇಳ್ತಾರೆ ಸಭೆ ಅಂತ ಹೇಳ್ತಾರೆ ಅದ ಒಂದು ಎಂತ ಸಂಧಾನ ಇವಾಗ ನಡೀತಾ ಇದೆ ಎರಡನೇದಾಗೆ ಇದು ಮುಗ್ದಿದ ಮೇಲೆ ಕ್ರಿಶ್ಚನ ರಾಜ್ಯದಲ್ಲಿ ಲೋಕ ಜನಗಳಿಗೆ ಏನಾಗ್ತಾರೆ ಸಂಧಾನ ಆಗ್ತಾರೆ ಅಂತ ಏನ್ ಮಾಡ್ತಾರೆ ಅಲ್ಲಿ ಕೆಲವೊಂದು ಇದ್ರಲ್ಲ ಇದ್ರ ಬಗ್ಗೆ ಏನ್ ಮಾಡ್ತಾರೆ ಈ ಚಾಪ್ಟರ್ ಹೇಳಿದ್ದಾರೆ ಅಂತ ಹೇಳ್ತಾರೆ ಸರಿ ಇವಾಗ ಏನ್ ಮಾಡೋದ ಆ ಚಾಪ್ಟರ್ ಇರಂತ ಫಸ್ಟ್ ಪ್ಯಾರಾಗ್ರಾಫ್ ನಾವು ಮಾಡೋಣ ನಾವು ಓದೋಣ ಓಕೆನಾ ಪಾಪ ನಿವೃತ್ತಿಯ ಸಿದ್ಧಾಂತವು ಕ್ರೈಸ್ತ ಧರ್ಮದ ತಳಹದಿಯಲ್ಲಿಯೇ ಅಡಗಿದೆ ಈ ರೀತಿಯಲ್ಲಿ ಇದು ದೈವಜ್ಞಾನ ಶಾಸ್ತ್ರದಲ್ಲಿ ಬಹು ಮಹತ್ವವಾದ ಸ್ಥಾನವನ್ನು ಹೊಂದಿದ್ದು ಈ ಪ್ರಸ್ತಾಪದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ಹೊಂದಿಕೊಳ್ಳುವುದು ಬಹಳ ಅಗತ್ಯವಾಗಿದೆ ಮತ್ತು ಇದು ಸಾಮಾನ್ಯವಾಗಿ ಕ್ರೈಸ್ತ ಜನರಲ್ಲಿ ಒಪ್ಪಿಗೆಯಾಗಿದೆ ಪರಂತು ಪಾಪ ನಿವೃತ್ತಿಯನ್ನು ನಂಬುವುದಾದರೂ ಇದನ್ನು ಬಲು ಕಡಿಮೆಯಾಗಿ ಅರ್ಥ ಮಾಡಿಕೊಳ್ಳಲಾಗಿದೆ ಇದಕ್ಕೆ ಸಂಬಂಧಿಸಿದ ವಿವಿಧ ಎಣಿಕೆಗಳು ಮತ್ತು ವಿಚಾರ ಸರಣಿಗಳು ಸಂಪರ್ಕ ಕಳೆದುಕೊಂಡಿವೆ ಇಲ್ಲವೇ ಅನಿಶ್ಚಿತವಾಗಿವೆ ಈ ಸಂಪರ್ಕ ಕಳೆದುಕೊಂಡ ಇಲ್ಲವೇ ಅನಿಶ್ಚಿತವಾದ ದೃಷ್ಟಿಕೋನವುಳ್ಳ ಬುನಾದಿಯ ಸಿದ್ಧಾಂತದ ಮೇಲೆ ಕಟ್ಟಲ್ಪಟ್ಟ ನಂಬಿಕೆಯು ಅನುಪಾತವಾಗಿ ದೃಢವಿಲ್ಲದ್ದು ಬಲಹೀನವಾದದ್ದು ಮತ್ತು ಅನಿಶ್ಚಿತವೂ ಆಗಿರುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಈ ಪ್ರಮುಖವಾದ ಪ್ರಸ್ತಾಪವನ್ನು ದೇವರ ವಾಕ್ಯದಲ್ಲಿ ಅದಕ್ಕೆ ಹೊಂದಿಕೆಯಾಗಿರುವ ಎಲ್ಲ ಭವ್ಯತೆಯ ಅನುಪಾತದಲ್ಲಿ ಸ್ಪಷ್ಟವಾಗಿ ನೋಡುವುದಾದಲ್ಲಿ ದೇವರ ರಕ್ಷಣಾ ಯೋಜನೆಯ ಬುನಾದಿಯಾಗಿ ಇದು ನಂಬಿಕೆಯನ್ನು ಸರಿಯಾದ ತತ್ವಗಳಲ್ಲಿ ಬೇರೂರಿಸಿ ಮೂಲೋಪಾಯಗೊಳಿಸಿ ದೃಢವಾಗಿ ಸ್ಥಾಪಿಸುವುದಲ್ಲದೆ ನಂಬಿಕೆಯ ಎಲ್ಲ ಸೂಕ್ಷ್ಮವಾದ ವಿವರಗಳ ಸತ್ಯ ಮತ್ತು ತಪ್ಪುಗಳನ್ನು ವಿವೇಚಿಸಿ ಬೇರ್ಪಡಿಸುವುದರಲ್ಲಿ ಇದು ಮಾರ್ಗದರ್ಶನ ಮಾಡುವುದಾಗಿದೆ ಬುನಾದಿಯು ಸರಿಯಾಗಿ ಸ್ಥಾಪನೆಗೊಂಡಾಗ ನಂಬಿಕೆಯ ಸಮಗ್ರ ರಚನೆಯು ಸಮರ್ಪಕವಾಗಿರುತ್ತದೆ ಹಾಗೂ ನಂಬಿಕೆಯ ಎಲ್ಲಾ ಅಂಶಗಳು ಬುನಾದಿಯ ಮೇಲೆ ಕರಾರುವಕ್ಕಾಗಿ ಹೊಂದಾಣಿಕೆಯಾದಾಗ ನಂಬಿಕೆಯ ವಿಶಿಷ್ಟ ವಿನ್ಯಾಸ ಸಂಪೂರ್ಣವಾಗಿರುತ್ತದೆ ನಾವು ಮುಂದೆ ತೋರಿಸುವಂತೆ ಪ್ರತಿಯೊಂದು ಸಿದ್ಧಾಂತ ಮತ್ತು ವಿಚಾರ ಸರಣಿಯನ್ನು ಈ ಓರೆಗಲ್ಲಿನ ಸಂಪರ್ಕಕ್ಕೆ ತರಬಹುದು ಮತ್ತು ಅದರಲ್ಲಿರುವ ಬಂಗಾರ ಅಥವಾ ಕಲ್ಮಶದ ಅನುಪಾತವನ್ನು ತ್ವರಿತವಾಗಿ ನಿರ್ಧರಿಸಬಹುದು ಈ ಪಾಪ ನಿವಾರಣೆಯ ಒಂದು ಉಪದೇಶ ಅಂತಂದೇಳ್ಬೇಕ್ರೆ ಇಡೀ ಇದು ಕ್ರಿಶ್ಚಿಯಾನಿಟಿಯಲ್ಲೇ ತುಂಬಾ ಮುಖ್ಯವಾಗಿರೋ ಉಪದೇಶ ಯಾಕಪ್ಪ ಅಂತಂದ್ರೆ ಈ ಕ್ರೈಸ್ತ ಒಂದು ವಿಶ್ವಾಸ ನಿಂತಿರದೆ ಆದ್ರ ಮೇಲೆ ಅಂತಂದ್ರೆ ನಮ್ಮನ್ನ ಪಾಪದಿಂದ ವಿಮೋಚನೆ ಮಾಡಿದಂಥ ತತ್ವದ ಮೇಲೆ ಏನಾಗಿದೆ ನಿಂತಿದೆ ಅಲ್ವರ ನಮಗೆಲ್ಲ ಚೆನ್ನಾಗಿ ಗೊತ್ತು ನಾವೆಲ್ಲ ಏನಾಗಿದ್ದೀರಿ ಪಾಪಿಗಳಾಗಿದ್ರಿ ಇದನ್ನ ಲೋಕದಲ್ಲಿ ಯಾರು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವಾ ಕ್ರಿಶ್ಚಿಯನ್ಸ್ ಮಾತ್ರ ಇದನ್ನೇನು ಮಾಡ್ತಾರೆ ಅದು ಫಸ್ಟ್ ಆಫ್ ಆಲ್ ಕ್ಲಿಯರ್ ಆಗಿ ಏನ್ ಮಾಡ್ತಾರೆ ಅದನ್ನ ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ ಯಾಕೆ ಅಂತಂದ್ರೆ ನಾವು ಪಾಪಿ ಅಂತ ನಮ್ಗೆ ರಿಯಲೈಸ್ ನಮ್ಗೊಬ್ಬ ರಕ್ಷಕ ಬೇಕು ಅಂತ ನಮ್ಗೆ ಏನಾಗೋದು ಒಂದು ತಿಳುವಳಿಕೆ ಬರೋದು ಈ ರಕ್ಷಕ ಬೇಕು ಅಂತ ಮಾಡೋದು ಒಬ್ಬ ರಕ್ಷಕನ ಹುಡ್ಕೋದು ಆ ರಕ್ಷಕ ಯಾರು ಅಂತ ನಮ್ಗೆ ಅವಾಗ ಗೊತ್ತಾಗೋದು ಅಂದ್ರೆ ಯೇಸು ಕ್ರಿಸ್ತನು ದೇವರು ಈ ಒಂದು ಯೋಜನೆನ ಕ್ರಿಸ್ತನ ಮುಖಾಂತರ ಅಂತ ನಮ್ಗೆ ಏನಾಗೋದು ಅವಾಗ ಗೊತ್ತಾಗೋದು ಅದರಿಂದ ಇದು ಒಂದು ಬೇಸಿಕ್ ಡಾಕ್ಟ್ರಿನ್ ಇಡೀ ಕ್ರಿಶ್ಚಿಯಾನಿಟಿ ಅಂತ ಒಂದು ಫೌಂಡೇಶನ್ ಡಾಕ್ಟ್ರಿನ್ ಅಂತ ನಾವ್ ಮಾಡೋದು ಹೇಳ್ಬೋದು ಸೊ ಆಗಿರ್ಬೇಕ್ರೆ ಇದು ತುಂಬಾ ಮುಖ್ಯವಾಗಿರೋ ಉಪದೇಶ ಅಂತಂದ್ರೆ ಇದ್ರ ಬಗ್ಗೆ ಪ್ರತಿಯೊಬ್ರು ಕ್ರೈಸ್ತವರು ತಿಳ್ಕೊಳೋದು ತುಂಬಾ ಇಂಪಾರ್ಟೆಂಟ್ ಸರಿ ಯಾಕೆ ಬ್ರದರ್ ನಮ್ ನಮ್ಮ ಪಾಪಕ್ಕೆ ನಾವು ಬಿದ್ದಿದ್ರೆ ನಮ್ಮ ನಮ್ಮ ಪಾಪ ಎಸುಕ್ಕು ವಿಮೋಚನೆ ಮಾಡಿದ್ರೆ ಇಟ್ಸ್ ವೆರಿ ಸಿಂಪಲ್ ಅಲ್ವಾ ಇದ್ರ ಬಗ್ಗೆ ನಾವು ಯಾಕೆ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತಂದ್ರೆ ಇದು ನೋಡೋದಕ್ಕೆ ಏನಿದೆ ಒಂದ್ ಸಿಂಪಲ್ ಆಗಿದೆ ಅಲ್ರ ಅದರಲ್ಲಿ ನೋ ಡೌಟ್ ಅಷ್ಟೇ ಕಾನ್ಸೆಪ್ಟು ಇದು ಆದ್ರೆ ಇದನ್ನ ತಪ್ಪಾದ ರೀತಿಲಿ ಅರ್ಥ ಮಾಡ್ಕೊಳಕೇನಾಗಿದೆ ತುಂಬಾ ಸಾಹಿತ್ಯಗಳೇನಾಗಿದೆ ಇದೆ ಅದಕ್ಕೆ ನೋಡ್ಬೇಕ್ರೆ ಕೆಲವು ಜನ ಇದು ಯಾವ ರೀತಿ ಯೇಸು ಕ್ರಿಸ್ತನ ವಿಮೋಚನೆ ಮಾಡಿದ್ರು ಯಾವ ರೀತಿ ರಕ್ಷಿಸ್ರು ಅಂತ ಏನಾಗಿಲ್ಲ ಅದು ಕಾನ್ಸೆಪ್ಟ್ ಏನಾಗಿಲ್ಲ ಅವ್ರಿಗೆ ಗೊತ್ತಿಲ್ಲ ಸಿಂಪಲ್ ಗೊತ್ತು ನಾವು ಪಾಪ್ರಿಗಳು ನಮ್ಮನ್ನ ಏನ್ ಮಾಡಿದ್ರು ಕಾಪಾಡಿದ್ರು ಅದು ಹ್ಯಾಂಗೆ ಕಾಪಾಡಿದ್ರು ಯಾವ ಥರ ಕಾಪಾಡೋದು ಕ್ರಿಸ್ತನ್ ಮುಖಾಂತರ ಯಾವ ತರ ರಕ್ಷಿಸಿದ್ರು ಇದೆಲ್ಲ ಏನಾಗಿಲ್ಲ ಅವ್ರಿಗೆ ಅವ್ರಿಗೆ ಗೊತ್ತಿಲ್ಲ ಹಂಗಿರ್ಬೇಕಾದ್ರೆ ನಮ್ಮ ಒಂದು ನಂಬಿಕೆ ಅದು ದುಡುವಾಗಿರ್ಬೇಕು ಅಂತಂದ್ರೆ ವಿಶ್ವಾಸದಲ್ಲಿ ನಿಂತಿರ್ಬೇಕು ಅಂತಂದ್ರೆ ನಾವು ಇದ್ರ ಬಗ್ಗೆ ತಿಳ್ಕೊಂಡೇನ್ರಿ ತುಂಬಾ ತುಂಬಾ ಇಂಪಾರ್ಟೆಂಟ್ ಅದರಿಂದ ನೋಡ್ಬೇಕಾದ್ರೆ ಏನ್ರಿ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋದು ಏನ್ರಿ ವೆರಿ ಇಂಪಾರ್ಟೆಂಟ್ ಹೇಳ್ತಾರೆ ಸ್ಟಡಿ ಮಾಡೋದನ್ನ ಏನಪ್ಪ ಬೆನಿಫಿಟ್ ಅಂತ ನೋಡೋದಂದ್ರೆ ಸ್ಟಡಿ ಮಾಡೋದ್ ನಮ್ಗೆ ಏನಪ್ಪ ಬೆನಿಫಿಟ್ ಅಂತಂದ್ರೆ ಯಾವ್ದು ಕರೆಕ್ಟೋ ಯಾವ್ದು ರಾಂಗು ಅಂತ ನಮ್ಗೆ ಏನಾಗ್ತಾರೆ ಗೊತ್ತಾಗ್ತದೆ ಯಾಕಂದ್ರೆ ಕೆಲವು ಜನಕ್ಕೆ ಕೆಲವೊಂದು ಅಭಿಪ್ರಾಯ ಇರ್ಬೋದು ಅವರು ಅದನ್ನೇ ಸರಿ ಅಂತ ಮಾಡೋದು ತಿಳ್ಕೊಂಡಿರ್ಬೋದು ಅಲ್ದರಾ ಅದರಿಂದ ನಾವು ಸತ್ಯವೇದರ್ ಪ್ರಕಾರ ಇಲ್ಲಿ ಏನ್ ಹೇಳ್ತಾರೆ ಅಂತ ತಿಳ್ಕೊಂಡ ಅವಾಗ ನಮ್ಗೆ ಕೆಲವೊಂದು ಕಾನ್ಸೆಪ್ಟ್ ಗಳು ಏನಾಗ್ತದೆ ಅಂದ್ರೆ ನಾವು ತಿಳ್ಕೊಡಿರೋದಕ್ಕಿಂತ ನಮ್ಗೆ ಬಹು ಸ್ಪಷ್ಟವಾಗಿ ನಮ್ಗೆ ಏನಾಗ್ತದೆ ಇವಾಗ ಇವಾಗ ಗೊತ್ತಾಗ್ತಾರೆ ಹೇಗೆ ಅಂತಂದ್ರೆ ಏನ್ರಿ ಇದೊಂದು ಗಣಿಯಲ್ಲಿ ಏನ್ ಮಾಡ್ದಂಗೆ ಚಿನ್ನ ಎತ್ತದಂತೆ ಅದರ ಅದೇ ನೋಡ್ಬೇಕ್ರೆ ಈ ಚಿನ್ನ ಎತ್ತದ ಈಜಿನ ಅಂದ್ರೆ ಇಲ್ಲ ಅದರ ಏನ್ ಮಾಡಬೇಕು ಗಣಿಯಲ್ಲಿ ಆಳವಾಗಿ ಹೋಗ್ಬೇಕು ಆಮೇಲೆ ಅದು ಕಲ್ಮಶಗಳಲ್ಲಿ ಏನ್ ಮಾಡಬೇಕು ಎತ್ತಬೇಕು ಅದರಲ್ಲಿ ಚಿನ್ನನ ಏನ್ ಮಾಡ್ಬೇಕು ಅಲ್ಲಿಯೇ ಅಲ್ಲಿ ಹುಡುಕ್ಬೇಕು ಅದರ ಚಿನ್ನ ಹುಡುಕ್ಬೇಕ್ರೆ ಎತ್ತಿದ ತಕ್ಷಣ ಚಿನ್ನ ಸಿಕ್ ಬಿಡ್ತಾರೆ ಅಂದ್ರೆ ಇಲ್ಲ ಅದರ ಅದಕ್ಕೇನು ಸಿಗ್ತಾರೆ ಅಂತಂದ್ರೆ ಈ ಚಿನ್ನದ ಜೊತೆಗೆ ಕಲ್ಮಶಗಳು ಏನಾಗ್ತಾರಲ್ಲ ಈ ಗಲೀಜರ ಸೇರ್ಕೊಂಡಿರ್ತಾರೆ ಅದನ್ನ ತೊಗೊಂಡು ಏನ್ ಮಾಡ್ಬೇಕು ಅಂದ್ರೆ ಪ್ಯೂರಿಫಿಕೇಶನ್ ಹಾಕ್ಬೇಕು ಪರೀಕ್ಷೆಗೆ ಹಾಕ್ಬೇಕು ಆಮೇಲೆ ಫಿಲ್ಟರ್ ಮಾಡಿದ್ರೆ ಏನಾಗುತ್ತೆ ನಮ್ಗೆ ಅಪ್ಪಟ ಚಿನ್ನ ಬಿಡೋದು ಆ ರೀತಿ ನೋಡ್ಬೇಕಂದ್ರೆ ಈ ಒಂದು ವಿಚಾರ ಬಗ್ಗೆ ಇರುವಂತ ಸತ್ಯನ ನಾವೇನ್ ಮಾಡ್ಬೇಕು ಅಂತಂದ್ರೆ ಬಹು ಸ್ಪಷ್ಟವಾಗಿ ಕ್ಲಿಯರ್ ಆಗಿ ಏನ್ ಮಾಡೋಕ್ ನಾವಲ್ಲಿ ಅಲ್ಲಿ ಫಸ್ಟ್ ನಾವು ಸ್ಟಡಿ ಮಾಡ್ಬೇಕು ಅವಾಗ ನಮ್ಗೆ ಏನಾಗ್ತದೆ ಅಂದ್ರೆ ಸತ್ಯವೇದ ಅಂತ ಒಂದು ತತ್ವ ಇದು ಆದ್ರೂ ಹೇಳ್ತಾರೆ ಅಂತ ನಮ್ಗೆ ಹೇಳ್ತಾರೆ ಕ್ಲೀನ್ ಆಗಿ ಗೊತ್ತಾಗ್ತದೆ ಓಕೆ ಸರಿ ಆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರಾದ್ರು ಆನ್ಲೈನ್ ನಲ್ಲಿ ಸಹೋದರ ಸೋದರಿಗಳ್ ಯಾವ ತರ ಬುಕ್ ಇದ್ರೆ ಓದ್ಬೋದಾ ಓದಕ್ ಆಗ್ತದ ಫಿಫ್ತ್ ವಾಲ್ಯೂಮ್ ಪೇಜ್ ನಂಬರ್ ಒನ್ ಓದೋಕೆ ಹಾ ಓದಿ ಅನಿತಾ ಅಷ್ಟ ಪಾಪ ನಿವೃತ್ತಿ ಬಗ್ಗೆ ಎರಡು ಸಾಮಾನ್ಯವಾದ ದೃಷ್ಟಿಕೋನಗಳಿವೆ ಮೊದಲನೆಯದು ಪಾಪ ಸಾಂಪ್ರದಾಯಿಕ ದೃಷ್ಟಿಕೋನವೆಂದು ತಿಳಿಯಬಹುದು ಇದರಲ್ಲಿ ದೇವರ ನಿಯಮವನ್ನು ಉಲ್ಲಂಘಿಸಿದ ಮಾನವನು ದೇವರ ಶಾಪಕ್ಕೆ ತುತ್ತಾಗುತ್ತಾನೆ ಕ್ರೋಧಕ್ಕೆ ಒಳಗಾಗುತ್ತಾನೆ ಮತ್ತು ಆ ದೇವರು ಪಾಪಿಯನ್ನು ಪಾಪ ಮುಕ್ತವನ್ನಾಗಿ ಮಾಡಲು ನ್ಯಾಯದ ದಿಸೆಯಿಂದ ತಡೆ ಹಿಡಿಯಲ್ಪಟ್ಟಿರುವಾಗ ಆತನಿಗೆ ಕ್ರಿಸ್ತನ ಸಮರ್ಪಣೆಯ ಮೂಲಕ ವಿಮೋಚನೆಯನ್ನು ಒದಗಿಸುತ್ತಾನೆ ನ್ಯಾಯದ ಅಗತ್ಯತೆಯನ್ನು ಪೂರೈಸುವ ಮತ್ತು ಪಾಪಿಯನ್ನು ಪುನಃ ದೇವರಿಗೆ ಅಂಗೀಕಾರನನ್ನಾಗಿ ಮಾಡುವ ಈ ಸಮಗ್ರ ಕ್ರಿಯೆಯನ್ನು ಪಾಪ ನಿವಾರಣೆಯ ಕಾರ್ಯವೆಂಬುದಾಗಿ ಹೆಸರಿಸಲಾಗಿದೆ ನೋಡಪ್ಪ ಇಲ್ಲಿ ಹೇಳ್ತಾರೆ ಮೊದಲನೇ ಎರಡಿದೆ ಎರಡು ಒಂದು ಅಲ್ಲಿ ನೋಡಬಹುದು ಅಂತ ಹೇಳ್ತಾರೆ ಒಂದ್ ಆ್ಯಂಗಲ್ ಏನಪ್ಪ ಅಂದ್ರೆ ತುಂಬಾ ಆರ್ಥೋಡಾಕ್ಸ್ ಆರ್ಥೋಡಾಕ್ಸ್ ಅಂದ್ರೆ ತುಂಬಾ ರಿಲಿಜಿಯಸ್ ಆಗಿ ಇನ್ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಅಂತಂದ್ರೆ ವೆರಿ ವೆರಿ ಸಿಂಪಲ್ ಏನಪ್ಪಾ ಅಂತಂದ್ರೆ ಏನ್ರಿ ಮನುಷ್ಯ ಒಂದು ಪಾಪಿಯಾದ ದೇವ್ರ ಆಜ್ಞೆ ಮೀರಿ ಏನ್ ಮಾಡ್ದವ ದೇವ್ರಿಗೆ ವಿರೋಧ ದ್ರೋಹ ಮಾಡ್ದವಾಗ ಪಾಪ ಮಾಡ್ದಾಗ ಏನಾದ್ರು ಅವ್ನು ಪಾಪಿ ಆದ ಅದರಿಂದ ದೇವರು ತನ್ನ ಒಂದು ಕೋಪ ಏನ್ ಮಾಡ್ದೆ ವ್ಯಕ್ತಪಡಿಸಿದ್ರು ಅವನ್ನ ಕಂಡಮ್ ಮಾಡಿದ್ರು ಪಾಪಕ್ಕೆ ಪಾಪ ಸಂ ಮಣ್ಣು ಕೇಮದ್ರು ಅವನ್ನ ಕಂಡಮ್ ಮಾಡಿದ್ರು ಅದರ ಅದರಿಂದ ದೇವ್ರ ನೀತಿ ಇದನ್ನ ಅವನ್ ತಿರ್ಗಾ ದೇವ್ರ ಬರಕ್ ಏನ್ ಮಾಡ್ತಾ ಇತ್ತು ಅವನು ತಡಿತಾ ಇತ್ತು ಅದರಿಂದ ಅವ್ನು ಬರಕ್ ಆಗ್ತಾ ಇರಲಿಲ್ಲ ಅದರಿಂದ ದೇವ್ರೇ ತನ್ನ ಒಂದು ಏನಪ್ಪಾ ಮಾಡಿದ್ರು ಅಂತಂದ್ರೆ ತನ್ನ ಒಂದು ಕೃಪೆಯಲ್ಲಿ ಮನುಷ್ಯನ ವಿಮೋಚನೆ ಮಾಡಬೇಕು ಅಂತ ಏನ್ ಮಾಡಿದರು ಯೋಚನೆ ಮಾಡಿ ಕ್ರಿಸ್ತನ ಮುಖಾಂತರ ಎಲ್ಲಾ ಪಾಪಗಳನ್ನ ಶಮಿಸಿ ಏನ್ ಮಾಡಿದರೆ ಆ ಒಂದು ಕ್ರಿಸ್ತನ ಒಂದು ಬಲಿಯ ಮುಖಾಂತರ ಇವ್ನ ಏನ್ ಮಾಡಿದ್ರೆ ವಾಪಸ್ಸು ಕ್ರಿಸ್ತನ ದೇವ್ರತೆ ಕರ್ಕಂಬದ್ರೆ ಇದು ಏನ್ರಿ ಇದು ಎಂಟೈರ್ ಸಿಂಪಲ್ ಆಗಿ ಹೇಳಂತದ್ದು ಏನ್ರಿ ಒಂದು ಅಟೋನ್ಮೆಂಟ್ ಅಂದ್ರೆ ಏನಪ್ಪಾ ಪಾಪ ನಿವಾರಣೆ ಅಂದ್ರೆ ಏನಪ್ಪಾ ಅಂದ್ರೆ ಮನುಷ್ಯನ ಏನ್ ಮಾಡಿದ್ರು ವಾಪಸ್ಸು ದೇವರು ಅಲ್ಲಿ ಕಾಪಾಡಿರೋದು

ಇಲ್ಲವೇ ಅಸ್ ಸಂಪ್ರದಾಯವಲ್ಲದ ದೃಷ್ಟಿಕೋನವೆಂದು ಹೇಳಬಹುದು ಇದನ್ನು ಒಂದು ಕಾಲದಲ್ಲಿ ಮುಖ್ಯವಾಗಿ ಏಕೇಶ್ವರವಾದಿಗಳು ಮತ್ತು ಸಾರ್ವತ್ರಿಕವಾದಿಗಳು ಪ್ರತಿನಿಧಿಸುತ್ತಿದ್ದರು ಇತ್ತೀಚೆಗೆ ಇದು ಕ್ರೈಸ್ತ ಪ್ರಪಂಚದ ಎಲ್ಲೆಡೆಗಳಲ್ಲಿ ವೇಗವಾಗಿ ಹಬ್ಬುತ್ತಿದೆ ಇದು ಪ್ರಸ್ತಾಪವನ್ನು ವಿರುದ್ಧ ದಿಕ್ಕಿನಿಂದ ಶ್ರಮಿಸುತ್ತದೆ ಇದು ದೇವರ ನಾಯಕಿ ಅಪರಾಧಿಗಳ ಪರವಾಗಿ ಯಾವುದೇ ತ್ಯಾಗದ ಅಗತ್ಯವಿಲ್ಲವೆಂದು ಮೊದಲೇ ಭಾವಿಸುತ್ತದೆ ಇದು ಮರಣದಂಡನೆಯ ಯಾವುದೇ ವಿಶೇಷ ವಾಕ್ಯದಲ್ಲಿ ಕಂಡು ಬರುವ ದೇವರ ಕ್ರೋಧವನ್ನು ಗಣನೆಗೆ ತಂದುಕೊಳ್ಳುವುದಿಲ್ಲ ಇದು ಶಾಪವನ್ನು ನಿರ್ಲಕ್ಷಿಸುತ್ತದೆ ದೇವರು ಮಾನವರ ಸಮೀಪಿಸಿಕೆಯನ್ನು ಬಯಸುತ್ತಾನೆ ಮತ್ತು ಅದಕ್ಕಾಗಿ ಕಾಯುತ್ತಾನೆಂಬುದನ್ನು ಎಂಬುದನ್ನು ಎತ್ತಿಡಿಯುತ್ತದೆ ಇದರ ಮಾರ್ಗದಲ್ಲಿ ಯಾವುದೇ ಅಡಚಣೆ ಉಂಟು ಮಾಡುವುದಿಲ್ಲ ಮಾನವರಿಗೆ ಪಾಪ ನಿವೃತ್ತಿಯ ಅವಶ್ಯಕತೆ ಇಲ್ಲ ಮಾನವರು ಕೇವಲ ಪಾಪವನ್ನು ತೊರೆದು ಬಿಡಬೇಕು ಮತ್ತು ನೀತಿಯನ್ನು ಬಯಸಬೇಕು ಈ ರೀತಿಯಲ್ಲಿ ಅವರು ದೇವರ ಸಾಮರಸ್ಯಕ್ಕೆ ಬರುತ್ತಾರೆ ದೇವರೊಂದಿಗೆ ಒಂದಾಗುತ್ತಾರೆ ಅಟ್ ಒನ್ ವಿತ್ ಗಾಡ್ ಎಂದು ಹೇಳುತ್ತದೆ ಈ ಕಾರಣದಿಂದ ಈ ದೃಷ್ಟಿಕೋನಕ್ಕೆ ಸಾಮಾನ್ಯವಾಗಿ ಒನ್ ಮೆಂಟ್ ಎಂಬ ವಾಗ್ದೋರಣೆ ನೀಡಲಾಗಿದೆ ಇದು ಮಾನವರು ಯಾವ ಪದ್ಧತಿಯಿಂದ ಇದಕ್ಕೆ ಒಳಗಾಗಿದ್ದಾರೆ ಎಂಬುದಕ್ಕೆ ಒತ್ತು ಕೊಡದೆ ಧರ್ಮ ನೀತಿಯೊಂದಿಗೆ ಸಾಮರಸ್ಯವನ್ನು ಸೂಚಿಸುವುದಾಗಿದೆ ಎಂದು ತಿಳಿಯಲಾಗಿದೆ ಪಾಪತಿಯನ್ನು ಪಾಪಿಯು ತಾನೇ ದಂಡತ್ತಿರುವ ದೃಷ್ಟಿಕೋನದಿಂದ ಇಲ್ಲವಾದಲ್ಲಿ ದೇವರಿಂದ ಶರತ್ತಿಲ್ಲದ ಕ್ಷಮಾಪಣೆ ಎಂದು ಪರಿಗಣಿಸಲಾಗುವುದು ಈ ದೃಷ್ಟಿಕೋನದಿಂದ ನಮ್ಮ ಕತ್ತನಾದ ಯೇಸು ಮತ್ತು ಆತನ ಅನುಯಾಯಿಗಳೆಲ್ಲರೂ ಪಾಪ ನಿವೃತ್ತಿಯಲ್ಲಿ ಭಾಗಿಗಳಾಗಿದ್ದಾರೆ ಅಂದರೆ ಅವರು ಮಾನವರಿಗೆ ಬೋಧಿಸಿದ್ದಾರೆ ಮತ್ತು ಅವರನ್ನು ಪಾಪದಿಂದ ನೀತಿಯ ಕಡೆಗೆ ತಿರುಗಿಸಿಕೊಳ್ಳಲು ಎಚ್ಚರಿಸಿದ್ದಾರೆ ಇದು ಯಾವುದೇ ದೋಷ ಪರಿಹಾರ ಅಥವಾ ಇಡುಬಲಿ ಇಲ್ಲ ಎಂಬುದು ಅರ್ಥದಲ್ಲಿ ಎಂಬ ಅರ್ಥದಲ್ಲಿ ಆ ವ್ಯೂ ಏನಪ್ಪಾ ಅಂದ್ರೆ ನಾನ್ ಆರ್ಥೋಡಾಕ್ಸ್ ವ್ಯೂ ಅಂದ್ರೆ ಏನು ದೇವ್ರ ಮೇಲೆ ಅಂತ ಒಂದು ಭಯಭಕ್ತಿ ಅಥವಾ ದೇವ್ರ ಮೇಲೆ ಅಂತ ಒಂದು ನಂಬಿಕೆ ಇಲ್ದ್ರ ಅಂತ ಜನಗಳು ಹೇಳಂಥದ್ದು ಏನಪ್ಪಾ ಪಾಪ ನಿವಾರಣದ ಬಗ್ಗೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಇದನ್ನ ಸರಿ ಈ ವ್ಯೂ ಯಾರಪ್ಪ ಇರ್ತಾರೆ ಅಂತಂದ್ರೆ ಆ ಯೂನಿಟೇರಿಯನ್ಸ್ ಅಥವಾ ಯೂನಿವರ್ಸಲಿಸ್ಟ್ ಅಂತ ಹೇಳ್ತಾರೆ ಅಂದ್ರೆ ಏನಂದ್ರೆ ಆ ಸರ್ವವನ್ನು ಏನ್ರಿ ಒಂದೇ ಅಂತ ಹೇಳಂಥದ್ದು ಏನ್ರಿ ಒಂದ್ ಜನಗಳು ಏನ್ ಮಾಡ್ತಾರೆ ಹೇಳ್ತಾರೆ ಅಲ್ದ್ರ ಸೊ ಇದು ತತ್ವ ಇವಾಗ ಏನಾಗಿದೆ ಅಂದ್ರೆ ಕ್ರಿಶ್ಚಿಯಂಟಿ ಟೆಲ್ ತುಂಬಾ ಜಾಸ್ತಿ ಇದೆ ಅಂತ ಏನ್ಮಾಡ್ತಾರಲ್ಲೇ ಅಲ್ಲಿ ಹೇಳ್ತಾರೆ ಅದರ ಯಾವ್ದಪ್ಪ ಇದು ವ್ಯೂ ಅಂತಂದ್ರೆ ಆ ಮೇಲ್ಗಡೆನ ಓದ್ರಲ್ಲ ಏನಂದ್ರೆ ಆ ಪಾಪ ಏನೋ ಮನುಷ್ಯ ಪಾಪಿ ಆಗಿದ್ದಾನೆ ಆ ಪಾಪದ ಮನವರಿಕೆ ಇದೆ ಅವನಿಗೆ ಅದರಿಂದ ಅವನು ರಕ್ಷಕ ಅಂತ ಹುಡುಕ್ತಾನೆ ಇದು ಟೋಟಲ್ ಆಗಿ ಆಪೋಸಿಟ್ ಆಗಿರೋಂಥದ್ದು ಅಲ್ದರ ಅನ್ನೇನಪ್ಪ ಅಂತಂದ್ರೆ ಮನುಷ್ಯ ಪಾಪ ಮಾಡಿದವಾಗ ಏನ್ರಿ ಅವನು ದೇವ್ರೇನ್ ಮಾಡ್ದ್ರ ದೇವ್ರಾಗ್ದೆ ಮೀರಿ ನಡೆದವಾಗ ದೇವ್ರೇನ್ ಮಾಡ್ದವ್ಗೆ ಶಿಕ್ಷೆ ಕೊಟ್ರು ಅದರ ಶಿಕ್ಷೆ ಕೊಟ್ಟಿರೋದ್ರಿಂದ ಏನ್ರಿ ಅವನು ದೇವ್ರ ದೃಷ್ಟಿ ಏನದ ಅವನು ಅವನು ದೂರ ಆದ ಅಲ್ದ್ರ ಅದಕ್ಕೆ ಅವ್ನ್ಗೆ ದೇವ್ರು ಮರಣ ಅಂತ ಏನ್ ಮಾಡಿದ್ರು ಒಂದು ಶಿಕ್ಷೆ ಕೊಟ್ರು ಸೊ ಈ ಶಾಪ ಗೀಪ ಅಂತಂಬಿಟ್ಟೆಲ್ಲ ಏನಿಲ್ಲ ಅದೆಲ್ಲ ಏನೂ ಇಲ್ಲ ದೇವ್ರ ಹಂಗೆ ಏನ್ ಮಾಡಿದ್ರು ಮಾಡ್ಬಾರ್ದಾಗಿರಂತ ತಪ್ಪಿಗೆ ಏನ್ ಮಾಡಿದ್ರು ಶಿಕ್ಷೆ ಏನ್ ಮಾಡಿದ್ರು ಅವ್ನ್ಗೆ ಅವ್ನ್ಗೆ ಕೊಟ್ರು ಏನದು ಶಿಕ್ಷೆ ಮರಣ ಅಲ್ದ್ರ ಸೊ ಅದಕ್ಕೆ ಇವಾಗ ಮನುಷ್ಯ ತಿರ್ಗಾ ದೇವ್ರ ಒಂದು ಎಣಿಕೆಯಲ್ಲಿ ಬರ್ತಾನೆ ದೇವ್ರತೆ ಬರ್ತಾನೆ ಅಂತಂದ್ರೆ ಅವನು ಅವನಿಗೆ ವಿಮೋಚನೆ ಮಾಡಕ್ಕೆ ಯಾವುದೇ ರೀತಿ ಒಂದು ಯಜ್ಞ ಬಲಿಗಳೆಲ್ಲ ಏನಿಲ್ಲ ಯಾವ್ದು ಅವಶ್ಯಕತೆ ಇಲ್ಲ ಅವನೇನ್ ಮಾಡಬೇಕು ಪಾಪ ಮಾಡಿದ್ರಿಂದ ದೇವ್ರಿಂದ ಏನಾದ್ರು ಇವಾಗ ದೂರ ಆದ್ನಲ್ಲ ಇವಾಗ ತಿರ್ಗೇನ್ ಮಾಡಬೇಕು ಪಾಪ ಮಾಡಿದ್ರೆ ಇದ್ಬಿಟ್ರೆ ದೇವ್ರೇನ್ ಮಾಡ್ತಾರೆ ವಾಪಸ್ ಅದನ್ನ ಅವನ್ನ ಕರ್ಕೊಂಡ್ಬಿಡ್ತಾರೆ ದೇವ್ರು ಏನು ಮಾಡ್ತಾರೆ ಒಂದ್ ಕಡೆ ವಾಪಸ್ ಅವನ ಕಡೆ ಸೇರ್ಸ್ಕೊಂತಾರೆ ಅಂದ್ರೆ ಏನು ಪಾಪ ಮಾಡೋದನ್ನ ಬಿಟ್ಟು ನೀತಿಗೆ ಅನುಸಾರವಾಗಿ ನಡೆದ್ರೆ ಸಾಕು ಮುಗೀತು ಅಟಾಮೆಟಿಗೇ ಅವನ್ ಏನಾಗ್ತಾರೆ ಅವನ್ಗೂ ದೇವ್ರಿಗೆ ಏನಾಗ್ಬಿಡ್ತಾರೆ ಸಂಧಾನ ಆಗ್ಬಿಡ್ತಾರೆ ಮಾಡ್ದ ಪಾಪ ಮಾಡೋದ್ರಿಂದ ದೇವ್ರಿಂದ ದೂರ ಆದ್ನಲ್ಲ ಇದೇ ತರ ಪಾಪ ಮಾಡೋದು ಬಿಟ್ಟಿದ ತಕ್ಷಣ ದೇವ್ರೇನ್ ಮಾಡ್ತಾರೆ ವಾಪಸ್ ಇದ್ ಜೊತೆಗೆ ಸಂಧಾನಕ್ಕೆ ಸೇರಿಸ್ಬೋತಾರೆ ಅದನ್ನೇ ಇಂಗ್ಲೀಷಲ್ಲಿ ಅಟ್ ಒನ್ ಮೆಂಟ್ ಅಂತ ಹೇಳ್ತಾರೆ ಅಟ್ ಓನ್ಮೆಂಟ್ ಏನು ಅಟ್ ಒನ್ ಮೆಂಟ್ ಅಂದ್ರೆ ಮೆಂಟ್ ಏನು ಅಟ್ ಒನ್ ಅಗ್ರಿಮೆಂಟ್ ಅಂತ ಏನು ಮಾಡ್ದವ ಒಂದೇ ಒಂದು ಲೆವೆಲಲ್ಲಿ ಮಾಡೋದು ತರಂತದ್ದು ಅಂತ ಮಾಡ್ತಾರೆ ಹೇಳ್ತಾರೆ ಅಲ್ದರ ಸೊದ್ಗೆ ಇದರಲ್ಲಿ ಈ ತತ್ವದಲ್ಲಿ ಏನಪ್ಪಾ ಪ್ರಾಬ್ಲಮ್ ಇದೆ ಅಂತ ನೋಡ್ದಂದ್ರೆ ಫಸ್ಟ್ ಆಫ್ ಆಲು ಅಂದ್ಬಿಟ್ಟು ಆ ಒಂದು ಏನ್ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ನಾಲೆಜ್ ಏನೇ ಇಲ್ಲ ಆಮೇಲೆ ಅದ್ರ ಬಗ್ಗೆ ಅಕ್ಸೆಪ್ಟೆನ್ಸ್ ಏನೂ ಇಲ್ಲ ಅಲ್ಲಿ ಇಲ್ವೇ ಇಲ್ಲ ಅಲ್ದಾರ ಆಮೇಲೆ ದೇವರು ಹತ್ತಿರಕ್ಕೆ ಬರೀ ತಕ್ಷಣ ದೇವ್ರೇನು ಮಾಡ್ಬಿಟ್ರು ತಮ್ಮ ಪಾಪಗಳನ್ನೇ ಮಾಡ್ಬಿಟ್ರಂತೆ ಕ್ಷಮಿಸ್ಬಿಟ್ರು ಹೆಂಗೆ ಎಂತಾರೆ ನೀವು ದೇವತ್ಗೆ ಮಾನಸಾಂತರ ಒಂದು ಬತ್ತಿರೋ ಇಲ್ವೋ ನಿಜವಾಗ್ಲೂ ಒಂದು ಹೃದಯಪೂರ್ವಕವಾಗಿ ಬತ್ತಿರೋ ಇಲ್ವೋ ಅದರ ದೇವ್ರೇಮ್ ಮಾಡಿಬಿಟ್ರು ಕ್ರಿಸ್ತಿನ ಮುಖಾಂತರ ಮಾಡ್ಬಿಟ್ರು ಒಂದು ಸ್ಥಿತಿ ಚಮಿಸ್ಬಿಟ್ರು ಅಷ್ಟೇ ಅದರ ಸೊ ಅದನ್ನ ನೋಡ್ಬೇಕ್ರೆ ಮನುಷ್ಯವಾಗಿ ಏನು ಮಾಡಬೇಕು ಅಂದ್ರೆ ಪಾಪನ ಬಿಟ್ಟು ದೇವ್ರ ಕಡೆ ತಿರುಗಿದ್ರೆ ಮುಗೀತು ಅಷ್ಟೇ ಬರ್ತೋ ಬೇರೆ ಏನೂ ಅವಶ್ಯಕತೆ ಇಲ್ಲ ಅಂದ್ರೆ ಕುಸು ಬಂದ್ರು ರ್ಯಾನ್ಸಮ್ ಕೊಟ್ರು ಆ ಒಂದು ಪಾಪ ನಿವಾರಣೆ ದಿನ ದಿನ ಯಾವ ಥರ ಬಲಿಗಳು ಕೊಡ್ತಾರೆ ಆ ಥರ ಎಸುಗು ಸಂತಾನೇ ಬಲಿ ಕೊಟ್ರು ಈ ಕಾನ್ಸೆಪ್ಟೇ ಇಲ್ಲ ಅಲ್ಲಿ ಅದರ ಸೊ ಕ್ರೈಸ್ಟ್ ಮಾಡಿದ್ರು ಎಂತ್ರೆ ಅವರು ಮುಖಾಂತರ ಏನಾಗಿದೆ ಒಂದು ರಕ್ಷಣೆ ಸಿಕ್ಕಿದೆ ಅಷ್ಟೇ ಸೊ ಪಾಪನ ಬಿಟ್ಟು ದೇವ್ರ ಕಡೆ ತಿರುಗಿದ್ರೆ ಮುಗೀತು ಎರೆಮ್ಮರ್ತ ನಮ್ಮ ಕಾಪಾಡಿ ಬಿಡತೀನಿ ಇದು ಇದಂತ ಒಂದು ಎರಡನೇ ದೃಷ್ಟಿಕೋನ ಸರಿ ಮೂರನೇದೇನು ಏನು ನೆಕ್ಸ್ಟ್ ಯಾ ರೋತ್ತಿರಾ ಇದೆ ವಾಲಿಮೋ ಅಮೃತ ಹಾ ಇದೇ ಆ ಸೆಕೆಂಡ್ ಪಾಯಿಂಟ್ ನೋಡಿ ಈ ದೃಷ್ಟಿಕೋನವನ್ನು ನಾವು ಪರಿಶುದ್ಧ ಗ್ರಂಥದ ದೃಷ್ಟಿಕೋನವೆಂಬುದಾಗಿ ಒಪ್ಪಿಕೊಳ್ಳುತ್ತೇವೆ ಆದರೆ ಇದು ಸಾಮಾನ್ಯವಾಗಿ ನಿರ್ಲಕ್ಷಿಸಿರುವ ಎರಡು ದೃಷ್ಟಿಕೋನಗಳನ್ನು ಮತಧರ್ಮ ಶಾಸ್ತ್ರಜ್ಞರು ವೇದ ಪಂಡಿತರುಗಳು ಅಂಗೀಕರಿಸಿ ಆಸಕ್ತಿಯಿಂದ ಸೇರಿಸಲಾಗಿದೆ ಪಾಪ ನಿವೃತ್ತಿಯ ಬಗ್ಗೆ ಸತ್ಯವೇದ ಬೋಧನೆಯು ನಾವು ತೋರಿಸಲು ಪ್ರಯತ್ನಿಸುವಂತೆ ನಮಗೆ ಸ್ಪಷ್ಟವಾಗಿ ಬೋಧಿಸುವುದೇನೆಂದರೆ ಓಕೆ ಅದಕ್ಕೆ ನೋಡ್ಬೇಕಂದ್ರೆ ಆ ಒಂದು ವಿಶೇಷ ಇದೊಂದು ಪರಗ ವ್ಯಕ್ಸ್ ಮಾಡ್ತೀನಿ ನಮ್ ನೆಕ್ಸ್ಟ್ ಪರಗ ಓದಿ ಅಂತೆ ಸೊ ಅದಕ್ಕೆ ನೋಡ್ಬೇಕ್ರೆ ಏನಪ್ಪಾ ಹೇಳ್ತಾರೆ ಅಂತಂದ್ರೆ ಇವಾಗ ಮೇಡಮ್ ಓದಿರಂತ ಎರಡು ತತ್ವಗಳೇನಿದೆಯೋ ಇದರಲ್ಲಿ ಸ್ವಲ್ಪ ಸ್ವಲ್ಪ ಏನಾಗಿದೆ ಕೆಲವೊಂದು ಸತ್ಯಗಳು ಏನಾಗಿದೆ ಇದೆ ಅದರ ಜನ್ರಲ್ ಆಗಿ ಈ ಥಿಯೋಲಜಿನ್ಸ್ ಏನ್ ಮಾಡ್ತಾರೆ ಅಂದ್ರೆ ಎರಡು ಏನ್ ಮಾಡ್ತಾರೆ ಒಂದ್ ತತ್ವಗಳನ್ನ ಹೇಳೋದುಂಟು ಇವಾಗ ನಾವೇನ್ ಮಾಡ್ಬೇಕಂದ್ರೆ ಎರಡು ತತ್ವಗಳನ್ನ ಸೇರಿಸಿ ಏನ್ರಿ ಸತ್ಯ ವೇದದಲ್ಲಿ ಇದ್ರ ಉಪದೇಶ ಬಗ್ಗೆ ಏನ್ ಹೇಳ್ತಾರೆ ಅಂಟೆ ಮಾಡ್ ನಾವು ಅದನ್ನ ಓದಕ್ಕೆ ನಾವೇನು ಮಾಡೋಣ ಇವಾಗ ಪ್ರಯತ್ನ ಮಾಡೋಣ ಅಂತ ಹೇಳ್ತಾರೆ ಅದಕ್ಕೆ ಇವೆರಡನ್ನೂ ಉಪದೇಶ ಸೇರಿಸ್ತಾವಾಗ ಸತ್ಯವೇದ ನಮ್ಗೆ ಏನ್ ಹೇಳ್ತದೆ ಮೊದಲನೇ ಪಾಯಿಂಟ್ ಇವಾಗ ಓದಿ ಇಷ್ಟ ಕಂಟಿನ್ಯೂ ಮಾಡಿ ಹಿಂಗೆ ಮಾನವನನ್ನು ದೇವರ ಸ್ವರೂಪದಲ್ಲಿ ಸಮರ್ಪಕವಾಗಿ ಉಂಟು ಮಾಡಲಾಯಿತು ಆದರೆ ಆತನು ಇಚ್ಛಾಪೂರ್ವಕವಾಗಿ ತೋರಿದ ಅವಿದೇಯತೆಯ ಕಾರಣ ಅಲ್ಲಿಂದ ಬಿದ್ದು ಹೋದನು ಮತ್ತು ಕ್ರೋಧದ ತೀರ್ಪಿಗೆ ಅಂದರೆ ಶಾಪಕ್ಕೆ ತುತ್ತಾದನು ಈ ರೀತಿಯಲ್ಲಿ ಇಡೀ ಜನಾಂಗವು ಕ್ರೋಧಕ್ಕೆ ಗುರಿಯಾದ ಮಕ್ಕಳಾದರು ಸರ್ ಅಧ್ಯಾಯ್ ನೋಡ್ಬೇಕಾದ್ರೆ ಏನ್ ಹೇಳ್ತಾರಪ್ಪ ಅಂದ್ರೆ ಪ್ರಕಾರ ಇದನ್ನ ನಾವ್ ಓದಿರಂತ ಇದ್ದ ಏನಪ್ಪಾ ಅಂದ್ರೆ ಮನುಷ್ಯನ ದೇವ್ರೇ ಮಾಡ ಫಸ್ಟ್ ಸ್ಪಷ್ಟವಾಗಿ ಅದರ ಪರಿಪೂರ್ಣವಾಗಿ ತನ್ನ ಹೋಲಿಕೆಗೆ ಅನುಸಾರವಾಗಿ ಯಾವುದೇ ರೀತಿ ಒಂದು ಏನ್ರಿ ಒಂದು ತೊಂದರೆ ಇಲ್ದ್ರೆ ಮಾಡೋರು ಅದನ್ನ ಸೃಷ್ಟಿ ಮಾಡೋರ ಅದರ ಏನ್ರಿ ದೇವರ ಹೋಲಿಕೆಗೆ ಸರಿಯಾಗೇ ಮಾಡೋರೆ ಅವ್ನ ಸೃಷ್ಟಿ ಮಾಡೋರೆ ಅಲ್ವಾರ ಆದರೆ ಅವನ್ನ ಪರಿಪೂರ್ಣವಾಗಿ ಸೃಷ್ಟಿ ಮಾಡಿರೋಂಥದ್ರು ಆಗಿದ್ರು ಸರಿ ಪಾಪ ಮಾಡ್ದವಾಗ ಏನಾದ ಅವನ ದೇವ್ರ ಅದ ಅವನು ಅವನ್ ಕೆಳಗೆ ಬಿತ್ತು ಅದ ಮನಸ್ಪೂರ್ವಕವಾಗಿ ವಿಲ್ಫುಲ್ ಆಗಿ ದೇವರಾದ್ಮೇಲೆ ಬೀರೆ ಮಾಡ್ತಾವನು ಅವ್ನ ನಡ್ದ ಅದರಿಂದ ದೇವ್ರ ಕೋಪ ಅವ್ನ ಮೇಲೆ ಆಯ್ತು ಅಲ್ಲಿ ಬಂತು ಏನಪ್ಪ ಅಂತಂದ್ರೆ ದೇವ್ರ ಕೋಪ ಅಂತಂದ್ರೆ ಏನ್ರೀ ದೇವರ ಒಂದು ಶಾಪ ಅಲ್ಲರ ಹೋದ ನೋಡಿ ಎಪಿಸೋಡ್ಗೆ ಬದನ ಪತ್ರಿಕೆ ಎರಡನೇ ಅಧ್ಯಾಯ ಎರಡನೇ ಅಧ್ಯಾಯ ತ್ರೀ ನಾವೆಲ್ಲರೂ ಪೂರ್ವದಲ್ಲಿ ಅವಿದೇಯರಾಗಿದ್ದು ಶರೀರ ಭಾವದ ಆಸೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವಿಸಿ ಸ್ವಭಾವಿಸಿದ್ದವರಾಗಿ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು ನೋಡ್ರಾ ದೇವ್ರ ಕೋಪಕ್ಕೆ ಏನಾಗಿದ್ರೆ ಸ್ವಾಭಾವಿಕವಾಗಿ ನಾವು ಕೂಡ ಪಾಪಗಳನ್ನ ಮಾಡ್ತೇನೆ ದೇವ್ರ ಕೋಪಕ್ಕೆ ಏನಾಗಿದ್ದಂತೆ ಗುರಿಯಾಗಿದ್ದೆವು ಅಂತ ಹೇಳ್ತಾರೆ ಅಂದ್ರೆ ಸೊ ಇದು ಏನ್ರಿ ಫಸ್ಟ್ ಪಾಯಿಂಟ್ ಸರಿ ಸೆಕೆಂಡ್ ಪಾಯಿಂಟ್ ಏನು ಆ ಸೆಕೆಂಡ್ ಪಾಯಿಂಟ್ ಓದಿ ಹಂಗೆ ಅಮೃತಗೆ ನೆಕ್ಸ್ಟ್ ಕಂಟಿನ್ಯೂ ಮಾಡಿ ಸೆಕೆಂಡ್ ಪಾಯಿಂಟ್ ಓಕೆ ದೇವರು ಆತನ ಅವಿದೆಯ ಸೃಷ್ಟಿಯ ವಿರುದ್ಧ ನ್ಯಾಯ ತೀರ್ಪನ್ನು ಅಂದರೆ ಮರಣವನ್ನು ಕರುಣೆ ಇಲ್ಲದೆ ನಾಲ್ಕು ಸಾವಿರ ವರ್ಷಗಳಿಗೂ ಹೆಚ್ಚು ಕಾಲದಿಂದ ವಿಧಿಸುತ್ತಿದ್ದಾಗ್ಯೂ ಪರಂತು ಆತನ ನ್ಯಾಯ ಮತ್ತು ನೀತಿಯ ತತ್ವಕ್ಕೆ ನಿಷ್ಠೆಯಿಂದ ಬೆರೆತಿರುವಾಗ ಪ್ರೀತಿ ಮತ್ತು ಅನುಕಂಪವು ನೀತಿಯ ಕಡೆಗೆ ಬದಲಿ ವ್ಯವಸ್ಥೆ ಅಥವಾ ರಕ್ಷಣ ರಕ್ಷಣೆಯ ಯೋಜನೆಯಾಗಿ ತೋರಿ ಬಂತು ಇದರಿಂದ ದೇವರು ತನ್ನ ನೀತಿಯನ್ನು ತೋರಿಸಿ ತಾನು ನೀತಿ ಸ್ವರೂಪನಾಗಿಯೂ ಮತ್ತು ಯೇಸು ಕ್ರಿಸ್ತನನ್ನು ನಂಬುವವರಿಗೆ ನೀತಿವಂತರೆಂದು ನಿರ್ಣಯಿಸುವನು ರೋಮಪುರದವರಿಗೆ ಮೂರನೇ ಅಧ್ಯಾಯ ಇಪ್ಪತ್ತಾರನೇ ವಚನ ನೋಡಿರಿ ಈ ಯೋಜನೆಯಿಂದ ದಂಡನೆಗಳ ದಂಡನೆಗೊಳಗಾದವರೆಲ್ಲರೂ ನ್ಯಾಯದ ಉಲ್ಲಂಘನೆಯಾಗದಂತೆ ಇದರಿಂದ ದೇವರ ಪ್ರೀತಿ ಜ್ಞಾನ ಮತ್ತು ಶಕ್ತಿಯನ್ನು ವ್ಯಕ್ತಗೊಳಿಸುವ ಸರ್ವಶಕ್ತನನ್ನು ಗೌರವಿಸುವಂತೆ ಮತ್ತು ಆತನ ಎಲ್ಲ ಸೃಷ್ಟಿಗಳಿಗೆ ಅಂದರೆ ಮಾನವರು ಮತ್ತು ದೇವದೂತರುಗಳಿಗೆ ಆಶೀರ್ವಾದ ಉಂಟಾಗುವಂತೆ ತಮ್ಮ ವಿರುದ್ಧವಾದ ತೀರ್ಪಿನಿಂದ ಬಿಡುಗಡೆ ಹೊಂದಿಕೊಳ್ಳಬಹುದು ಇದರಿಂದ ದೇವರ ಬಗೆ ಬಗೆಯ ಕೃಪೆ ಮತ್ತು ಜ್ಞಾನವು ಹಿಂದೆಂದು ಕಂಡಿರೆ ಕಂಡಿರಿಯದ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಹಿರಂಗ ಪಡುವುದು ಎಫ್ ಎಸ್ ಎ ಮೂರನೇ ಅಧ್ಯಾಯ ಹತ್ತನೇ ವಚನ ಸರಿ ಅದಕ್ಕೆ ಸೆಕೆಂಡ್ ಪಾಯಿಂಟ್ ಏನಪ್ಪಾ ನೋಡ್ಬೇಕಂದ್ರೆ ದೇವರು ನಂತರ ಬಂಶ ತನ್ನ ಆಗದೆ ಮೀರಿ ಪಾಪ ಮಾಡಿದ್ಮೇಲೆ ದೇವರು ತನ್ನ ಒಂದು ನ್ಯಾಯಪ್ರಣ ಅನುಸಾರವಾಗಿ ಏನಪ್ಪಾ ಕೊಟ್ರು ಅವನಿಗೆ ಒಂದು ಮರಣ ದಂಡನೆ ಅಂತ ಮಾಡೋದು ಅವನಿಗೆ ಅವನ್ಗೆ ಕೊಟ್ರು ಅದರ ಸರಿ ಆ ಮರಣ ದಂಡನೆ ಮೇಲೆ ದೇವರು ಸುಮಾರು ನಾಲ್ಕು ವರ್ಷದವರೆಗೂ ದೇವ್ರೇನ್ ಮಾಡೋಕ್ಕೂ ಇಲ್ಲ ಮನುಷ್ಯನ ವಿಮೋಚನೆ ಮಾಡ್ಬೇಕು ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಏನ್ರಿ ಒಂದು ನಿಯರ್ಲಿ ಫೋರ್ ತೌಸಂಡ್ ಇಯರ್ಸ್ ಆರಾಮಿಂದ ಹಿಡಿದು ಏಸುಗುಸು ಬರುವ ತನಕ ಮನುಷ್ಯನ ವಿಮೋಚನೆ ಮಾಡೋಂಥ ಒಂದು ರೀತಿಯಲ್ಲಿ ಯಾವುದೇ ರೀತಿ ಏನ್ ಮಾಡೋಕ್ಕಿಲ್ಲ ಒಂದು ಸ್ಟೆಪ್ಸು ತೊಡೋ ನಾವ್ ಏನ್ ಮಾಡಕ್ಕಲ್ಲ ನೋಡಕ್ಕಾಗಲ್ಲ ಅದ್ರ ಅದಕ್ಕೆ ಫೋರ್ ತೌಸಂಡ್ ಇಯರ್ಸ್ ಆಗಿದ್ಮೇಲೆ ದೇವರ ಒಂದು ನೀತಿನ ಅದೇ ತೃಪ್ತಿ ಏನಪ್ಪ ಮಾಡ್ತಾರೆ ತನ್ನ ಒಂದು ಪ್ರೀತಿಯಿಂದ ತನ್ನ ಮಗನ ಏನ್ ಮಾಡ್ತಾರೆ ಕಳ್ಸೋದ್ ಏನು ಮಾಡ್ತೀರ ಅಲ್ಲಿ ಅಲ್ಲಿ ನೋಡ್ತಿರಿ ಅದರ ಸೊ ಅದರಿಂದ ಏನಪ್ಪಾ ಆಯ್ತು ಅಂತಂದ್ರೆ ಕ್ರಿಸ್ತರ ಮುಖಾಂತರ ನಮ್ಗೆ ಏನಾಯ್ತಂತೆ ಒಂದು ವಿಮೋಚನೆ ಸಿಕ್ತು ಆದಾಮ್ಗೆ ಏಸು ಕುಸು ರ್ಯಾನ್ಸಮ್ ಕೊಟ್ಟಿದ್ರಿಂದ ಏನ್ ನಮ್ಗೆ ನಮ್ಗೆ ದೇವ್ರ್ ಕಾಪಾಡಿದ್ರು ಅದರಿಂದ ದೇವರು ಏನ್ ಮಾಡಿದ್ರೆ ಒಂದು ಬ್ಯೂಟಿಫುಲ್ ಯೋಜನೆ ಏನ್ ಮಾಡೋರೆ ಅಲ್ಲಿ ಮಾಡೋರೆ ಅಂತ ನಮ್ಗೆ ಏನಾಗ್ತಾರೆ ಗೊತ್ತಾಗ್ತಾರೆ ಅಲ್ವರ ಸೊ ಅದಕ್ಕೆ ದೇವರು ನೀತಿನ ಮೀರಿ ಅಥವಾ ನೀತಿನ ವೈಲೆಟ್ ಮಾಡಿ ಯಾವ್ದೇ ರೀತಿಯನ್ನು ಕೆಲಸಗಳನ್ನ ಮಾಡಿದಿರ ದೇವರು ಒಂದು ಬ್ಯೂಟಿಫುಲ್ ಪ್ಲಾನ್ ಏನ್ ಮಾಡೋರಲ್ಲಿ ಒಂದು ಮಾಡೋವ್ರೆ ಏನಪ್ಪಾ ಅದು ಪ್ಲಾನ್ ಅಂದ್ರೆ ಕ್ರಿಸ್ತರ ಮುಖಾಂತರ ಏನ್ ಮಾಡ್ಬೇಕು ಅಲ್ಲಿ ಎಲ್ಲರಿಗೂ ರಕ್ಷಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಅದ್ ಏನ್ ನೋಡ್ಬೇಕ್ರೆ ಏನ್ರಿ ಈ ತರ ಒಂದು ದೇವ ಕೃಪೆಯನ್ನ ಏನ್ ಮಾಡ್ತಾರೆ ದೇವ್ರ ವ್ಯಕ್ತಪಡ್ಸೋದಿಕ್ಕೆ ಒಂದು ಯೋಜನೆ ಮಾಡೋ ನೋಡ್ತೀವಿ ಓದನ ಎಫಿಷಿಯನ್ಸ್ ತ್ರೀ ಟನ್ ಎಫ್ಗೆ ಬಂದ ಪತ್ರಿಕೆ ಮೂರನೇ ಅಧ್ಯಾಯ ಹತ್ತನೇ ವಾಕ್ಯ ದೇವರು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ಅನಾದಿ ಕಾಲದಿಂದ ನಮ್ಮ ಮಾಡಿದ ಸಂಕಲ್ಪದ ಮೇರೆಗೆ ತನ್ನ ನಾನಾ ವಿಧವಾದ ಜ್ಞಾನವು ಪರಲೋಕದಲ್ಲಿ ರಾಜತ್ವಗಳಿಗೂ ಅಧಿಕಾರಿಗಳಿಗೂ ಈಗ ಕ್ರೈಸ್ತ ಸಭೆಯ ಮೂಲಕ ಗೊತ್ತು ಆಗಬೇಕೆಂಬುದನ್ನು ಉದ್ದೇಶಿಸಿದನು ನೋಡ್ರ ಅದೇನು ಅನಾದಿ ಕಾಲದಲ್ಲಿ ಮಾಡಿರಂತ ಒಂದು ಯೋಜನೆನ ಇವಾಗ ಏನ್ ಮಾಡ್ರಂತೆ ತನ್ನ ಒಂದು ಸಭೆ ಮುಖಾಂತರ ಏನ್ ಮಾಡ್ರಂತೆ ವ್ಯಕ್ತಪಡಿಸ್ರಂತೆ ಅಲ್ವರ ಸೊ ಓಕೆ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ನೆಕ್ಸ್ಟ್ ಯಾರತ್ತ ಇದೆ ವಾಲ್ಯೂಮು ಫಿಫ್ತ್ ವಾಲ್ಯೂಮ್ ಯಾರ ಹತ್ರ ಇದೆ ಸಿಸ್ಟರ್ ಹೇಳಿ ಶೋಭ ಸ್ಟರ್ ಶೋಭ ಸ್ಟರ್ ಓದ್ತೀರಾ ಆಗ್ತದ ಎಷ್ಟನೇ ಪೇಜ್ ನಂಬರ್ ಗೊತ್ತಾ ಬ್ರದರ್ ಮೂಲ ತಂದೆ ದೇವರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಕ್ಕೆ ಈ ಪಾಪ ನಿವೃತ್ತಿಯ ಕಾರ್ಯಕ್ರಮವನ್ನು ಜಾರಿಗೊಳಿಸುವಾಗ ನಮ್ಮ ಪ್ರೀತಿಯ ವಿಮೋಚಕನು ಮರಣಪಟ್ಟನು ಆತನು ಎಲ್ಲರ ವಿಮೋಚನಾರ್ಥಕವಾಗಿ ತನ್ನನ್ನು ಒಪ್ಪಿಸಿಬಿಟ್ಟನು ಇದೇ ತಕ್ಕ ಸಮಯದಲ್ಲಿ ಹೇಳಬೇಕಾದ ಸಾಕ್ಷಿಯು ಇಲ್ಲಿ ಎರಡನೇದು ಆಮೇಲೆ ಮೂರನೇ ಪಾಯಿಂಟ್ ಏನಪ್ಪ ಹೇಳಿದ್ರೆ ಕ್ರೈಸ್ಟ್ ಈ ರೀತಿ ದೇವರ ಯೋಜನೆ ಏನಪ್ಪ ಮಾಡೋದಂದ್ರೆ ಎಲ್ಲಾ ಮನುಷ್ಯ ವಿಮೋಚನೆ ಮಾಡೋಕೆ ಏನ್ ಮಾಡುತ್ತೆ ರ್ಯಾನ್ಸಮ್ ಕೊಟ್ರು ಅದರ ಫಸ್ಟ್ ಮತ್ತೆ ಟೂ ಸಿಕ್ಸ್ ನ ಬೇಸಿಕ್ ಕ್ಲಾಸ್ ಓದಿಲ್ಲ ರ್ಯಾನ್ಸಮ್ ಇಂದ ಎಲ್ಲರಿಗೂ ಅಷ್ಟೇ ಸಿಕ್ತು ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಸಿಸ್ಟರ್ ಹಂಗೆ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ಇನ್ನೊಂದು ಹ ಆದರೆ ಪಾಪಗಳಿಗೆ ನೀಡಿದ ಬಲಿಗಳು ನ್ಯಾಯದ ಬಾಧ್ಯತೆಗೆ ತೃಪ್ತಿಗೊಳಿಸದ ಹೊರತಾಗಿ ಪಾಪ ನಿವೃತ್ತಿಯ ಕಾರ್ಯವನ್ನು ಪೂರ್ಣಗೊಳಿಸಲಿಲ್ಲ ನ್ಯಾಯಕ್ಕೆ ಅರ್ಪಿಸಿದ ಈಡಿನ ಸದ್ಗುಣದಿಂದಾಗಿ ಮಾನವನ ಲೆಕ್ಕದ ವರ್ಗಾವಣೆ ಆಯಿತು ಮತ್ತು ಆತನ ಪ್ರಕರಣ ಆತನ ಋಣಬದ್ಧತೆ ಮುಂತಾದವುಗಳು ಆದಮನ ಮತ್ತು ಆತನ ಸಂತತಿಯವರ ವಿರುದ್ಧವಾದ ಎಲ್ಲಾ ಹಕ್ಕುಗಳನ್ನು ನ್ಯಾಯಕ್ಕೆ ಸಂಪೂರ್ಣವಾಗಿ ತೃಪ್ತಿಯಾಗುವಂತೆ ಸಲ್ಲಿಸಿದ ನಮ್ಮ ಕರ್ತನಾದ ಯೇಸುಕ್ರಿಸ್ತನ ಖಾತೆಗೆ ವರ್ಗಾಯಿಸಲ್ಪಟ್ಟಿತು ಈ ರೀತಿಯಲ್ಲಿ ಯೇಸು ತನ್ನ ಸ್ವಂತ ಅಮೂಲ್ಯವಾದ ರಕ್ತದ ಮೂಲಕ ಕೊಂಡುಕೊಂಡ ಪರಿಣಾಮವಾಗಿ ಆತನು ಈಗ ಎಲ್ಲರ ಒಡೆಯನು ಪ್ರಭುವು ಕರ್ತನೂ ಆಗಿದ್ದಾನೆ ರೋಮಾಪುರ ಹದಿನಾಲ್ಕು ಒಂಬತ್ತು ಸೊ ಈ ರ್ಯಾನ್ಸಮ್ ಇಂದ ಏನಪ್ಪ ಪ್ರಯೋಜನ ಆಯ್ತು ಅಂದ್ರೆ ಎಲ್ಲರ ಮನುಷ್ಯಗೂ ರಕ್ಷಣೆ ಬಂದ್ಬಿಡ್ತಾ ಪಾಪ ನಿವೃತ್ತಿ ಆಗೋಯ್ತಾ ಎಲ್ಲರೂ ದೇವರ ಸಂಧಾನಕ್ಕೆ ಬರ್ಬಿಟ್ರ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ಅದರ ಏನಂದ್ರೆ ಇದು ಫಸ್ಟ್ ಸ್ಟೆಪ್ ಅಂದ್ರೆ ಅಟೋನ್ಮೆಂಟ್ಗೆ ಅಂದ್ರೆ ಪಾಪ ನಿವೃತ್ತಿ ಆಗೋದಿಕ್ಕೆ ಮೊದಲೇ ಹಂತ ಏನಾಯ್ತಲ್ಲಿ ರೀಚ್ ಆಯ್ತು ಏನದು ಅಂದ್ರೆ ಕ್ರೈಸ್ಟ್ ದೇವರ ಒಂದು ನೀತಿನ ಸ್ಯಾಟಿಸ್ಫೈ ಮಾಡಕ್ಕೆ ತನ್ನ ತಾನೇನ್ ಮಾಡಿದ್ರು ಒಪ್ಪಸ್ ಕೊಟ್ರು ಪ್ರಾಣ ಏನ್ ಮಾಡಿದ್ರು ಕೊಟ್ರು ಇದರಿಂದ ಏನಾಯ್ತು ಯೇಸು ಕ್ರಿಸ್ತ ಒಂದು ತ್ಯಾಗದಿಂದ ಎಲ್ಲಾ ಮನುಷ್ಯರಿಗೂ ರಕ್ಷಣೆ ಬರ್ತಾರೆ ಅಂತ ಇದೆಯಲ್ಲ ಆ ಒಂದು ಎಂತ ರಕ್ಷಣೆನ ದೇವ್ರು ಯಾರ್ ಕೆಲ್ ಕೊಟ್ಟರು ಇವಾಗ ಕ್ರಿಸ್ತನ್ ಕೈ ಕೊಟ್ಟರೆ ಸರಿ ಕ್ರಿಸ್ತನ್ ಇವತ್ತು ಎಲ್ಲಾ ಲೋಕ ಜನಗಳು ಯಾವಾಗೆ ಕೊಟ್ಬಿಡ್ತಾರೆ ರಕ್ಷಣೆ ಚಿಲ್ಮೆ ಸತೀದಕ್ಷಣ ರಕ್ಷಣೆ ಕೊಡ್ಬಿಟ್ರಾ ಅಂತಂದ್ರೆ ಇಲ್ಲ ಅದನ್ನ ಇವಾಗ ಯಾರಿಗ ಮಾತ್ರ ಕೊಡ್ತಾ ಇದಾರೆ ಅಂದ್ರೆ ಸಭೆಗೆ ಏನ್ ಮಾಡ್ತಾ ಇದಾರೆ ಕೊಡ್ತಾ ಇದಾರೆ ಮಿಕ್ಕಿದ್ ಲೋಕ ಜನಗಳಿಗೆಲ್ಲ ಯಾವಾಗಪ್ಪ ಕೊಡ್ತಾರೆ ಅಂತಂದ್ರೆ ತನ್ನ ರಾಜ್ಯದಲ್ಲಿ ಏನ್ ಮಾಡ್ತಾರೆ ಅವರು ಅವ್ರು ಕೊಡ್ತಾರೆ ಅಂದ್ರೆ ಇದಲ್ಲಿ ಯೇಸು ಕ್ರಿಸ್ತು ಇಡೀ ಸಂಪತ್ತೇ ಮಾಡೋರೆ ಇಡೀ ಮನುಕೂಲನೆ ಮಾಡೋರು ಇವಾಗ ಪರ್ಚೇಸ್ ಮಾಡೋರೆ ಪರ್ಚೇಸ್ ಮಾಡಿದ ತಕ್ಷಣ ಯೇಸು ಕ್ರಿಸ್ತು ಇವನ್ನ ಸಂಪೂರ್ಣವಾಗಿ ತನ್ನ ಒಂದು ಅಧೀನದಲ್ಲಿ ತನ್ನ ಸ್ವಾಧೀನದಲ್ಲಿ ತಗೊಂತಾರೆ ಅಂತಲ್ಲ ಯಾವಾಗ ತಗೊಂತಾರೆ ಅಧೀನಿಕೆ ಯಾವಾಗ ತಗೊಂತಾರೆ ಸ್ವಾಧೀನಿಕೆ ಅಂತಂದ್ರೆ ಅದು ಗಾಡ್ಸ್ ಪ್ಲಾನ್ ಪ್ರಕಾರನೇ ಕ್ರೈಸ್ಟಿಯನ್ ಮಾಡೋದು ಮೂವ್ ಮಾಡೋದು ಇವಾಗ ದೇವ್ರ ಜನರ ಪ್ರಕಾರ ಯಾರು ಕೊಡ್ಬೇಕು ರಕ್ಷಣೆ ಯಾರು ಅದನ್ನ ನಂಬ್ತಾರೋ ಅವ್ರಿಗೇನ್ರಿ ರಕ್ಷಣೆ ಅದರ ಅದಕ್ಕೆ ನೋಡ್ಬೇಕ್ರೆ ಅದೇ ಪರಲೋಕದ ರಕ್ಷಣೆ ಇನ್ನು ಮಿಕ್ಕಿ ಜನಗಳಿಗೆ ಕ್ರಿಸ್ತನ್ ರಾಜ್ಯಲ್ಲಿ ಮಾಡಿದವ್ರು ಅಲ್ವರಾ ಕೊಡ್ತಂಗ್ರೆ ಪರ್ಚೇಸ್ ಮಾಡಿದ್ದಾರೆ ಆದರೆ ಅದದ್ದು ಫ್ರೂಟ್ಸ್ ಅಥವಾ ಅದರದ್ದು ಡೆವಲಪ್ಮೆಂಟ್ ಯಾವಾಗಪ್ಪ ಅಂತ ನೋಡ್ತಿದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಎಕ್ಸಾಂಪಲ್ ನೋಡ್ಬೇಕಾದ್ರೆ ಇದು ಹೇಗೆ ಅಂತಂದ್ರೆ ನೋಡಿ ಒಂದು ಸೈಟ್ ಅನ್ನ ಏನ್ ಮಾಡ್ದಂಗೆ ತಗೊಂಡಂಗೆ ಅದರ ಯಾವಾಗ ತಗೊಂತೀರಿ ಸೈಟು ನಮಗೆಲ್ಲ ಎಲ್ಲ ಅರೇಂಜ್ ಆಗಿದ ತಕ್ಷಣ ಸೈಟ್ ಏನ್ ನೋಡ್ತೀರಿ ತೊಗೊಂಡ್ಬಿಡ್ತೀರಿ ಸೈಟ್ ತೊಗೊಂಡಿದ ತಕ್ಷಣ ಈಗ ಮನೆ ಕಟ್ಬಿಡ್ತೀರಾ ಅಂತಂದ್ರೆ ಇಲ್ಲ ಅದರ ಇವಾಗ ನಾವೇನ್ ಮಾಡ್ತೀರಿ ಲೆಕ್ಕ ಹಾಕ್ತೀರಿ ನಮ್ಮಲ್ಲಿ ಎಷ್ಟು ಕಟ್ಟೋದಿಕ್ ಹಾಕ್ತಾರೆ ಎಷ್ಟು ಒಡ್ಗೂ ನಾವು ಕಟ್ಬೋದು ಅಂತ ಮಾಡಿದ್ರ ನಮ್ಮ ತು ಸಂಪೂರ್ಣವಾಗಿರಂತ ಸಾಮರ್ಥ್ಯ ಇತ್ತು ಅಂತ ಏನ್ ಮಾಡ್ತೀರಿ ಇಡೀ ಸೈಟಲ್ಲಿ ಏನ್ ಮಾಡ್ತೀವಿ ಮನೆ ಕಟ್ಟಕ್ಕೆ ಪ್ಲಾನ್ ಮಾಡ್ತೀರಿ ಇಲ್ಲ ನಾ ನಾವ್ ಮಾಡ್ತೀರಿ ನಮ್ಮ ಒಂದು ಯೋಜನೆ ತಕ್ಕಂತೆ ನಮಗೆ ಎಷ್ಟಿದೆಯೋ ಬಜೆಟ್ ಅಷ್ಟೇ ಮಾಡ್ತೀವಿ ಸ್ವಲ್ಪ ಜಾಗನ ಬಿಟ್ಟು ಮಿಕ್ಕಿದೇನ್ ಮಾಡ್ತೀವಿ ಕಟ್ಕೋತಿ ಮಿಕ್ಕಿ ಜಾಗ ಏನು ಮಾಡ್ತೀರಿ ಹಂಗೇನೆ ಬಿಟ್ಟಿರ್ತಿನ್ ಗೊತ್ತಾ ಈ ರೀತಿ ಸೊ ಆ ಕಂಪ್ಲೀಟ್ ಇದನ್ನ ಏನ್ ಮಾಡಿದ್ರು ಪರ್ಚೇಸ್ ಮಾಡಿದ್ರು ಅದರ ಆದ್ರೆ ಆ ಪರ್ಚೇಸ್ ಮಾಡಿರೋಂಥ ಎಲ್ಲರೂ ಕ್ರಿಸ್ತನ ಕೈಲಿರ್ಬೇಕ್ರೆ ಕ್ರಿಸ್ತನ ಆಶೀರ್ವಾದಗಳನ್ನ ಅವ್ರಿಗೆ ಯಾವಾಗಪ್ಪ ಕೊಡ್ತಾರೆ ಅಂತಂದ್ರೆ ನನಗೆ ಆತನ ರಾಜ್ಯದಲ್ಲಿ ಅದ್ಗೆ ಕ್ರಿಸ್ತನ್ಗೆ ಏನ್ ಹೇಳಿದ್ರೆ ಈಸ್ ಅ ಲಾರ್ಡ್ ಆಫ್ ಆಲ್ ಅಂತ ಏನು ಮಾಡ್ತಾರೆ ಹೇಳ್ತಾರೆ ನೋಡಿ ಹೋದನಾ ರೋಮಪುರದಲ್ಲಿ ಹದಿನಾಲ್ಕು ಒಂಬತ್ತು ಬ್ರಹ್ಮಪುರದಲ್ಲಿ ಹದಿನಾಲ್ಕು ಒಂಬತ್ತು ಯಾಕೆಂದರೆ ಜೀವಿಸುವವರಿಗೂ ಒಡೆಯನಾಗಿರಬೇಕೆಂತಲೇ ಕ್ರಿಸ್ತನು ಸತ್ತು ಜೀವಿತನಾದನು ಅವರ ಯಾರಂತೆ ಕ್ರಿಸ್ತನ ಒಡೆಯ ಇಬ್ಬರಿಗೂ ಒಡೆಯನಂತೆ ಸತ್ತವರಿಗೂ ಜೀವಿತರಿಗೂ ಅದಕ್ಕೆ ಕ್ರಿಸ್ತನಂತೆ ಜೀವಿತರಾದರು ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಪಾಯಿಂಟ್ ಆದಾಮ ಮತ್ತು ಆತನ ಸಂತತಿಯವರಿಗಾಗಿ ಮಾಡಿದ ಈ ವ್ಯವಸ್ಥೆಯು ಒಂದು ಉದ್ದೇಶ ಅವರ ಮರಣದಂಡನೆಯನ್ನು ರದ್ದುಪಡಿಸುವುದು ಅದು ಇರುವವರೆಗೂ ದಂಡನೆಗೊಳಗಾದವರನ್ನು ಬಿಡಿಸುವ ಪ್ರೀತಿಯ ಯಾವ ಪ್ರಯತ್ನಕ್ಕೂ ಅಡ್ಡಿಪಡಿಸುವುದಕ್ಕಾಗಿತ್ತು ಮತ್ತು ಅವರ ಭವಿಷ್ಯ ಜೀವಿತದ ಎಲ್ಲಾ ಪರಿಸ್ಥಿತಿಗಳನ್ನು ಕಿತ್ತು ಹಾಕುವುದು ಇಲ್ಲವೇ ನಾಶಪಡಿಸುವುದಾಗಿತ್ತು ಈ ಒಂದು ಪಾಪ ನಿವಾರಣೆ ಕೊಟ್ಟಿದ್ದ ಏನ್ ಪ್ರಯೋಜನ ಆಯ್ತು ಅಂತ ನೋಡ್ತೀರಿ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಎಲ್ಲರಿಗೂ ಮರಣ ದಂಡ ನಿಡ್ದಂಗ್ ಇರ್ಲಿ ಅಬಾಲಿಶ್ ಮಾಡಂಗ್ ಅಂದ್ರೆ ಏನು ಯಾರಿಗೂ ಮರಣದಂಡನೆ ಕೊಡ ಹಾಗೆ ಇಲ್ಲ ಆಡಿಯೋ ಒಂದು ದಂಡನೆ ಮಾಡೋ ವಿಧಿಸ್ಬಿಟ್ಟಿದಾರೆ ಇದು ಬಿಟ್ಟಿ ಏನ್ರಿ ಮನುಷ್ಯನ್ಗೆ ಇನ್ ಯಾವ್ದೇ ರೀತಿ ಡೆತ್ ಪೆನಲ್ಟಿ ಏನಾಗಿಲ್ಲ ಕೊಡಂಗೆ ಇಲ್ಲ ಯಾಕಂದ್ರೆ ಕ್ರೈಸ್ಟ್ ಏನ್ ಮಾಡಿದ್ರೆ ಅದಕ್ಕಾಗಿ ಏನ್ ಮಾಡೋ ಬೆಲೆನವನ್ನು ಅವರು ಕೊಟ್ಟಿದ್ದಾರೆ ಅದರಿಂದ ಏನಪ್ಪಾ ಒಂದು ಗ್ಯಾರಂಟಿ ಇದೆ ಅಂದರೆ ಫ್ಯೂಚರ್ ಲೈಫ್ ಏನಾಗಿದೆ ಒಂದು ಇದೆ ಅಂತ ಒಂದು ಆಶ್ವಾಸನೆ ಏನಾಗಿದೆ ಒಂದು ಗ್ಯಾರಂಟಿ ಏನಾಗಿದೆ ಇದೆ ಅಲ್ದಾರ ಅಂದ ಅವ್ರದನ್ನು ರಕ್ಷಿಸೋದ್ರಿಂದ ಒಂದು ನಿರೀಕ್ಷೆ ಏನಾಗಿದೆ ಇದೆ ಅದರ ಕಾಪಾಡಿದ್ನ ಅದನ್ನ ಅವ್ರು ಏನ್ ಇನ್ನ ಆ ಒಂದು ಶಕ್ತಿನ ಅವ್ರು ನಮ್ಗಾಗಿ ಉಪಯೋಗಿಸಿಲ್ಲ ಅದರಿಂದ ಅವ್ರ ಉಪಯೋಗಿಸ್ಬೋದು ಅಂತ ಒಂದು ನಂಬಿಕೆನಾಗಿದೆ ಇದೆ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ನೆಕ್ಸ್ಟ್ ಪ್ಯಾರಾಗ್ರಾಫ್ ಯಾರ ಓದ್ತೀರಾ ಯಾರತ್ತ ಇದೆ ಅಂಟಿ ಓದಿ ಆಂಟಿ ಪೇಜ್ ನಂಬರ್ ತ್ರೀ ಅಂಟಿ ಮತ್ತೊಂದು ಉದ್ದೇಶವೇನೆಂದರೆ ಪತನಗೊಂಡ ಸಂತತಿಯವರನ್ನು ದೇವರ ನ್ಯಾಯದ ಆಚೆಯ ಕಡೆಗೆ ಕ್ರಿಸ್ತನ ವಿಶೇಷವಾದ ಮೇಲ್ವಿಚಾರಣೆಯ ಅಡಿಯಲ್ಲಿ ಇರು ಇಡುವುದು ಆತನು ದೇವರ ಯೋಜನೆಯ ಪ್ರತಿನಿಧಿಯಾಗಿ ನ್ಯಾಯದ ಹಕ್ಕು ಹೇಳಿಕೆಗಳನ್ನು ತೃಪ್ತಿಪಡಿಸ ಬಯಸುವುದು ಮಾತ್ರವಲ್ಲ ಪತನಗೊಂಡ ಜನಾಂಗದ ಅನೇಕರು ನ್ಯಾಯದೊಂದಿಗೆ ಸಾಮರಸ್ಯಗೊಳ್ಳುವ ಅಭಿಲಾಷೆ ಇರುವವರಿಗೆ ಬೋಧಿಸುವುದಕ್ಕೂ ತಿದ್ದುವುದಕ್ಕೂ ಘನಪಡಿಸುವ ಘನಪಡಿಸುವುದನ್ನು ಕೈಕೊಳ್ಳುತ್ತಾನೆ ಕಡೆಗೆ ಆತನು ಅವರನ್ನು ದೈವಿಕ ನ್ಯಾಯದ ನಿಯಮಗಳಿಗೆ ತಿರುಗಿಸುತ್ತಾನೆ ಅವರು ಪರಿಪೂರ್ಣರಾಗಿ ಅವರ ಅಪರ್ ಸಮರ್ಪಕವಾದ ಅಗತ್ಯತೆಗಳನ್ನು ಸಹಿಸಿಕೊಳ್ಳಲು ಶಕ್ತರಾಗುತ್ತಾರೆ ನೋಡಿ ಈ ಅಟೋನ್ಮೆಂಟ್ ಇನ್ನೊಂದು ಸ್ಟೆಪ್ ಏನ್ ಮಾಡ್ತಾರೆ ಹೇಳ್ತಾರೆ ಅಂದ್ರೆ ಏನಪ್ಪಾ ಅಂದ್ರೆ ಕ್ರೈಸ್ಟ್ ಫಸ್ಟ್ ಏನ್ ಬೆಲೆ ಕೊಟ್ರು ಅದ್ರ ಆ ಬೆಲೆ ಏನೇನಾಯ್ತು ಅಂದ್ರೆ ಎಲ್ಲರನ್ನು ಅಂದ್ರೆ ಇವಾಗೇ ಕಾಪಾಡ್ಬಿಟ್ರ ಅಂದ್ರೆ ಇಲ್ಲ ಒಂದ್ ಟೈಮಲ್ಲಿ ಏನ್ ಮಾಡ್ತಾರ ಅದನ್ನ ಅವ್ರನ್ನ ಕಾಪಾಡ್ತಾರೆ ಸೇಡನೇದ ಏನ್ ನೋಡಿದ್ರಿ ಯಾತ್ರದಿಂದ ಕಾಪಾಡದಾರಪ್ಪ ಅಂದ್ರೆ ಮರಣದಿಂದ ಏನ್ ಮಾಡಿದ್ರು ಅದನ್ನ ಕಾಪಾಡೋದಲ್ಲ ಇನ್ನೊಂದ್ಸತಿ ಅವ್ರಿಗೆ ಏನ್ ಮಾಡಂಗಿಲ್ಲ ದೇವ್ರ ಆಡಿಯೋಸರಿ ಮರಣ ದಂಡನೆ ಕೊಟ್ಟಾ ಇತ್ತು ಇನ್ನೊಂದು ಇನ್ನೊಂದ್ಸತಿ ಒಂದ್ ಏನ್ ಮಾಡಂಗಿಲ್ಲ ಮರಣ ದಂಡನೆ ಕೊಡ ಹಾಗೆ ಇಲ್ಲ ಸರಿ ಇನ್ನೊಂದು ಮುಖ್ಯವಾದ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಯೇಸು ಕ್ರಿಸ್ತು ವಿಮೋಚನೆ ಕೊಟ್ಟಿದ್ರಿಂದ ಕ್ರಿಸ್ತನ್ಗ ಏನೇ ಅಂದ್ರೆ ಅವ್ರ ಮೇಲೆ ಪೂರ್ಣ ಹಕ್ಕೇನಾಗಿದೆ ಇದೆ ಹಾಂ ಸತ್ಯವೇದ ನೋಡ್ತಿರಲ್ಲ ಯೇಸು ಏನು ಏನ್ ಮಾಡಿದ್ರ ಅಂತ ಆ ಥರ ಅಮೂಲ್ಯವಾದ ರಕ್ತ ಮಾಡವ್ರೆ ಕೊಂಡ್ಕೊಂಡ್ರ ಅಂತ ನೋಡ್ತೀರಿ ಅಲ್ರ ಆಮೇಲೆ ಇನ್ನೊಂದು ನೋಡ್ತಿರಲ್ಲ ವಾಕ್ಯ ಇಲ್ಲಿ ಒಂದು ನಿಮಿಷ ರೀ ಮ್ಯಾಥ್ಯೂ ತರ್ಟೀನ್ ಚಾಪ್ಟರ್ಲಿ ಯಾರಾದ್ರು ಹೋದ್ರೆ ಇದು ಸಮ್ಯನ ಮತ್ತೆ ಹದಿಮೂರನೇ ಅಧ್ಯಾಯ ತರ್ಟೀನ್ ಫಾರ್ಟಿ ಫೋರ್ ಪರಲೋಕದಲ್ಲಿ ಪರಲೋಕ ರಾಜ್ಯವು ಹೊಲದಲ್ಲಿ ಹೂಡ ಹೋಲಿಕೆಯಾಗಿದೆ ಒಬ್ಬನು ಅದನ್ನು ಕಂಡುಕೊಂಡು ವಾಯ್ಸ್ ಕಟ್ ಆಗ್ತದೆ ಪರಲೋಕ ರಾಜ್ಯವು ಹೊಲದಲ್ಲಿ ಉಳಿಟ್ಟ ದ್ರವ್ಯಕ್ಕೆ ಹೋಲಿಕೆ ಆಗಿದೆ ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನೆಲ್ಲ ಮಾರಿ ಆ ಹೊಲವನ್ನು ಕಂಡುಕೊಂಡ ಓಕೆ ಸೊ ಇಲ್ಲಿ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಸಮಯದಲ್ಲಿ ಹೇಳ್ತಾರೆ ಅಂದ್ರೆ ಒಬ್ಬ ಮನುಷ್ಯ ಪರಲೋಕ ರಾಜ ಏನಕಪ್ಪ ಹೋಲಿಕೆ ಆಗಿದೆ ಅಂದ್ರೆ ಒಂದು ಹೊಲದಲ್ಲಿ ಉಟ್ಟ ದ್ರವ್ಯಕ್ಕೆ ಹೋಲಿಕೆ ಆಗಿದೆ ಅಂತ ಹೇಳ್ತಾರೆ ಹೊಲದಲ್ಲಿ ಉಳಿಟ್ಟಂತ ದ್ರವ್ಯ ಇದನ್ನೊಬ್ಬ ಮನುಷ್ಯ ಕಂಡುಕೊಂಡಿದ ತಕ್ಷಣ ಅವ್ನ್ ಆದಂತ ಸಂತೋಷದಿಂದ ಮಾಡಿದೆ ಅಂತಂದರೆ ಅವ್ನ ಬದುಕನೆಲ್ಲ ಮಾರಿ ಏನು ತಗೊಂಡ ಅಂತ ನೋಡ್ತೀನಿ ಅಂತಂದ್ರೆ ಆ ಓಲಾನ್ ತಗೊಂಡ ಅಂತ ನೋಡ್ತೀರಿ ಇಲ್ಲಿ ಆಕ್ಚುಲಿ ಈ ಸಾಮ್ಯದಲ್ಲಿ ಅಬ್ಸರ್ವ್ ಮಾಡಿದ್ರೆ ಒಬ್ಬ ಮನುಷ್ಯ ಏನು ನೋಡಿದಂತೆ ಒಲಾ ನೋಡೋದನ್ನ ಅಥವಾ ಹೊಲದಲ್ಲಿಟ್ಟಿರಂತ ದ್ರವ್ಯ ನೋಡೋದ್ನ ಅಂತಂದ್ರೆ ಹೊಲದಲ್ಲಿಟ್ಟಿರಂಥ ದ್ರವ್ಯನ ಏನು ಮಾಡಿದ್ದು ನೋಡಿದ್ದು ಸರಿ ದ್ರವ್ಯ ನೋಡಿದ್ದು ಮನೆ ದ್ರವ್ಯ ತನಕ ತಗೊಬೇಕು ಇವನ್ ಯಾಕೆ ಹೊಲಾನೆಲ್ಲ ತಗೊಂಬಿಟಾ ಅದೇ ಗಾಡ್ಸ್ ಪ್ಲಾನ್ ಕ್ರೈಸ್ಟ್ ಏನಪ್ಪ ನೋಡಿದ್ರು ಅಂದ್ರೆ ಈ ಹೊಲ ಅಂತ ಅನ್ಬೇಕಾರೆ ಭೂಮಿ ಭೂಮಿ ಹೇಳ್ತಾರ ಸಾಮಿಲ್ ಎಸ್ ಕಲ್ಸಿದ್ರೆ ಹೊಲ ಅಂದ್ರೆ ಯಾವ್ದು ನೆಲ ನೆಲ ಅಂದ್ರೆ ಯಾವುದು ಲೋಕ ದೇವರು ಏನ್ ಮಾಡಿದ್ರು ಏನ್ ಮಾಡಿದ್ರು ನೋಡಿದ್ರೆ ಈ ಭೂಮಿನೇ ಏನ್ ಮಾಡಿದ್ರು ನೋಡಿದ್ರು ಸರಿ ಈ ಭೂಮಿಯಲ್ಲಿ ಏನಿದೆ ಅಂದ್ರೆ ತುಂಬಾ ಅತಿ ಅಮೂಲ್ಯವಾಗಿರೋಂತ ಒಂದ್ ಇದೆ ಅಂತೆ ಅದರ ದ್ರವ್ಯತರ ವೆರಿ ವೆರಿ ಪ್ರೆಷಸ್ ಅದ್ಯಾವುದಪ್ಪ ಅಂದ್ರೆ ಮನುಕುಲ ಅದರ ಮ್ಯಾನ್ಕೈಂಡ್ ನೋಡ್ರ ಈ ಮ್ಯಾನ್ಕೈಂಡ್ ಎಷ್ಟು ಅಮೂಲ್ಯ ಅಂತಂದ್ರೆ ಈ ತರ ಒಂದು ಸೃಷ್ಟಿ ಇದು ಟೋಟಲ್ ವಿಭಿನ್ನವಾಗಿದಾರೆ ಈ ಥರ ಸೃಷ್ಟಿ ದೇವರು ಯಾವತ್ತೇನು ಹೋಗಿಲ್ಲ ಎಲ್ಲೋ ಮಾಡೋಕ್ಕೋಗಿಲ್ಲ ನೋಡಿ ಅವ್ನಿಗೆ ಒಂದು ಸ್ವಂತ ಏನಾಗಿದೆ ಬುದ್ಧಿ ಇದೆ ಅವ್ನಿಗೆ ಸ್ವಂತ ತಿಳುವಳಿಕೆ ಇದೆ ಅವ್ನಿಗೆ ಸ್ವಂತ ಒಂದು ಸ್ವಾಧೀನ ಅಂತಿದೆ ಸ್ವಂತ ಚಿತ್ತ ಅಂತಿದೆ ಅವ್ನು ಯಾವ ರೀತಿ ಬೇಕಾರೆ ಮಾಡ್ಬೋದು ಥಿಂಕ್ ಮಾಡ್ಬೋದು ಯಾವ ರೀತಿ ಬೇಕಾರೆ ಮಾಡ್ಬೋದು ನಡ್ಕೊಂಡು ಹೋಗ್ಬೋದು ಅದರ ಅವ್ನಿಗೆ ಯಾವುದೇ ರೀತಿ ನೀತಿ ನಿಬಂಧನೆಗಳೇನಿಲ್ಲ ಯಾವುದು ರಿಸ್ಟ್ರಿಕ್ಷನ್ಸ್ ಇರಲಿಲ್ಲ ಇದೇನ್ ತೋಡ್ದಿಲ್ಲ ಆ ನಾಮದು ಒಂದೇ ಒಂದು ಕಂಡೀಷನ್ ಅಷ್ಟೇ ಬಿಟ್ರೆ ಮಿಕ್ಕಿದ್ ಏನೊಂದು ಏನು ಕಂಡೀಷನ್ಸ್ ಇಲ್ಲ ರೀ ಫುಲ್ ಟೋಟಲ್ ಬೋಟಿ ಅದರ ಇಡೀ ದೊರೆತಲ್ಲಿ ಇರೋದೆಲ್ಲ ಒಂದು ಎಚ್ಚೆತ್ತುವ ತಿನ್ಬೋದು ತರಳಾಗಿರ್ಬೋದು ಪ್ರಾಣಿಗಳಿದೆ ಪಶು ಪಕ್ಷಿಗಳಿದೆ ಅದರ ಯಾತಾರೆ ಜೀವ ಜಂತುಗಳಿದೆ ಎಲ್ಲಾದ್ಮೇಲೆ ದೊರೆತನ ಮಾಡೋಕೆ ಮಾಡಿದ್ರು ಕೊಟ್ಟಿದ್ರು ಎಷ್ಟು ಚೆನ್ನಾಗಿರ್ತಾರೆ ಯೋಚನೆ ಮಾಡಿದ್ರು ಏನ್ ಬ್ಯೂಟಿಫುಲ್ ಆಗಿದೆ ಕಂಡೀಷನ್ ಅದರ ಆದ್ರೆ ಇದ್ರ ಜೊತೆಗೆ ಇನ್ನೊಂದು ಅಡಿಷನಲ್ ಬ್ಲೆಸಿಂಗ್ಸ್ ಕೊಟ್ಟಿದ್ರು ಏನಪ್ಪಾ ಅಂದ್ರೆ ಏನ್ರಿ ಒಂದು ಸಂತಾನ ಅಭಿವೃದ್ಧಿ ಮಾಡೋಂತ ಒಂದ್ ಏನ್ರಿ ಒಂದು ಕಂಡೀಷನ್ ಮಾಡಿದ ದೇವರು ಮನುಷ್ಯನಿಗೆ ಕೊಟ್ಟಿದ್ರು ಇದು ಪರಲೋಕದಲ್ಲಿರೋ ದೂತ್ರಗಳ್ ಒಬ್ಬರು ಇರ್ಲಿಲ್ಲ ಅಂದ್ರೆ ನೋಡಿರ್ತೀನಿ ಅದ ದೇವ್ರು ಹೇಳಿದ್ರ ಹಾ ಈ ತರ ಇವಾಗ ಪರಲೋಕದಲ್ಲಿ ಈ ಥರ ಎಲ್ಲ ಕಂಡೀಷನ್ಸ್ ಇದೆಯಾ ಯೋಚನೆ ಮಾಡಿದ್ದೀನಿ ಪ್ರಾಣಿಗಳಾಗಲಿ ಅದರ ನೀರಾವರಿ ಅದರ ಜಲಜಂತುಗಳು ಆಮೇಲೆ ಗಿಡ ಮರಗಳು ಹಣ್ಣುಗಳು ಹೂಗಳು ಒಂದೊಂದುಗೂ ಒಂಥರ ವಾಸನೆ ಒಂದೊಂದಿಗೂ ಒಂಥರ ಟೇಸ್ಟ್ ಒಂದೊಂದು ಒಂಥರ ಆರೋಗ್ಯ ಆಮೇಲೆ ಏನ್ರೀ ಹಾ ಏನ್ರಿ ಇದ್ರೆಲ್ಲ ಎಂಜಾಯ್ ಮಾಡೋಂಥದ್ದು ಅಲ್ಲರ ಆಮೇಲೆ ಇವೆಲ್ಲ ಇತ್ತ ಇವೆಲ್ಲ ಇಲ್ವೇಲೆಲ್ಲ ಆಮೇಲೆ ಸಂಗಾತಿ ಇದೆಯಾ ಏನೋ ಜೋಡಿಗಳು ಮಾಡಿದಾರೆ ಇವರು ಗಂಡು ಹೆಣ್ಣು ಅಂತ ಜೋಡಿಗಳು ಮಾಡಿದಾರ ಏನಿಲ್ಲ ಪರಲೋಕದಲ್ಲಿ ಪರ್ಲೋಕದಲ್ಲಿ ಏನಿಲ್ಲ ನಡುವೆ ವೈಫ್ರಿಕೇಶನ್ ಇಲ್ಲ ಅದರ ಆಮೇಲೆ ಇವ್ರಿಗೆ ಏನ್ ಮಾಡ್ರೆ ಸಂತಾನ ಅಭಿವೃದ್ಧಿ ಮಾಡೋನ್ ಕೊಟ್ಟರೆ ಪ್ರಾಣಿಗಳು ಸಂತಾನ ಸ್ವಂತ ಅಭಿವೃದ್ಧಿ ಮಾಡ್ತಾರೆ ಇವೆಲ್ಲ ಹೆಂಗಿತ್ತು ಅಂದ್ರೆ ಇಟ್ ವಾಸ್ ವೆರಿ ಯುನೀಕ್ ವೆರಿ ಡಿಫ್ರೆಂಟ್ ಈ ತರ ಸೃಷ್ಟಿ ಯಾವತ್ತು ಏನಾಗಿಲ್ಲ ಇಲ್ವೇ ಇಲ್ಲ ಅದಕ್ಕೆ ಇವೆಲ್ಲ ಸೃಷ್ಟಿ ಹೆಂಗಿದೆ ಅಂತಂದ್ರೆ ಅಮೂಲ್ಯವಾದ ದ್ರವ್ಯ ತರ ಇದೆ ಕ್ರೈಸ್ಟು ಜೇವರ ಸೃಷ್ಟಿಗಳಲ್ಲಿ ಇದು ಹೆಂಗಿತ್ತ ಟೋಟಲ್ ಡಿಫ್ರೆಂಟ್ ಅಂತ ಅದಕ್ಕೆ ಕ್ರೈಸ್ಟ್ ಏನ್ ಮಾಡ್ತಾರೆ ಇದನ್ನ ಅಂತ ಬರ್ತಾರೆ ಅಲ್ದ್ರ ನೋಡಿ ಅಹ್ ಕೈ ತಿರ್ಗ ಹೋದ ಇಲ್ಲಿ ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ನೋಡ್ರಿ ಜ್ಞಾನೋಕ್ತಿ ಎಂಟನೇ ಅಧ್ಯಾಯ ನೋಡ್ರಿ ಎಂಟನೇ ಅಧ್ಯಾಯದಲ್ಲಿ ಆ ಮೂವತ್ತು ಮತ್ತೆ ಮೂವತ್ತೊಂದು ನಾನು ಆತನ ಹತ್ತಿರ ಶಿಲ್ಪಿಯಾಗಿದ್ದುಕೊಂಡು ಪ್ರತಿ ದಿನವೂ ಆನಂದಿಸುತ್ತ ಯಾವಾಗಲೂ ಆತನ ಮುಂದೆ ವಿನೋದಿಸುತ್ತ ಆತನ ಭೂಲೋಕದಲ್ಲಿ ಉಲ್ಲಾಸಿಸುತ್ತ ಮಾನವ ಸಂತಾನದಲ್ಲಿ ಹರ್ಷಿಸುತ್ತಾ ಇದ್ದೇನು ನೋಡ್ರ ಯೇಸು ಕ್ರಿಸ್ತ ಹೆಂಗಿದ್ರಂತೆ ಭೂಲೋಕದಲ್ಲಿ ಮಾನವ ಸಂತಾನ ಜೊತೆಗೆ ಹರ್ಷಿಸುತ್ತಾ ಸಂತೋಷದಿಂದ ಇದ್ರಂತೆ ಇದು ಅವ್ರ ಕಂಡಂತರ ಅಮೂಲ್ಯವಾಗಿಂತ ದ್ರವ್ಯ ಏನ್ ಬ್ಯೂಟಿಫುಲ್ ಆಗಿತ್ತು ನೋಡ್ರಿ ಈ ತರ ಪರಲೋಕದಲ್ಲಿ ಏನಿಲ್ಲ ಈ ತರ ಇಲ್ಲ ಅದರ ಇದು ಕ್ರೈಸ್ಟಿ ಮಾಡಿದ್ರು ಈ ದ್ರವ್ಯ ನೋಡ್ಬಿಟ್ಟು ಏನಪ್ಪ ತಗೊಂಡ್ರು ಅಂತ ನೋಡ್ತೀವಿ ಅಂದ್ರೆ ಈ ದ್ರವ್ಯನ್ ಮಾತ್ರ ತಗೊಂಡಿಲ್ಲ ಅವ್ರೇಮ್ ಅಂತ ಒಲ ಹೊಲ ತಗೊಂಡ್ರೆ ಏನು ಎಂತಹ ಅಟಾಟಿಗೆ ಅದಲ್ಲದ ದ್ರವ್ಯ ಎಲ್ಲ ಏನ್ ಮಾಡಂಗೆ ಎಲ್ಲ ಇನ್ಕ್ಲೂಡ್ ಆದಂಗೆ ಅಲ್ರ ಇದಕ್ಕೆ ಇವಾಗ ದೇವರು ಏನಪ್ಪಾ ಮಾಡಿದ್ರೆ ಈ ಈ ಯೇಸು ಕ್ರಿಸ್ತು ತನ್ನ ಒಂದು ಬಲಿಯಿಂದ ಇದನ್ನ ಫುಲ್ ಕೊಂಡ್ಕೊಂಡಿದ್ಮೇಲೆ ಕ್ರೈಸ್ಟಿಗೆ ಫುಲ್ ಇನ್ಚಾರ್ಜ್ ಕೊಟ್ಬಿಟ್ಟಿದ್ದಾರೆ ಫುಲ್ ಜವಾಬ್ದಾರಿ ಯಾರಿಗೆ ಅಂದ್ರೆ ಕ್ರೈಸ್ಟಿಗೆ ಫುಲ್ ನೀವು ಪೂರ್ತಿ ಕೊಂಡ್ಕೊಂಡಿರೋತ್ನ ಈ ಮನುಷ್ಯನ ಸಂಪೂರ್ಣವಾಗಿ ಕ್ರಿಸ್ತನ ಒಂದು ಒಂದು ಕೃಪೆಯಿಂದ ಪರಿಪೂರ್ಣ ಅಂತ ತರಂತ ಫುಲ್ ರೆಸ್ಪಾನ್ಸಿಬಿಲಿಟಿ ಯಾರ್ದು ಇವಾಗ ಕ್ರೈಸ್ಟದ ಅದಕ್ಕೆ ಜೀಸಸ್ ಕ್ರೈಸ್ಟ್ಗೆ ತೌಸಂಡ್ ಇಯರ್ಸ್ ಅಂತ ಏನು ಮಾಡಿದ ಕೊಟ್ಟಿರೋದು ಅಂದ್ರೆ ಪಾಪ ನಿವಾರಣೆ ಅಂತಂದರೆ ಸುಮ್ಮನೆ ಕೇಸ್ ಕಂದು ಸತ್ತೋಗ್ಬಿಟ್ರಪ್ಪ ನಮ್ಮನ್ನ ಅಂದ್ರೆ ವೆರಿ ದಟ್ ಇಸ್ ವೆರಿ ಸಿಂಪಲ್ಡ್ ಅದ ಏನಂತಾರೆ ಸೆಂಟೆನ್ಸ್ ಆದರೆ ಇದರಲ್ಲಿ ಏನಲ್ಲಪ್ಪ ಇದೆ ಅಂತಂದರೆ ಕ್ರೈಸ್ಟ್ ಬೆಲೆ ಕೊಡೋದು ಆ ಬೆಲೆನ ಜನಗಳಿಗೆ ಯಾವ ರೀತಿ ಯಾವಾಗ ಅಪ್ಲೈ ಮಾಡೋಂಥದ್ದು ಆ ಬೆಲೆಯಿಂದ ಇಂದ ಜನಗಳಿಗೆ ಬರೋಂಥ ಅಡ್ವಾಂಟೇಜ್ ಏನು ಆಮೇಲೆ ಇದನ್ನ ಕ್ರಿಸ್ತನು ಯಾವಾಗ ನೆರವೇರಿಸ್ತಾರೆ ಅಂತ ಏನಾಗ್ತಾರೆ ಇವೆಲ್ಲ ಸೇರಿದೆ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆಂಟಿ ಪ್ರಭಾ ಅಂಟಿ ಇನ್ನೊಂದು ಪ್ಯಾರಾಗ್ರಾಫ್ ಓದಕ್ಕೆ ಆಗ್ತಾರಂಟಿ ಮೂಲದಲ್ಲಿ ಮಾನವರಿಗೂ ದೇವರಿಗೂ ಒಂದೇ ಬೇರ್ಪಡಿಸುವ ಪ್ರಭಾವವು ದೈವಿಕ ದಂಡನೆಯಾಗಿತ್ತು ಈಗ ಕೆಟ್ಟ ಕಾರ್ಯಗಳ ದೆಸೆಯಿಂದ ಆರು ಸಾವಿರ ವರ್ಷಗಳ ಬೀಳುವಿಕೆ ಅವನತಿ ಮತ್ತು ದೇವರೊಡನೆ ಪರಕೀಯತೆ ಇವುಗಳನ್ನು ಅನುಭವಿಸಿದ ನಂತರ ಅಜ್ಞಾನ ಮೂಢನಂಬಿಕೆ ಮತ್ತು ವಿರೋಧಿಯ ತಂತ್ರೋಪಾಯಗಳ ಕಾರಣದಿಂದಾಗಿ ಮತ್ತು ದೇವರ ಗುಣಲಕ್ಷಣ ಹಾಗೂ ಯೋಜನೆಗಳನ್ನು ಮಾನವರಿಗೆ ತಪ್ಪಾಗಿ ತಿಳಿಸಿಕೊಟ್ಟ ಕಾರಣ ದೇವರ ಕೃಪೆ ಮತ್ತು ಕ್ಷಮಾಪಣೆಗಳ ಸಂದಶ ಸಂದೇಶಕ್ಕೆ ಗಮನ ಕೊಡದಿರುವುದನ್ನು ನಾವೀಗ ಕಾಣುತ್ತೇವೆ ಈಡುಬಲಿಯ ಅಂಗೀಕಾರ ಈಡುಬಲಿಯ ಅಂಗೀಕಾರವಾಗಿರುವುದರಿಂದ ದೇವರು ಕ್ರಿಸ್ತನ ತ್ಯಾಗದ ಅರ್ಹತೆಯ ಮೇರೆಗೆ ತನ್ನ ಪಾಪಿಗಳನ್ನು ತನ್ನ ಈಗ ಪಾಪಿಗಳನ್ನು ಮುಕ್ತವಾಗಿ ತನ್ನ ಸಾಂಗತ್ಯಕ್ಕೆ ನಿತ್ಯ ಜೀವಕ್ಕೆ ಸೇರಿಸುವುದನ್ನು ಪ್ರಕಟಿಸುತ್ತಾನೆ ಪರಂತು ಮಾನವರಲ್ಲಿ ಹೆಚ್ಚಿನವರು ಶುಭ ಸಮಾಚಾರವನ್ನು ನಂಬುವುದರಲ್ಲಿ ನಿಧಾನಗಳಾಗಿದ್ದು ಅಲ್ಲದೆ ಅವರ ಪರಿಸ್ಥಿತಿಗಳನ್ನು ಒಪ್ಪಿಕೊಳ್ಳಲು ನಿಧಾನವಾಗಿರುತ್ತಾರೆ ಕೆಲವರು ಸೈಕನನ್ನ ಮಿಥ್ಯವಾದದ ಕಾರಣ ಮೋಸ ಹೋಗುತ್ತಾರೆ ಈ ರೀತಿಯಲ್ಲಿ ಆತನು ಎಲ್ಲಾ ಜನಾಂಗದವರನ್ನು ಅವರು ದೇವರೇ ಇಲ್ಲವೆಂದು ಹೇಳುವ ಮಟ್ಟಿಗೆ ಮರಳುಗೊಳಿಸುವವರಾಗಿದ್ದಾನೆ ಪ್ರಕಟಣೆ ಇಪ್ಪತ್ತು ಮೂರು ನೋಡಿರಿ ಇತರರು ಆತನನ್ನು ಪ್ರೀತಿ ಮತ್ತು ಅಂತಃಕರಣಗಳಿಲ್ಲದ ಅವರನ್ನು ನಿರಂತರವಾಗಿ ಪೀಡಿಸಲು ಅಣಿಯಾಗಿರುವವನು ಕಾತರನು ಆದ ಮಹಾವಿರೋಧಿ ಎಂದು ನಂಬುತ್ತಾರೆ ಮತ್ತೆ ಕೆಲವರು ದೇವರ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂತೆ ತಮಗೆ ತಲುಪಿದ ಬಾಬೆಲ್ನ ಸಂ ಬಾಬೆಲ್ನ ಘರ್ಷಣೆಯ ವರದಿ ಕಾರಣ ಗೊಂದಲಕ್ಕೊಳಗಾಗಿದ್ದಾರೆ ಮತ್ತು ಯಾವುದನ್ನು ನಂಬಬೇಕೆಂದು ತಿಳಿಯದೆ ಹೋಗಿದ್ದಾರೆ ದೇವರ ಬಳಿಗೆ ಹೋಗಲು ಬಯಸುವರಾದರೂ ಅವರ ಅಂಜಿಕೆಯ ಮತ್ತು ಅಜ್ಞಾನದ ಕಾರಣ ತಡೆ ಹಿಡಿಯಲ್ಪಟ್ಟಿದ್ದಾರೆ ಇದರ ಪರಿಣಾಮವಾಗಿ ವಾಸ್ತವವಾಗಿ ಕ್ರಿಸ್ತನ ಮೂಲಕ ದೇವರ ಬಳಿಗೆ ಹೋಗುವವರ ಸಂಖ್ಯೆ ಅಲ್ಪವಾಗಿದೆ ಅದು ಚಿಕ್ಕ ಹಿಂಡು ಆಗಿದೆ ಥ್ಯಾಂಕ್ ಯು ಅದಕ್ಕೆ ಇವಾಗ ಏನಪ್ಪಾ ಆಗಿದೆ ಅಂತ ನೋಡ್ತೀನಂದ್ರೆ ಆರ್ ಸಾವಿರ ವರ್ಷ ಎಂತಾರೆ ಮನುಷ್ಯ ಪಾಪದ ಬಿದ್ದಿರೋದ್ರಿಂದ ಈ ಅಟೋನ್ಮೆಂಟ್ ಬಗ್ಗೆ ಏನಾಗಿದೆ ಕಂಪ್ಲೀಟ್ ಪಿಕ್ಚರ್ ಏನಾಗಿದೆ ಕಂಪ್ಲೀಟ್ ಬೇಗ ಆಗ್ಬಿಡಿದೆ ಎಷ್ಟೋ ಜನಗಳು ಇದ್ರ ಬಗ್ಗೆ ತಿಳ್ಕೊಂಡು ಏನ್ರಿ ಅಲ್ಲಿ ದೇವತೆಗೆ ಬರೋಕ್ಕೆ ಪ್ರಯತ್ನ ಮಾಡೋ ಸರಿ ಸೇತನೆ ಮಾಡೋದಿಲ್ಲ ಅವ್ನು ಬಿಡೋದಿಲ್ಲ ಈ ಪ್ರಪಂಚದೇವರು ಎಲ್ಲ ಕಣ್ಣುಗಳೇ ನೆಮ್ಮದಂತೆ ಕೂಡು ಮಾಡಿದ್ದಾನೆ ಮಂಕು ಮಾಡಿದ್ದಾನೆ ಅದರ ಅದನ್ನ ನೋಡ್ಬೇಕ್ರೆ ಇವರು ಯಾವ ರೀತಿ ಎಫರ್ಟ್ಸ್ ಆಗ್ತಾನೆ ಅಂತಂದ್ರೆ ಬೇರೆ ಬೇರೆ ಜನಗಳಿಗೆ ಬೇರೆ ಬೇರೆ ರೀತಿ ಏನ್ ಮಾಡ್ತಾನೆ ಎಫರ್ಟ್ಸ್ ಆಗ್ತಾನೆ ಅಂದ್ರೆ ಮುಖ್ಯವಾಗಿ ಕ್ರೈಸ್ತವ್ರಿಗೆ ಯಾವ ರೀತಿ ಅಂತಂದ್ರೆ ಏನ್ರಿ ಈ ಒಂದು ಗ್ರೇಟ್ ಏನ್ರಿ ಸಿಸ್ಟಮ್ ಅಥವಾ ಮಹಾಬಾಬಿಲೋನ್ ಮುಖಾಂತರ ಸುಳ್ಳಾದ ಒಂದು ಉಪದೇಶ ಮುಖಾಂತರ ಅವ್ನು ಏನ್ ಮಾಡ್ತಾನೆ ಸತ್ಯಕ್ಕೆ ತರದೇ ರೀತಿಯಲ್ಲಿ ಏನ್ ಮಾಡ್ತಾನೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ತಿಳಿದ ರೀತಿಯಲ್ಲಿ ಏನ್ ಮಾಡ್ತಾನೆ ಅವನು ಏನ್ರಿ ಎಷ್ಟೋ ಒಂದು ಪ್ರಯತ್ನ ಏನ್ ಮಾಡ್ತಾನೆ ಮಾಡ್ತಾನೆ ಅಂದ್ರೆ ಏಸು ಕ್ರಿಸ್ತನ ರ್ಯಾನ್ಸಮ್ ಕಾನ್ಸೆಪ್ಟೇ ತೆಗೆದಿಕ್ಕೆ ಏನ್ಮಾಡ್ತಾರೆ ಫುಲ್ ಅಟೆಂಪ್ಟ್ ಏನ್ಮಾಡ್ತಾರೆ ಮಾಡ್ತಾರೆ ಯಾಕೆಂದ್ರೆ ನೋಡಿ ರ್ಯಾನ್ಸಮ್ ಅಂತ ಹೇಳ್ಬೇಕಾದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಡಾಕ್ಟ್ರಿನ್ ಯಾಕಂದರೆ ಕ್ರೈಸ್ಟ್ ಒಬ್ಬ ಮನುಷ್ಯ ಎಲ್ಲರಿಗೂ ಹೆಂಗೆ ಸಾಯೋದಕ್ಕೆ ಸಾಧ್ಯ ಅಷ್ಟೇ ನೀವು ಹೋಗಿ ಸಭೆಗೆ ಕೇಳಿರಿತೀನಿ ಯೇಸು ಕ್ರಿಸ್ತ ಹೆಂಗೆ ಎಲ್ಲರಿಗೂ ಸತ್ತರು ಸತ್ತರು ಅಷ್ಟೇ ಒಬ್ಬ ಮನುಷ್ಯ ಎಲ್ಲರಿಗೂ ಸಾಯಕ್ಕೆ ಸಾಧ್ಯ ಅವ್ರು ದೇವರು ದೇವ್ರು ಎಲ್ಲರಿಗೂ ಏನ್ ಮಾಡ್ಬೋದು ಸಾಯ್ಬೋದು ಅಂತ ಹೇಳ್ತಾರೆ ಅಷ್ಟೇ ಅಂದ್ರೆ ಆದರೆ ಒಂದು ಬಿಬ್ಲಿಕಲ್ ಒಂದು ಕಾನ್ಸೆಪ್ಟಿಂದ ಏನದು ಯೇಸು ಕ್ರಿಸ್ತು ಹೇಗೆ ಎಲ್ಲ ಮನುಷ್ಯಗೂ ಸಾಯದಕ್ಕೆ ಸಾಧ್ಯ ಅಂತ ಒಂದು ಕ್ಲಿಯರ್ ಆಗಿ ಸಾಧ್ಯನೇ ಇಲ್ಲ ಅದಕ್ಕೆ ನೋಡ್ಬೇಕ್ರೆ ಇದು ಯಾವ ರೀತಿ ಮಾತ್ರ ಸಾಧ್ಯವಾಯ್ತು ಅಂತ ನಾವು ನೋಡ್ತೀವಿ ಅಂದ್ರೆ ಒಬ್ಬ ಮನುಷ್ಯನಾಗಿರಂತ ಆದಾಮಿಗೆ ಇನ್ನೊಬ್ಬ ಆದಾಮನು ಅಂತಾರೆ ವಿಮೋಚನೆ ಕೊಟ್ಟ ಅವಾಗ ಇದನಾಯ್ತು ಇದು ಸಾಧ್ಯವಾಯ್ತು ಅದಕ್ಕೆ ನೋಡ್ಬೇಕ್ರೆ ಸೇತಾನ ಏನ್ ಮಾಡ್ತಾನೆ ಏನ್ರಿ ಎಲ್ಲಾ ಜನ್ಗಳ್ನು ತಪ್ಪಾದ ರೀತಿಯಲ್ಲಿ ಮಾಡಿ ಮಂಕ್ ಪಾಟರ್ ಇವಾಗ ಇದರಲ್ಲಿ ಇದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ದೇವತೆ ಬರೋರು ಯಾರೋ ಅಂತ ನೋಡಿದ್ರೆ ಅದೇ ಚಿಕ್ಕ ಹಿಂಡು ಆ ಚಿಕ್ಕ ಹಿಂಡಿಗೆ ಮಾತ್ರ ಇವಾಗ ಏನಾಗಿದೆ ಅಂದ್ರೆ ಈ ಒಂದು ಅಂದ್ರೆ ಆ ಬಗ್ಗೆ ಕ್ಲಿಯರ್ ಆಗಿ ಏನಾಗ್ತಾರಾ ಪಿಕ್ಚರ್ ಗೊತ್ತಾಗ್ತಾರಾ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಆ ಸುದಾಸ್ಟರ್ ಇದಿರ ಅವತ್ತಿರ ಲೈನ್ ನಲ್ಲಿ ಪರಂತನ ಬ್ರದರ್ ಫಿಫ್ತ್ ವಾಲ್ಯೂಮ್ ಆ ಪರಂತು ಕರೆಕ್ಟ್ ಅಲ್ಲಿ ನಾನು ಇಷ್ಟ ಪರಂತು ಪಾಪಕ್ಕಾಗಿ ಅರ್ಪಿಸಿದ ಬಲಿಯು ಕೆಲವರಿಗಾಗಿ ಅಲ್ಲ ಹೆಚ್ಚಿನವರಿಗಾಗಿ ಎಲ್ಲರಿಗಾಗಿಯೂ ದೇವರ ಯೋಜನೆಯ ಭಾಗವೆಂದರೆ ಯಾವಾತನು ಎಲ್ಲರನ್ನು ತನ್ನ ಪರಿಶುದ್ಧ ರಕ್ತದ ಮೂಲಕ ವಿಮೋಚಿಸಿದನೋ ಆತನೇ ಅಂತ್ಯದಲ್ಲಿ ಎಲ್ಲಾ ಜನರು ಪ್ರತಿಯೊಂದು ಸೃಷ್ಟಿಯ ದೇವರ ಕೃ ಕೃಪೆಯು ಮೂಲಕ ದೊರೆಯುವ ಉತ್ತಮ ಭಾಗಗಳ ಸಮಾಚಾರವನ್ನು ತಿಳಿದುಕೊಳ್ಳುವಂತೆ ಮತ್ತು ಪಾಪ ನಿವಾರಣೆಯ ಮೂಲಕ ತಮ್ಮ ಸೃಷ್ಟಿಕರ್ತನ ಸನ್ನಿಧಿಗೆ ಒಂದಾಗಲು ಹಿಂತಿರುಗುವಂತೆ ಮಾಡುವನು ಈ ಒಂದು ಸ್ಯಾಕ್ರಿಫೈಸ್ ಏನಪ್ಪಾ ಅಂದ್ರೆ ಸ್ವಲ್ಪ ಜನಕ ಅಂತಂದ್ರೆ ನೋ ಇಟ್ ಈಸ್ ಫಾರ್ ಎವ್ರಿ ಬಡಿ ಅದರ ಎಲ್ಲಾ ಮನುಷ್ಯರಿಗೆ ಎಲ್ಲಾ ಮನುಷ್ಯರಿಗೆ ಹೇಗೆ ಸಾಧ್ಯವಾಯ್ತು ಅದೇ ಆ್ಯಡಮ್ ಅಂತ ಒಂದು ಪಿಕ್ಚರ್ ಬಂದವಾಗ ಅದರ ಆ ಕಾನ್ಸೆಪ್ಟ್ ಏನಾಗಿದೆ ಏನಾಗಿದೆ ಅಟೋನ್ಮೆಂಟ್ ಎಲ್ಲಾರ್ಗೇನ್ರಿ ಅಪ್ಲಿಕೇಬಲ್ ಇರಸ್ಪೆಕ್ಟಿವ್ ನೀವು ನಂಬ್ತಿರೋ ಬಿಡ್ತಿರೋ ಅಂದ್ರೆ ಆದಾಮ್ನಲ್ಲಿ ಹುಟ್ಟಿರ್ತ ಪ್ರತಿಯೊಬ್ಬ ಮನುಷ್ಯರಿಗೂ ಕ್ರಿಶ್ಚನ್ ಏನಾಗಿದೆ ಅಂತ ಪ್ರಾಣನ ಕೊಟ್ಟೆ ಕೊಟ್ಟಿರ ನಮ್ದರು ಸರಿ ನಮ್ದಿದ್ರು ಸರಿ ಅದರ ಇದು ಅಟೋನ್ಮೆಂಟ್ ಏನಾಗಿದೆ ಬೆಲೆ ಕೊಡಲ್ಪಟ್ಟಿದೆ ಇವಾಗ ನೋಡೋದಿಲ್ಲ ಸಾಮಿತಲ್ಲಿ ಏನಂದ್ರೆ ಏನಂದ್ರೆ ಆ ದ್ರವ್ಯ ಮಾಡಿದ್ರು ಮಾಡಿದ್ರೆ ತಗೊಂಡ್ರು ಹೊಲದಲ್ಲಿ ಇರೋದೆಲ್ಲಾನು ಯಾರ್ದು ಇವಾಗ ಅದ್ರ ಏನಂದ್ರ ಆ ಯಜಮಾನಂದೆ ಅಂದೆ ಸೋ ಅಲ್ಲಿ ಆ ಹೊಲದಲ್ಲಿರೋಂತ ಬೇರೆ ವಸ್ತುಗಳು ಇಲ್ಲ ಇಲ್ಲ ನಾನು ಈ ಒಡೆಯೊಂದಲ್ಲ ನಾನು ಅವ್ರದಲ್ಲ ಇವ್ರದ ಅಂತ ಹೇಳಕಂಬೋದು ಅದರ ಆದ್ರೆ ಅದಿಗೆ ಒಡೆಯ ಒಬ್ಬರನೇ ಅದರ ಓಕೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಸಿಸ್ಟರ್ ಇನ್ನೊಂದು ಪ್ಯಾರಾಗ್ರಾಫ್ ಓದ್ಬಿಡಿ ಇದುವರೆಗೆ ಕೇವಲ ಸಭೆಯ ಮಾತ್ರ ಸಭೆಯು ಮಾತ್ರವೇ ಪಾಪ ನಿವೃತ್ತಿಯಿಂದ ಪರೋಕ್ಷವಾಗಿ ಲಾಭ ಹೊಂದಿದೆ ಆದರೆ ಸತ್ಯವೇದ ಬೋಧನೆ ಏನೆಂದರೆ ಸಭೆಯು ಒಂದು ಯಾಜಕ ರಾಜ್ಯವಾಗಿ ರಚನೆಗೊಳ್ಳುತ್ತದೆ ಅಥವಾ ಅವರು ರಾಜವಂಶಸ್ಥ ಯಾಜಕರು ರಾಜವಂಶಸ್ಥ ಯಾಜಕರ ಯಾಜಕನಾದ ಏಸುಕ್ರಿಸ್ತನೊಂದಿಗೆ ರಾಜವಂಶಸ್ಥ ಯಾಜಕ ವರ್ಗದವರಾಗಿರುತ್ತಾರೆ ಸಹಸ್ರ ವರ್ಷಗಳ ಕಾಲದಲ್ಲಿ ಈ ಪರಲೋಕ ರಾಜ್ಯದ ವರ್ಗದವರು ಈ ರಾಜವಂಶ ಯಾಜಕ ವರ್ಗದವರು ಮಾನವ ಜಾತಿಯವರೇ ಸೈತಾನನು ತಪ್ಪು ದೋಷಗಳು ಮತ್ತು ಅವನತಿಗಳನ್ನು ಉಂಟು ಮಾಡಿದ್ದ ಅಂಧಕಾರವನ್ನು ಪೂರ್ಣವಾಗಿ ಮತ್ತು ಸಮಗ್ರವಾಗಿ ನಿವಾರಿಸುವ ಕಾರ್ಯಗಳಲ್ಲಿ ಯಶಸ್ವಿಯಾಗಿರುವರು ಮತ್ತು ಪಾಪ ನಿವಾರಣೆಯ ಇಚ್ಛೆಯುಳ್ಳ ಈ ಲೋಕದ ಎಲ್ಲಾ ಕುಟುಂಬದಗಳನ್ನು ದೇವರ ಪೂರ್ಣ ಸಂಧಾನಕ್ಕೆ ತರುವರು ಈ ಒಂದು ಈ ಪಾಪ ನಿವಾರಣದ ಒಂದು ಒಂದು ಬಲಿ ಏನಿದೆಯೋ ಇದ್ರ ಬೆನಿಫಿಟ್ಗಳು ಇವಾಗ ಯಾರಪ್ಪ ಅನುಭವಿಸ್ತಾ ಇದ್ದಾರೆ ಅಂತ ನೋಡಬೇಕ್ರೆ ಏನ್ರೀ ಇದು ಇಡೀ ಲೋಕಕ್ಕೆ ಇದೆ ಆದ್ರೆ ಇವಾಗ ಯಾರು ಮಾತ್ರ ಅದ್ ಬೆನಿಫಿಟ್ ಅಪ್ಲಿಕೇಬಲ್ ಅಂದ್ರೆ ಇಟ್ ಇಸ್ ಓನ್ಲಿ ಫಾರ್ ದ ಚರ್ಚ್ ಯಾರಪ್ಪ ಇದು ಚರ್ಚ್ ಅಂತಂದ್ರೆ ಏನ್ರೀ ಕ್ರಿಸ್ತನ ದೇಹಕ್ಕೆ ಒಂದು ಅಂಗವಾಗಿರೋದ್ದು ರಾಯಲ್ ಪ್ರೀಸ್ಟು ಅದರ ಇವ್ರಿಗೆ ಮಾತ್ರ ಏನ್ರೀ ಅದು ಅಪ್ಲಿಕೇಬಲ್ ಸೊ ಮಿಕ್ಕ ಜನಗಳಿಗೆಲ್ಲ ಯಾವಾಗಪ್ಪ ಅಪ್ಲಿಕೇಬಲ್ ಅಂತಂದ್ರೆ ಯಾವಾಗ ಅವ್ರ ಮನ ಕಣ್ಗಳ ತೆರೆದಿ ಯಾವಾಗ ಅವ್ರದ್ನ ಅರ್ಥ ಮಾಡ್ಕೊಂಡು ಇದ್ಗೆ ಸರೆಂಡರ್ ಆಗ್ತಾರೋ ಅವಾಗ ಏನಾಗೋದು ಇದು ಅವ್ರಿಗೇನಾಗೋದು ಅಪ್ಲೈ ಆಗತ್ತದು ಅಲ್ಲಿವರೆಗೂ ಇದೇನಾಗಲ್ಲ ಅದು ಇದು ಅವ್ರಿಗೆ ಏನಾಗಲ್ಲ ಅಪ್ಲೈ ಆಗೋದಿಲ್ಲ ಸೊ ಅದ್ಕೆ ನೋಡ್ಬೇಕ್ರೆ ಇವಾಗ ದೇವ್ರ ಏನು ಮಾಡೋದ್ ನಮ್ಮ ಕಣ್ಗಳನ್ನ ತೆರೆದ್ರಿಂದ ಅದರ ಸೇತನ ಮಂಕ್ ಮಾಡಿದ ಕಣ್ಗಳನ್ನ ನಮ್ ತೆರದ್ರಿಂದ ನಮ್ಗೆ ಇದು ನಮಗೆ ಅಪ್ಲೈ ಆಗಿದೆ ಅದರ ಅದನ್ನ ನೋಡ್ಬೇಕ್ರೆ ಇವತ್ತು ನಾವು ಇದನ್ನ ಉಪಯೋಗಿಸ್ಕೊಂಡು ನವೆನ್ರಿ ನಾವು ದೇವ್ರ ಹತ್ತಿ ನಮ್ಗೆ ಏನಾಗಿದೆ ಒಂದು ಮಾರ್ಗ ಸಿದ್ಧವಾಗಿದೆ ಅದೇ ಕ್ರಿಶ್ಚಿಯನ್ ರಾಜ್ಯದಲ್ಲಿ ಏನಾಗ್ತದೆ ಅಂದ್ರೆ ಸಭೆನೇ ದೇವ್ರಿಗೆ ಉಪಗಿಸ್ಕೊಂಡು ಚೇತನ ಕಟ್ಟಾಕ್ಬೇಕಾರೆ ಅವಾಗ ಇಡೀ ಮನುಕುಲ ಏನಂತಾರೆ ದೇವ್ರ ಕಡೆ ತಿರ್ಗೋದಕ್ಕೆ ಏನಾಗ್ತಾರೆ ಫುಲ್ಲು ಅವಕಾಶಗಳಾಗ್ತಾರೆ ಅಲ್ವಾ ಅವಾಗ ನೋಡ್ಬೇಕಾರೆ ಎಲ್ಲಾರು ಮನಸ್ಪೂರ್ವಕವಾಗಿ ಇದನ್ನ ಅರ್ಥ ಮಾಡ್ಕೊಂಡು ಮಾಡ್ತಾರೆ ಅವಾಗ ಕ್ರಿಸ್ತನ ನಾಮಕ್ಕೆ ಏನ್ ಮಾಡ್ತಾರೆ ಮಹಿಮೇತ ರೀತಿಯಲ್ಲಿ ಅದು ಹೇಳ್ತಾರಲ್ಲ ಪ್ರ ಫಿಲಿಪ್ ಹೇಳಿದಂತೆ ಪ್ರತಿಯೊಂದು ಎಂದರೆ ನಾಲ್ಗೆ ಪ್ರತಿಯೊಂದು ಕಾಲ ಮಾಡ್ತಾರೆ ಅವ್ರಿಗೆ ಮಣ್ಕಾಲ ಮೂರು ಏನ್ ಹೇಳ್ತಾರೆ ಕ್ರಿಸ್ತನೇ ರಾಜಾಜಿ ರಾಜ ಅಂತ ಅಕ್ಸೆಪ್ಟ್ ಮಾಡೋ ಅಂತ ಒಂದು ಸಮಯ ಏನಾಗ್ತದೆ ಬರ್ತಾರೆ ಆದ್ರೆ ಇವಾಗ ಯಾರಿಗಪ್ಪ ಅಪ್ಲಿಕೆ ಅಂದ್ರೆ ಇಟ್ ಇಸ್ ದ ಚರ್ಚ್ ಓಕೆನಾ ಸದನ ಕರ್ತನಲ್ಲಿ ಪ್ರೀತಿ ಅಂತ ಸೋದರುಗಳೇ ಇವತ್ತು ನಾವು ನೋಡಿರೋದು ಏನಪ್ಪ ಅಂದ್ರೆ ಅಟೋನ್ಮೆಂಟ್ ಅದರ ಅಟೋನ್ಮೆಂಟ್ ಅಂದ್ರೆ ಏನ್ರಿ ಮನುಷ್ಯನ ಕಾಪಾಡೋದಕ್ಕೆ ದೇವರು ಮಾಡಿದಂತ ಒಂದು ಕಾನ್ಸೆಪ್ಟ್ ಅದೇ ಕ್ರಿಸ್ತನ ಮುಖಾಂತರ ಅದು ಹೇಗೆ ಅಂತ ಹೇಳ್ಬೇಕ್ರೆ ಮೊದಲನೇ ಕ್ರೈಸ್ಟ್ ಏನ್ ಮಾಡಿದರೆ ಆ ಒಂದು ಬೆಲೆನ ಕೊಟ್ಟಿದ್ದಾರೆ ಆದ್ರೆ ಆ ಬೆಲೆನ ಇವಾಗೆ ಅಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಆ ಬೆಲೆಯ ಒಂದು ವ್ಯಾಲ್ಯೂ ಎಲ್ಲ ಜನಗಳಿಗೆ ಏನಾಗಿಲ್ಲ ಗೊತ್ತಿಲ್ಲ ಯಾಕೆ ಗೊತ್ತಿಲ್ಲ ಅಂದ್ರೆ ಸೇತನ್ ಏನು ಮಾಡಿದಾರೆ ಅವ್ನ ಕಣ್ಗಳನ್ನ ಮಂಕ್ ಮಾಡಿದ್ದಾರೆ ಅದರಿಂದ ಇವಾಗ ಯಾರು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಅದನ್ನ ಉಪಯೋಗಿಸ್ ಉಪಯೋಗ ಪಡ್ಕೊಂತರ ಅವ್ರಿಗೆ ಮಾತ್ರ ಏನ್ರಿ ಇವಾಗ ಅಪ್ಲಿಕೇಬಲ್ ಸೊ ಮಿಕ್ಕಿ ಜನಗಳಿಗೆ ಯಾವಾಗ ಅಂದ್ರೆ ಕ್ರಿಸ್ತನ ರಾಜ್ಯದಲ್ಲಿ ಅದರ ಸರ್ ಈ ಅಟೋನ್ಮೆಂಟ್ ಅಂತ ಹೇಳ್ಬೇಕಾರೆ ಇದರಲ್ಲಿ ಏನಪ್ಪಾ ಅಂದ್ರೆ ಬೆಲೆ ಕೊಡೋ ಅಂಥದ್ದು ಆಮೇಲೆ ಇದರ ಪ್ರತಿಫಲಗಳನ್ನ ಜನಗಳಿಗೆ ಏನ್ ಮಾಡೋತದ್ದು ಅದು ಕೊಡೋಂಥದ್ದು ಫುಲ್ ಏನಾಗಿದೆ ಈ ಕಾನ್ಸೆಪ್ಟ್ ಈ ತ್ರೀ ಸ್ಟೆಪ್ಸ್ ಏನಾಗಿದೆ ನಿಮ್ಮಲ್ಲಿ ಆಗಿದೆ ಅಂತ ನೋಡ್ತೀರ ಅದರ ಸೊ ಇದೇನ್ ಮಾಡೋಣ ನೆಕ್ಸ್ಟ್ ವೀಕ್ ನಾವೇನು ಮಾಡೋಣ ಕಂಟಿನ್ಯೂ ಮಾಡೋಣ ಯಾರ ಕಡೆ ಏನೋ ಡೌಟ್ಸ್ ಇದೆಯಾ ಕೇಳ್ಬೋದು ಏನೋ ಪ್ರಶ್ನೆ ಏನೋ ಡೌಟ್ಸ್ ಏನಿದೆಯಾ ಆಮೇಲೆ ರೇಷ್ಮೆ ಸ್ಟರ್ ಏನೋ ಪ್ರಶ್ನೆ ಹಾಕಿದ್ರು ಗ್ರೂಪಲ್ಲಿ ಏನು ಸರ್ ನೀವಲ್ಲವಾ ಏನೋ ನಾನು ಉತ್ತರ ಕೂಡ ಮರ್ತೋಗ್ಬಿಟ್ಟೆ ಏನಾದ್ರು ಪ್ರಶ್ನೆ ಅದೇ ಬ್ರದರ್ ಈ ಅವರು ಏನೋ ಅಳಿದು ಹೋಗೋದೇ ಇಲ್ಲ ಅಂತೇಳಿ ಏನೋ ಮತ್ತೇನು ಸ್ವಾರ್ಥಲ್ಲಿ ಇತ್ತಲ್ಲ ಅದನ್ನ ರೇಷ್ಮೆ ಸ್ಟಸ್ಟ್ ಕೇಳಿದ್ರು ಹಾಂ ಓಕೆ ಓಕೆ ಓಕೆ

ಎಷ್ಟನೇ ವಚನ ಬ್ರದರ್ ಮೂವತ್ತು ಮಾರ್ಕ್ ಥರ್ಟೀನ್ ತರ್ಟಿ ಇದೆಲ್ಲ ಆಗುವ ತನಕ ಈ ಸಂತತಿಯು ಅಳಿದು ಹೋಗದೆ ಅಳಿ ಅಳಿದು ಹೋಗುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಭೂಮಿಯ ಕಾಷ್ಟಗಳು ಅಳಿದು ಹೋಗುವು ಆದರೆ ನನ್ನ ಮಾತುಗಳು ಅಳಿದು ಹೋಗುವುದೇ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಸರ್ ನೋಡ್ಬೇಕಾರೆ ಇಲ್ಲಿ ಮಾರ್ಕ್ ತರ್ಟೀನ್ ಚಾಪ್ಟರ್ ಏನ್ ಮಾಡ್ತಾರೆ ಹೇಳ್ತಾರೆ ಈ ಮಾರ್ಕ್ ತರ್ಟೀನ್ ಚಾಪ್ಟರ್ ಮ್ಯಾಥ್ಯೂ ಟ್ವೆಂಟಿ ಫೋರ್ ಚಾಪ್ಟರ್ ಲುಕ್ ಸೆವೆಂಟೀನ್ ಚಾಪ್ಟರ್ ಲುಕ್ ಟ್ವೆಂಟಿ ಫೈವ್ ಚಾಪ್ಟರ್ ಎಲ್ಲ ಬಂದ್ಬಿಟ್ಟು ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬಗ್ಗೆ ಹೇಳುದು ಸೀ ಏನ್ ಹೇಳ್ತಾ ಇದಾರೆ ಯಾವ ಒಂದು ಕಾರ್ಯಗಳು ಅಂತ ಹೇಳ್ಬೇಕಾದ್ರೆ ನೀವು ಮಾರ್ಕ್ ತರ್ಟೀನ್ ಚಾಪ್ಟರ್ ಓದ್ದಂತಂದ್ರೆ ಏನ್ಮಾಡ್ತಾರೆ ಅತ್ತಿ ಅಂಜೀರ ಮರದ ಸ್ವಾಮಿ ಏನ್ಮಾಡ್ತಾರೆ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಹೇಳ್ತಾರೆ ಅಲ್ರ ಇದು ಹೇಳ್ಬಿಟ್ಟು ಏನ್ ಹೇಳ್ತಾರೆ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ಏನ್ರಿ ನೀವು ಇದನ್ನೆಲ್ಲ ನೋಡ್ಬೇಕಾದ್ರೆ ಯಾವೆಲ್ಲ ನೋಡ್ಬೇಕಾರೆ ಕ್ರಿಸ್ತನ ಒಂದು ಪ್ರಸನ್ನತೆಗಿರುವಂತ ಎಲ್ಲ ಸೂಚನೆಗಳು ನೋಡ್ಬೇಕಾರೆ ಎಸ್ಪೆಷಲಿ ಅಂಜುರ್ ಮರ ಚಿಗುತ್ತಾರೆ ಅದನ್ನ ನೋಡ್ಬೇಕಾರೆ ಅಂದ್ರೆ ಇಸ್ರೇಲ್ಗೆ ರಾಜ್ಯಕ್ಕೆ ಸ್ವಾತಂತ್ರ್ಯ ಬಂದಿರೋಂತ ಒಂದು ಕಾರ್ಯದ ಬಗ್ಗೆ ಏನ್ ಹೇಳ್ತಾರೆ ಅದನ್ನ ನೋಡ್ಬೇಕಾರೆ ನೀವೇನಪ್ಪ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಬಿಟ್ರಿ ಅಂತಂದ್ರೆ ದೇವರಾಜ್ಯ ಭೂಲೋಕದಲ್ಲಿ ಕಣ್ಣು ಕಾಣೋ ರೀತಿಯಲ್ಲಿ ಸ್ಥಾಪನೆ ಆಗೋದಕ್ಕೆ ತುಂಬಾ ಹತ್ರ ಏನಾಗಿದೆ ಇದೆ ಅಂತ ನೀವೇನ್ ಮಾಡಿ ಕರೆಕ್ಟ್ ಆಗೇ ತಿಳ್ಕೊಳ್ಳಿ ಅಂತ ಹೇಳ್ತಾರೆ ಹಿಂಗ್ ಹೇಳ್ಬಿಟ್ಟು ಏನಪ್ಪಾ ಅಂದ್ರೆ ಮೂವತ್ತನೇ ವಾಕ್ಯದಲ್ಲಿ ನಿಜ ನಿಜವಾಗಿಯೂ ಏನ್ ಹೇಳ್ತೀನಂದ್ರೆ ಈ ಸಂತತಿ ಇವೆಲ್ಲಾ ನೆರವೇರೋದ್ನ ನೋಡ ತನಕ ಏನಾಗೋದಿಲ್ಲ ಅವರು ಅವರು ಅವ್ರು ಹೋಗೋದಿಲ್ಲ ಅಂದ್ರೆ ಅವರು ಸಾಯೋದಿಲ್ಲ ಅಥವಾ ಮರಣ ಹೊಂದೋದಿಲ್ಲ ಅಂತ ಅರ್ಥ ಅಂದ್ರೆ ಇವೆಲ್ಲ ನೆರವೇರೋದನ್ನ ನೋಡ್ಬೇಕಾರೆ ಒಂದು ಸಂತತಿ ಏನಾಗಿರ್ತಾರೆ ಭೂಲೋತಲಿ ಬದುಕಿರ್ತಾರೆ ಅಂತ ಅಂತೋತಿ ನೋಡ್ಬೇಕಾದ್ರೆ ಇದನ್ನ ನಾವು ಯಾರು ಅಪ್ಲೈ ಮಾಡ್ಬೋದು ಅಂತಂದ್ರೆ ಕರೆಕ್ಟ್ ಆಗಿ ನಮ್ಮ ಜನ್ರೇಷನ್ ನಾವು ಏನು ಮಾಡಬಹುದು ಇದು ಕರೆಕ್ಟ್ ಆಗಿ ಅಪ್ಲೈಕೆಲ್ ಮಾಡ್ಬೋದು ಅದ್ರ ನೋಡಿ ಇವಾಗ ಇಸ್ರೇಲ್ಗೆ ಸ್ವಾತಂತ್ರ್ಯ ಬಂದಿರುತ್ತೆ ಯಾವಾಗ ಮೇ ಫೋರ್ಟೀನ್ ನೈನ್ಟೀನ್ ಫಾರ್ಟಿ ಏಟ್ ಅವಾಗಿಂದ ಒಂದ್ ಜನರೇಷನ್ ಅವ್ರ ಕಣ್ಣು ಮುಂದೆ ಮಾರ್ಕ್ ಹದ್ಮೂರ್ನ ಅಂತ ಹೇಳಿ ಎಲ್ಲಾ ವಿಚಾರಗಳು ಬ್ರೈಟ್ ಆಗಿ ಕ್ಲಿಯರ್ ಆಗಿ ನೆರವೇರೋದು ನಾವೇನ್ ಮಾಡೋದು ಕ್ಲೀನ್ ಆಗಿ ನೋಡ್ಬೋದು ಅಲ್ಲಾರ ಏನದ ಭೂಕಂಪ ಆಗೋದು ಯುದ್ಧಗಳಾಗೋದು ಜಡಪಳ್ಯಗಳಾಗೋದು ಅದರ ಆಮೇಲೆ ಏನ್ರಿ ಹ ವಿಪತ್ತುಗಳು ಬರೋಂಥದ್ದು ಸುನಾಮಿಗಳು ಬರೋಂಥದ್ದು ಆಮೇಲೆ ವ್ಯಾಧಿಗಳು ಘೋರ ವ್ಯಾಧಿಗಳು ಬರೋಂಥದ್ದು ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ಇರೋಂಥದ್ದು ಅದರ ಸಮಾಜಕ್ಕೆ ವಿರುದ್ಧವಾಗಿ ಸಮಾಜ ಜನಾಂಗ ವಿರುದ್ಧವಾಗಿ ಜನಾಂಗ ಸೊ ಇವೆಲ್ಲ ನಮ್ ಏನ್ ನಮ್ಮ ಕಣ್ಣು ಮುಂದೆ ಏನ್ ಮಾಡ್ಬೋದು ನೋಡ್ಬೋದು ಆಮೇಲೆ ಯೇಸಗೂ ಹೇಳ್ತಾರೆ ಇದುವರೆಗೂ ಬರ್ತಾರೆ ಕಷ್ಟ ಸಂಕಟಗಳನ್ನ ಏನ್ ಮಾಡ್ತೀರಿ ನೀವು ನೀವು ನೋಡ್ತೀರಾ ಇವೆಲ್ಲ ಎಲ್ಲಿ ನೋಡ್ತಾ ಇದೀರಿ ನಾವು ನಮ್ಮ ಕಣ್ಣು ಮುಂದೆ ಏನ್ ಮಾಡ್ತಿದ್ರಿ ಒಂದು ಜನರೇಷನ್ ಅಂದ್ರೆ ನೈನ್ಟೀನ್ ಫಾರ್ಟಿ ಏಟ್ ಇಂದ ಈ ಕಡೆ ಬಂದಿರಂತ ಎಲ್ಲಾ ಜನರೇಷನ್ ನಿಯರ್ಲಿ ಆಲ್ಮೋಸ್ಟ್ ಹಂಡ್ರೆಡ್ ಇಯರ್ಸ್ ಅಲ್ಲಿ ಒಂದ್ ಜನರೇಷನ್ ಇದನ್ನೆಲ್ಲ ತನ್ನ ಮುಂದೆ ಏನ್ ಮಾಡ್ತಾರೆ ನೋಡ್ತಾರೆ ಅದ್ರ ನೋಡಿದೀರಾ ಯೋಚನೆ ಮಾಡ್ತೀನಿ ನಾವು ಒಂದು ಏನ್ರೀ ನೀವೆಲ್ಲ ಬಂದು ಇಷ್ಟು ಸ್ವಲ್ಪ ಇತ್ತೀಚೆಗೆ ಆಗಿರ್ಬೋದು ಆದ್ರೆ ನಾವು ನಿಯರ್ಲಿ ಒಂದು ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಇಯರ್ಸ್ ಇಂದ ಎಷ್ಟೆಲ್ಲ ಡೆವಲಪ್ಮೆಂಟ್ ನೋಡ್ಬಿಡಿದೆ ಅಂತಂದ್ರೆ ಕೆಲವು ವಿಚಾರಗಳು ಏನ್ರಿ ಹ ನಮ್ಮ ಕಣ್ಣ ಮುಂದೆ ನಮಗ್ ಮಾತ್ರ ಏನಾಗಿರೋದು ಆಗಿರೋಂತಲ್ಲರ ವ್ಯವಸ್ಥೆ ಮಾಡಿದ್ದೀನಿ ಇವಾಗ ಸುನಾಮಿ ಇದಕ್ಕಿಂತ ಇತಿಹಾಸದಲ್ಲಿ ಯಾರಾದ್ರೂ ಜೀವನದಲ್ಲಿ ಬಂದಿತ್ತಾ ಅದನ್ನ ನೋಡೋದಾದ್ರೆ ಏನ್ರೀ ಈ ಸುನಾಮಿ ಎಲ್ಲ ನೋಡಿದವ್ರ ಎಲ್ಲ ಅಂತ ತುಂಬಾ ಜನಗಳು ಇಲ್ವೇ ಇಲ್ಲ ಅದರ ಇವಾಗ ಏನಾಗಿರೋದು ಹ ಒಂದು ಹದಿನೈದು ವರ್ಷದಿಂದ ಬಂದಿದ್ದು ಹದಿನೈದು ಇಪ್ಪತ್ತು ವರ್ಷದ ಮುಂಚೆ ಏನಾಗಿತ್ತು ಹಾ ಸುನಾಮಿ ಏನಾಗಿತ್ತು ಬಂದಿದ್ದು ಟ್ರೇಡ್ ಸೆಂಟರ್ ಬಿತ್ತೋಗಿದ್ದು ಅದರ ರೇಟ್ಗಳು ಏನಾಗಿದೆ ಅಲ್ಲ ಬೆಲೆಗಳು ಎಲ್ಲ ಆಕಾಶಕ್ಕೆ ಏನಾಗಿದೆ ಏನಿದೆ ಭೂಕಂಪಗಳು ಏನ್ರಿ ಭೂಕಂಪಗಳು ಸಣ್ಣ ಪುಟ್ಟ ಭೂಕಂಪಗಳೆಲ್ಲ ಇಡೀ ಊರ್ ಊರೇ ಧ್ವಂಸ ಆಗಂತ ಭೂಕಂಪಗಳು ನಮ್ಮ ಕಣ್ಮನ್ ನಂಬುದೇ ಆಮೇಲೆ ಯುದ್ಧಗಳು ಯುದ್ಧಗಳಂತ ಹೇಳೋದೇ ಬೇಕಾಗಲ್ಲ ಇವಾಗ ಟಿವಿ ಏನ್ ಮಾಡೋದು ಮುಗೀತು ಬರೀ ಲೈವ್ ವಾರ ಏನ್ ಮಾಡ್ಬೋದು ನೀವು ನೀವು ನೋಡ್ಬೋದು ಅದರ ಅಷ್ಟೊಂದು ಏನಾಗ್ತಿದೆ ಯುದ್ಧಗಳು ನಡೀತಾ ಇದೆ ಅಲ್ವರ ಆಮೇಲೆ ಏನ್ರಿ ಹೊಸ ಹೊಸ ತರ ಯುದ್ಧಗಳು ಏನಾಗ್ತಿದೆ ಅಲ್ಲಿ ಶುರು ಅಲ್ಲ ಶುರು ಆಗ್ತಾ ಇದೆ ಏನ್ ಏನಾಗ್ತಿದೆ ಜಗತ್ತಲ್ಲಿ ಅಂತ ಹೇಳಕ್ಕೆ ಆಗ್ತಾ ಇಲ್ಲ ಸಡನ್ ಸಡನ್ ಆಗ ಏನಾಗ್ತದೆ ಒಂದದ್ದು ಎಲ್ಲ ಶುರು ಆಗ್ತದೆ ಅಲ್ವರ ಇವೆಲ್ಲ ನೋಡ್ಬೇಕಾರೆ ಏನ್ರಿ ಆಮೇಲೆ ನೋಡಿ ಕ್ಲೈಮೇಟಿಕ್ ಚೇಂಜ್ ಅದರ ಒಂದು ವರ್ಷ ಮಳೆ ಇಲ್ಲ ಅಂದ್ರೆ ಏನ್ರಿ ಮನುಷ್ಯನ ಗತಿ ಅದರ ಕರ್ನಾಟಕಲ್ಲ ಒಂದು ವರ್ಷ ಮಳೆನೇ ಇಲ್ಲ ಯೋಸ್ ಮಾಡ್ರಿರ್ತೀರಿ ಒಂದು ವರ್ಷ ಮಳೆ ಇಲ್ಲ ಅಂತಂದ್ರೆ ಆಗ್ತಾರೆ ಗತಿ ಇನ್ನು ಮೂರು ತಿಂಗಳಲ್ಲಿ ನಮ್ಮ ಕರ್ನಾಟಕದ ಸಿಚುವೇಶನ್ ಗೊತ್ತಾಗ್ಬಿಡ್ತಾರೆ ಅದರ ಮನೇಲಿ ನೀರೇ ಬರಲ್ಲ ಬೇಕಾರೆ ಹಂಗಾಗ್ಬಿಡ್ತಾರೆ ಅದರ ಕೆ ಆರ್ ಎಸ್ ಎಲ್ಲ ನೀರಲ್ಲ ಏನಾಗ್ತದೆ ಮನುಷ್ಯನ ಗತಿ ಏನು ಯಾವ ಬೋರ್ ಹೊಡೆದು ನೀರು ಬರಲ್ಲ ನೀರಿಲ್ಲ ಇಲ್ಲಾಂತರ ಇನ್ನೊಂದು ವರ್ಷ ಮನ್ಷನ್ ಗತಿ ಏನ್ರಿ ಅಷ್ಟೇ ಅದರ ಇವೆಲ್ಲ ಏನ್ರಿ ಇವೆಲ್ಲ ನಡಿಯಂತದ್ ನಾ ಏನ್ರಿ ಯಾವ ಸಂತತಿ ಅಂದ್ರೆ ಇಲ್ಲಿ ಕ್ರಿಸ್ತನ ಪ್ರಶಸ್ತಿಯಲ್ಲಿ ಮಕ್ಳುಗಳು ಇದೇನ್ ಮಾಡ್ತಾರೆ ಇದು ನೋಡ್ತಾರೆ ಅದಕ್ಕೆ ಹೇಳದ ಯಶಸ್ಸು ಮುಂದಕ್ಕೆ ಹೇಳ್ತಾರೆ ಭೂಮಿ ಆಕಾಶ ಏನ ಬಿಡ್ತಾರೆ ಕಳ್ದೋಗಿಡ್ತಂಗ ಈ ಒಂದು ಜನರೇಷನ್ ಏನಪ್ಪಾ ನೋಡ್ತಾರೆ ಅಂದ್ರೆ ಈಗಿರಂತ ದುಷ್ಟ ಆಕಾಶ ದುಷ್ಟ ಭೂಮಿ ಹೋಗೋದ್ನ ತನ್ ಕಣ್ಮುಂದನೆ ನೋಡ್ತಾರೆ ಇದಾಗಿದೆಂತ ಏನ್ ಮಾಡ್ತಾರೆ ನೂತನ ಆಕಾಶ ನೂತನ ಭೂಮಂಡಲ ಬರೋದ್ನೆ ಮಾಡೋದು ತಾವು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಬೋದು ಗ್ರಹಿಸ್ಕೊಂಬೋದು ಅಂತ ಹೇಳ್ತೇವೆ ನಾವು ಅದನ್ನ ಗ್ರಹಿಸ್ಕೊಬೋದ ಇಲ್ವಾ ಅಂತ ಅಂದ್ರೆ ಎಸ್ ಏನ್ರಿ ನಾವು ಎಂತ ಸಮಯದಲ್ಲಿ ಇದ್ರಿ ಅಂದ್ರೆ ಸಮಸ್ತವನ್ನು ಸರಿ ಮಾಡಿದ್ರೆ ಇರತೀರಿ ಅದ್ರ ಎಸ್ಗೂ ಸೇಮ್ ಮಾಡ್ತಾ ಇದಾರೆ ಒಂದು ಬಂಡೆಕಲ್ ತರ ಬಂದೆ ಅಪ್ಪಳಿಸಿ ಎಲ್ಲಾ ರಾಜ್ಯವನ್ನು ಪುಡಿ ಪುಡಿ ಮಾಡ್ತಾವ್ರೆ ಪುಡಿ ಪುಡಿ ಮಾಡಿದ್ಮೇಲೆ ಏನ್ ಮಾಡ್ತಾರೆ ಇದ್ರ ಮೇಲೆ ಹೊಸ ತನ್ನ ಸಾಮ್ರಾಜ್ಯನ ಏನ್ ಮಾಡ್ತಾರೆ ಕಾಣ್ತಾರೆ ಬೆಟ್ಟ ಏನಾಯ್ತು ಬಂದಿ ಹಾ ನಿಧಾನ ಬೆಳೆದು ಬೆಳೆದಿ ಭೂಲೋಕಲ್ ಹಿಂಗ್ ಆವರಿಸ್ಕೊಂತೋ ಆ ರೀತಿ ಇಡೀ ಭೂಮಂಡಲನ ಆವರ್ಸ್ಕೊಂತ ನಿಧಾನ ಅದು ಹೊಡೆಯೋದು ನಿಧಾನನೇ ಬಂಡೆಕಲ್ಲು ನಿಸ್ಥಿರವಾಗಿರೋದು ನಿಧಾನನೇ ಬೆಳೆಯೋದು ಇದನ್ನ ಇದಕ್ಕೆ ಸಿದ್ಧತೆಗಳು ಏನಾಗ್ತಾರೆ ಇವತ್ತು ನಡೀತರದ್ ನೋಡ್ತಿರಿ ಅಲ್ವರ ಅದಿಗೆ ನೋಡ್ಬೇಕಾರೆ ಪ್ರಿಪ್ರೇಷನ್ಸ್ ಇವರ ಅತಿ ಶೀಘ್ರದಲ್ಲಿ ಏನ್ರೆ ವೆರಿ ವೆರಿ ಫಾಸ್ಟ್ ಥರ್ಡ್ ವರ್ಲ್ಡ್ ಪ್ರಿಪ್ರೇಷನ್ಸ್ ಏನಾಗ್ತದೆ ಸಿಕ್ಕಾಪಟ್ಟೆ ವೇಗವಾಗಿ ಏನಾಗ್ತದೆ ನಡಿತರದ್ ನೋಡ್ತಿರಿ ಅಲ್ವರ ಅದಿಗೆ ನೋಡ್ಬೇಕಾರೆ ಏನ್ರೇ ಇವೆಲ್ಲ ಒಂದು ಸೂಚನೆಗಳು ಇದನ್ನ ಈ ಕರೆಂಟ್ ಜನರೇಷನ್ ಇವಾಗ ಇರೋ ಸಂದತಿ ಏನ್ ಮಾಡ್ತಾರೆ ನೋಡ್ತಾರೆ ಅಂತಾನೆ ಅರ್ಥ ಓಕೆನಾ ಕ್ಲಿಯರಾ

ನಿಮಿಷ ಹಂಗೇರಿ ಎಕ್ಸಾಕ್ಟ್ ಆಗಿ ವಾಕ್ಯ ನೋಡಿಸಿ ಇನ್ನೊಂದು ಏನೋ ಪ್ರಶ್ನೆ ಅಂತಂದಲ್ಲ ರೇಷ್ಮೆ ಸ್ಟರ್ ಏನದು ಅವತ್ತ ಹಾಕಿದ್ನಲ್ಲೇನ್ರಿ ಏನ್ ಹೇಳಿ ನನಗೆ ನೀವು ಪ್ರಶ್ನೆ ಹೇಳಿದ್ರೆ ನಾನು ಉತ್ತರ ಹೇಳ್ತೇನೆ ಬ್ರದರ್ ನಾವ್ ಇನ್ನೊಂದ್ ಬೆಳಗಿನ ಪ್ರೇಯರ್ ಅಲ್ಲಿ ನೆನ್ಪಗೆ ಪ್ರಶ್ನೆ ಕೇಳ್ತೇವ್ರಿ ಬ್ರದರ್ ಮನ್ನಿ ದಾವಿದ ಪಾಠದಲ್ಲಿ ಬ್ರದರ್ ದಾವಿದನಿಗೆ ಅಹ್ ದೇವ್ರ ಅವನ ಒಂದು ಪಶ್ಚಾತ್ತಾಪಕ್ಕೆ ಬ ಮರಣದಿಂದ ಅಷ್ಟೇ ಕ್ಷಮಿಸಿದ್ರು ಮರಣ ಶಿಕ್ಷೆಯನ್ನ ತಪ್ಪಿಸಿದ್ರು ಆದ್ರೆ ಅವನು ಬೆತ್ತಿದ್ದನ್ನ ಕೊಯ್ಬೇಕಾಯ್ತು ಅವನ ಪಾಪಕ್ಕ ತಕ್ಕಂಗ ದೇವರ ನೀತಿಗೆ ಸರಿಯಾಗಿ ಶಿಕ್ಷೆ ಆಯ್ತು ಅವನಿಗೆ ಮರಣದಿಂದ ಮಾತ್ರ ತಪ್ಪಿಸಿದ್ದು ಅಂತ ಹೇಳಿದ್ರಲ್ರಿ ಈಗ ನಮಗೇನ್ ಕ್ವಶನ್ ಬಂತಂದ್ರ ಸರಿ ಯಾರು ಹೇಳಿದ್ದು ಸೋನಿ ಬರೀತಾರ ಸರಿ ಹಾ ಬರೀತ ಅಂದ್ರೆ ಮರಣ ಶಿಕ್ಷೆ ಅಷ್ಟೇ ತಪ್ಪಿಸ್ತು ಇನ್ ಉಳ್ಕಿದ್ದೆಲ್ಲ ಅವ್ನ್ ಏನ್ ಬಿದ್ದಿದ್ದ ಅದನ್ನ ಕೊಯ್ಬೇಕಾಯ್ತು ಅಂತ ಹೇಳಿದ್ರು. ಅದಕ್ಕೆ ನಮಗೇನ ಅಂದ್ರ ರೀ ಇವಾಗ ದೇವರ ಬಳಿ ಬರಂತ ಏನಾದ್ರೂ ಏನಾದ್ರು ಪಾಪಗಳಾಗಿತ್ತು ಅಂದ್ರೆ ತಕ್ಕಂಗ ಶಿಕ್ಷೆ ಕೊಡ್ತಾರ ದೇವ್ರು ಈಗ ಸ್ವಾಮಿ ಬಳಿ ಬಂದ್ಮೇಲೆ ಅದನ್ನೆಲ್ಲಾ ಕ್ಷಮಸ್ತಾರ ಒಂದ ವೇಳೆ ಈಗ ನಾವೇನ್ ಬಿತ್ತಿರ್ತೇವ ಅದನ್ನ ಕೊಯ್ಬೇಕು ಅನ್ನೋ ಪ್ರಕಾರ ಆದ್ರೆ ಆತರ ಆಗುತ್ತಾ ಅಂತ ಕ್ವಶನ್ ಹೇಳ್ತೀನಿ ನೋಡಿ ಆ ರೈತಾಸ್ಟರ್ ಹೆಸಿಕಲ್ ಇಪ್ಪತ್ತೊಂದು ಹದ್ನಾಲ್ಕು ಅದಿಕ್ಯೂಲ್ ಟ್ವೆಂಟಿ ಒನ್ ಫೋರ್ಟೀನ್ ನಿಮ್ಮ ದುಷ್ಕೃತ್ಯಗಳಿಗೆ ಪ್ರತಿಫಲವಾಗಿ ನಿಮ್ಮನ್ನು ದಂಡಿಸುವೆನು ಇದೇನಾ ಇದು ಎರೆಮೇಲೆ ಪುತ್ರನೇ ನೀನು ದೈವ ಸಂಕಲ್ಪವನ್ನು ಸಾರಿ ಚಪ್ಪಾಳೆ ಬಡಿ ಖಡ್ಗವು ಎರಡರಷ್ಟು ಮೂರರಷ್ಟು ಸಂಹರಿಸಲಿ ಪ್ರಜೆಯನ್ನು ಹತಿಸುವ ಖಡ್ಗ ಸುತ್ತಲೂ ಬೀಸಿ ಅಧಿಪತಿಯನ್ನು ಹತಿಸುವ ಖಡ್ಗ ಅದರ ಹೃದಯವು ನೀರಾಗಿ ಬಹುಜನ ಎಡವಿ ಬೀಳುವಂತೆ ಸಂಹರಿಸುವ ಖಡ್ಗವನ್ನು ಅವರ ಪುರದ್ವಾರಗಳಿಗೆಲ್ಲ ತಂದಿದ್ದೇನೆ ಆಹಾ ಮಿಂಚಿನಂತೆ ಮಿಂಚುತ್ತದೆ ವ್ಯಥೆಗಾಗಿ ಉಜ್ಜಿದೆ ಖಡ್ಗವೇ ಖಡ್ಗವೇ ಏಕಾಗ್ರವಾಗಿ ಬಲಕ್ಕೆ ಹೋಗು ಸಿದ್ಧವಾಗಿ ಎಡಕ್ಕೆ ಹೋಗು ನಿನ್ನ ಖಡ್ಗವಿದ್ದ ಕಡೆಗೆ ಹೊರಡು ನಾನು ಚಪ್ಪಾಳೆ ಬಡಿದು ನನ್ನ ರೋಷವನ್ನು ತೀರಿಸಿಕೊಳ್ಳುವೆನು ಕರ್ತನಾದ ನಾನೇ ಇದನ್ನು ನುಡಿದಿದ್ದೇನೆ ಓಕೆ ಥ್ಯಾಂಕ್ ಯು ಅದ್ ನೋಡ್ಬೇಕಾದ್ರೆ ಇಲ್ಲಿ ಎರಡರಷ್ಟು ಮೂರರಷ್ಟು ಅಂತ ಏನ್ ಹೇಳ್ತಾರಾ ಇದನ್ನೇ ಅಂದ್ರೆ ಥರ್ಡ್ ವರ್ಡ್ ಅಂತ ಹೇಳಿ ವಿಶೋ ತಿಂಗ್ ಕೇಳಿದ್ರೆ ದೋ ದೇರ್ ಫೋರ್ ಸನ್ ಆಫ್ ಮ್ಯಾನ್ ಪ್ರೊಫೆಸರ್ ಇನ್ ಸ್ಪೈಟ್ ತನ್ ಹ್ಯಾಂಡ್ಸ್ ಟುಗೆದರ್ ಅಂಡ್ ಲೆಟ್ ದ ಸ್ವಾಟ್ ಬಿ ಡಬಲ್ಡ್

ಆಮೇಲೆ ಶೀಬಾ ದಿದಾನ್ ಅಂತ ಅಂದ್ಬಿಟ್ಟು ಅನೇಕ ರಾಜ್ಯಗಳು ಮಾಡ್ತಾರೆ ಅಲ್ಲಿ ಕೊಡ್ತಾರೆ ಅದರ ಇಥೋಪಿಯಾ ಪರ್ಷಿಯಾ ತೊಗರ್ಬಾಲ್ ಗೋಮೇರ್ ಅಂತ ಅಂದ್ಬಿಟ್ಟು ಅದರ ತುಬಾಲ್ ಮೈಶಾಕ್ ಅಂತವೆಲ್ಲ ಹೆಸರುಗಳು ಕೊಡ್ತಾರೆ ಇವೆಲ್ಲ ಬಂದ್ಬಿಟ್ಟು ಇವಾಗ ವರ್ಲ್ಡ್ ಅಲ್ಲಿ ಸಿದ್ಧತೆ ಆಗ್ತಾರಂತ ಪಕ್ಕಾ ರಾಜ್ಯಗಳು ಇವೆಲ್ಲ ಪಕ್ಕ ಇದನ್ನ ನಾನು ಓದೋಣ ದೇಡ್ಸಿತ್ತಿದ್ರೆ ನಾನು ಯಾವ ತರ ಒಂದಿನ ತೋಣ ಆದ್ರೆ ಸ್ವಲ್ಪ ಡೆವಲಪ್ ಆಗ್ಲಿ ಅಂತ ನಿಮ್ಗೆಲ್ಲ ಅರ್ಥ ಆಗ್ಬೇಕು ಅಂದ್ರೆ ಕೆಲವು ವಿಚಾರಗಳು ಏನ್ಬೇಕು ಲೋಕದಲ್ಲಿ ಡೆವಲಪ್ ಆಗ್ಬೇಕು ಇದಲ್ಲಿ ಹೇಳೋದು ಯಾವ್ದು ಬಗ್ಗೆ ಹೇಳ್ತಾರೆ ಅಂದ್ರೆ ಇರಾನು ಆಮೇಲೆ ರಷ್ಯಾ ಆಮೇಲೆ ಇವತ್ತು ಏಮೆನ್ ಅಂತ ನೋಡಿದಿರ ಏಮೆನ್ ಎಲ್ಲ ಪ್ರಾಬ್ಲಮ್ಸ್ಗಳು ಏಮೇನು ಸೌದಿ ಅರೇಬಿಯಾ ಆಮೇಲೆ ಇಥೋಪಿಯಾ ಅಂದ್ರೆ ಆಫ್ರಿಕಾದಲ್ಲಿರೋ ಸುಧಾನ್ ಆಮೇಲೆ ಈ ರಾಜ್ಯಗಳ ಬಗ್ಗೆ ಏನ್ ಮಾಡ್ತಾರೆ ಇಲ್ಲಿ ಇಲ್ಲಿ ಹೇಳ್ತಾರೆ ಇವೆಲ್ಲ ನಾವು ವರ್ಲ್ಡ್ಲ್ಲಿ ಫುಲ್ಫಿಲ್ಮೆಂಟ್ ಆಗ್ತಾರಂತ ಎಂತ ಕೆಲಸಗಳನ್ನ ನೋಡಿ ಅಬ್ಸರ್ವ್ ಮಾಡ್ತಾ ಇರ್ಬೇಕು ಈ ಈ ಪ್ರಾಫೆಸಿಗೆ ಕೋರಿಲೇಟ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಏನಾಗ್ತಾರೆ ನಮ್ಗೆ ಗೊತ್ತಾಗ್ತಾರೆ ಅಲ್ಲ ನಾವು ದೇವ್ ಚಿತ್ರ ಸ್ಟಡಿ ಸರ್ ಓಕೆನಾ ಸರಿ ಇದು ಕ್ಲಿಯರಾ ಅನಿತಾ ಸರ್ ಸರಿ ಓಕೆ ಇವಾಗ ಇನ್ನೊಂದು ಏನಪ್ಪಾ ನಮ್ಮ ರೇಷ್ಮೆ ಏನೋ ಪ್ರಶ್ನೆ ಕೇಳಿದಲ್ಲ ಅದು ಟೋರಿ ಬದ ಕರೆಕ್ಟಾಗಿ ಆಗಿ ಹೇಳಿದ್ರೆ ಏನ್ ತಪ್ಪಿಲ್ಲ ಯಾಕಂದ್ರೆ ದೇವ್ರ ಏನ್ ಹೇಳ್ತಾರೆ ಆ ದೇವ್ರು ಕೊಟ್ಟ ದಂಡನೆ ನೋಡ್ಬೇಕಾರೆ ನೀನು ನಾನು ತಪ್ಪು ಮಾಡಿದೆ ದೇವ್ರೆ ಅಂತ ಹೇಳ್ಬೇಕಾರೆ ನಿನ್ ತಪ್ಪು ನಾನು ಶಮಿಸಿದೀನಿ ಅಂತ ಹೇಳ್ತಾರೆ ಆದ್ರೆ ಖಡ್ಗವು ನಿನ್ನ ಏನಾಗೋದಿಲ್ಲ ತೊಲಗೋಗೋದಿಲ್ಲ ಅಂತ ಹೇಳ್ತಾರೆ ನಿನ್ನ ಮನೆಯಿಂದ ಕಡ್ಗ ಏನಾಗೋದಿಲ್ಲ ತೊಲಗೋಗೋದಿಲ್ಲ ಅಂತ ಹೇಳ್ತಾರೆ ಅಂದ್ರೆ ದಾವಿದು ತಪ್ಪು ಮಾಡ್ದ ಯಾವಾಗ ಮಾಡ್ದ ಅಂತ ನೋಡ್ಬೇಕಾರೆ ಅವನ ದೇವ್ರನ್ನ ಅರ್ಥದ್ಮೇಲೆ ಹರಿದಿರವ್ ತೊಪ್ಪಣಕ್ ಹೋಗಿಲ್ಲ ರಾಜನಾಗಿರ್ಬೇಕು ತಪ್ಪಾಣಿದ್ದ ರಾಜನಾಗಿರ್ಬೇಕು ಯುದ್ಧದ ತೈ ಮೇಲೆ ಏನ್ ಮಾಡಬೇಕಲ್ಲ ವಾಕ್ಯ ಓದ್ದೆ ಅಂತೀನಿ ಬೆಚ್ಚ ಬದ ನೀವು ಅಲ್ಲಿ ಅವನು ತಪ್ಪಣ ಸಂದರ್ಭದಲ್ಲಿ ವಾಕ್ಯ ಓದಿರ ಮೊದಲ ವಾಕ್ಯ ಹೇಳ್ತಾರೆ ರಾಜ ರಾಜರುಗಳು ಯುದ್ಧಕ್ಕೆ ಹೋಗೋ ಸಂದರ್ಭದಲ್ಲಿ ಅಂತ ಹೇಳ್ತಾರೆ ರಾಜ್ಯಗಳು ಯುದ್ಧಕ್ಕೋಗೋ ಸಂದರ್ಭದಲ್ಲಿ ರಾಜ ಏನ್ ಮಾಡ್ಬೇಕು ರಾಜ ಎಲ್ಲಿ ಹೋಗ್ಬೇಕು ಇದು ಬಮ್ಮಿಲಿ ಇರ್ಬೇಕು ಅದು ಬಿಟ್ಟು ಇದು ಇಲ್ದ್ರೆ ಮನೆ ಕುದ್ರಿ ರಿಲ್ಯಾಕ್ಸ್ ಆಗೇನ್ ಏನ್ ಮಾಡ್ತಾವೆ ನೀವ್ ಟೈಮ್ ಸ್ಪೆಂಡ್ ಮಾಡ್ತಾವೆ ಅದರ ಇವಾಗ ನೀವೇ ವ್ಯವಸ್ಥೆ ಮಾಡಿರ್ತೀರಿ ನಾವು ರಿಲಾಕ್ ಆಗಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರೆ ನಾವೇನ್ ಮಾಡ್ತೀರಿ ಅದು ಇದು ವಾಕಿಂಗ್ ಮಾಡೋದು ಅದು ಇದು ಮಾಡ್ತೀವಿ ನೋಡ್ತೀನಿ ಶೇತಾನ್ ಕರೆಕ್ಟ್ ಆಗಿ ಅವಾಗ ಅದರ ಇಡ್ ನೋಡ್ದ ಅಂದ್ರೆ ಏನ್ ಅಲ್ಲಿ ಅವ್ರ ಮನೆ ಮೇಲೆ ಯಾರು ನೋಡ್ತಾರ ಅವ್ನ್ ಕ್ಲೀನ್ ಆಗಿ ಹಾ ಈ ಒಂದ್ ಸ್ತ್ರೀ ನೋಡ್ತಾರೆ ನೋಡಿದ್ರಿ ಎಡಿ ಎರಡನೇ ಸಾಮಿಲ್ ಅನ್ನೊಂದು ಒಂದೋದಿ ಮರು ವರ್ಷ ಅರಸರು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ದಾವಿದನು ಯೋವೊಬ್ಬನನ್ನು ತನ್ನ ಸೇವಕರನ್ನು ಎಲ್ಲಾ ಇಸ್ರೇಲಿಯರನ್ನು ಯುದ್ಧಕ್ಕೆ ಕಳುಹಿಸಿದನು ಇವರು ಹೋಗಿ ಅಮೋನಿಯರ ಪ್ರಾಂತ್ಯಗಳನ್ನು ಹಾಳು ಮಾಡಿ ರಬ್ಬಕ್ಕೆ ಮುತ್ತಿಗೆ ಹಾಕಿದರು ದಾವಿದನು ಯರುಸಲೀಮಿನಲ್ಲಿಯೇ ಇದ್ದನು ನೋಡಿದ್ರ ಎಂತ ಒಳ್ಳೆ ರಾಜ ಅಲ್ವಾ ಇವನನ್ನ ಬಿಟ್ಟು ಇದ್ದಾಡಕ್ಕೆ ಇವನ್ ಆರಂಭ ಮನೇನ್ ಮಾಡೋನೆ ಕೂತರಂತೆ ಅವಾಗ ಏನ್ ಮಾಡ್ತಾರೆ ಮೇಲೆ ವಾಕಿಂಗ್ ಹೋಗ್ತಾನೆ ಟೆರಸ್ ಮೇಲೆ ಟೆರಸ್ ಮೇಲೆ ವಾಕಿಂಗ್ ಹೋದ್ರೆ ಅಕ್ಕಪಕ್ಕ ಮನೇಲಿ ನೋಡಿದ್ರೆ ಅಲ್ಲಿ ಏನ್ ಮಾಡ್ತಾರೆ ಒಬ್ರು ಸ್ನಾನ ಮಾಡ್ತಾ ಇರ್ತಾರೆ ಅಲ್ವರ ಸೊ ಪ್ರಮಾಣದಲ್ಲಿ ಏನ್ ತಿಳಿದ್ರೆ ಪರದಸ್ತ್ರೀ ಕಣ್ಣಿಗೆ ಹಾಕ್ಬಾರ್ದು ಅಂತ ಹೇಳ್ತಾರಲ್ಲ ನೀನ್ ಪರದಸ್ತ್ರೀನ ಆಸೆ ಪಡ್ಬೇಡ ಅಂತ ಹೇಳ್ತಾತ್ಲ ನಿರವ್ರ ಆಸ್ತಿನ ಆಸೆ ಪಡ್ಬಾರ್ದು ಪರದಸ್ತ್ರೀಗೆ ಆಸೆ ಪಡ್ಬಾರ್ದು ಅಂತ ಇವನ್ ಏನ್ ಮಾಡ್ಬಾಯ್ತು ಅಂತ ನನಗೆ ಆಯ್ತು ಅದರ ಸರಿ ಆಯ್ತಪ್ಪ ನೀವು ನೋಡ್ಬಿಟ್ಟೆ ಆಯ್ತು ಓಕೆ ಅಲ್ಲಿಗೆ ನೀನ್ಸ್ಪೆಕ್ಟ್ ಆಗಿತ್ತು ಇವ್ನೇನ್ ಮಾಡ್ದ ಅದನ್ನ ಕಾರ್ಯ ಗ್ರೂಪಕ್ಕೆ ತರ್ತಾನೆ ಎಲ್ಲ ನಮ್ಮ ಚೆನ್ನಾಗಿ ಗೊತ್ತು ಅವ್ನು ಗಂಡನ ಸಾಯಿಸ್ಬಿಟ್ಟು ಮೋಸ ಮಾಡಿ ಕರ್ಕೊಂಬರೋದು ಆಮೇಲೆ ಆ ಗರ್ಭವತಿ ಆದವಾಗ ಗಂಡನ್ನ ಕಳ್ಸೋದಕ್ಕೆ ಏನೋ ಪ್ರಯತ್ನ ಮಾಡ್ತಾನೆ ಅದು ಕೂಡ ವರ್ಕೌಟ್ ಆಗಿರ್ಬೇಕು ಯುದ್ಧ ಭೂಮಿ ಬಿಟ್ಟು ಸಾಯಿಸ್ತಾನೆ ಇದರಿಂದ ಏನಾಯ್ತು ಅಂದ್ರೆ ಅವ್ನಿಗೆ ಶಿಕ್ಷೆ ಏನು ಮಾಡಿದ್ರು ಕೊಟ್ಟರು ಇದು ಇವಾಗ ನೀವು ನಮಗೆ ಕೋರಿಲೇಟ್ ಮಾಡ್ಕೊಡೋಣ ಏನಪ್ಪಾ ಅಂದ್ರೆ ನಾವು ಸತ್ಯ ತಿಳಿದಕ್ಕಿಂತ ಮುಂಚೆ ನಮ್ಮ ಮಾಡಿದ ತಪ್ಪುಗಳಿಗೆ ಶಿಕ್ಷೆ ಅಂದ್ರೆ ಸತ್ಯ ತಿಳಿಯೋದಕ್ಕಿಂತ ಮುಂಚೆ ಮಾಡಿದ್ರ ಒಂದ್ ತಪ್ಪುಗಳಿಗೆ ದೇವ್ರ ನಮ್ಗೆ ಶಿಕ್ಷೆ ಕೊಡೋಕೆ ಹೋಗಲ್ಲ ರೀ ಸತ್ಯ ತಿಳಿದ್ಮೇಲೆ ಏನ್ ಮಾಡಿದಿರಿ ಅಂಬ ನೋಡಿ ಸತ್ಯ ತಿಳಕ ಮುಂಚೆ ನಮ್ಮೆಲ್ಲಾ ಪಾಪಗಳಿಗೆ ಕ್ರೈಸ್ಟ್ ಏನ್ ಮಾಡಿದಾರೆ ಫ್ರ್ಯಾನ್ಸಮ್ ಕೊಡಿದಾರೆ ಮುಗೀತು ಅಷ್ಟೇ ಕತೆ ಮುಗೀತು ನಾವ್ ಯಾವ ಕ್ರೈಸ್ಟ್ನ ಶುದ್ಧ ಮನಸ್ಸಿನ ಅಂಗೀಕಾರ ಮಾಡ್ತಿರೋ ನಮ್ಮೆಲ್ಲಾ ಪಾಪಗಳು ದೊಡ್ಡದನ್ ಪಟ್ಟಂತಾನೆ ಸರಿ ಸತ್ಯ ತಿಳಿದಿದ್ಮೇಲೆ ನಾನ್ ಮಾಡ್ತೀರಿ ಬೇಕು ಅಂತ ಮಾಡ್ತೀವಿ ಕೆಲವೊಂದ್ಸಲ ಬೇಕು ಅಂತ ಮಾಡಲ್ಲ ಅವಾಗ ಅವಾಗ ಶಮಿಸ್ತಾರೆ ಡೌಟೇ ಇಲ್ಲ ಯಾಕಂದ್ರೆ ಬೈಬಲ್ ಹೇಳ್ತಾರೆ ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನ ತೊಳಿತಾರೆ ಆದ್ರೆ ಇದನ್ನ ದೇವ್ರ್ ತೊಳಿಬೇಕು ಏನ್ ಮಾಡ್ತಾರೆ ಕೆಲವೊಂದು ಶಿಕ್ಷೆನ ಕೊಟ್ಬಿಡ್ತಾವ್ ಏನ್ ಮಾಡತ ಪಾಪಗಳನ್ನ ತೊಳಸೋದು ಫ್ರೀ ಆಗಿ ಏನ್ ಮಾಡಕೋಲ್ಲ ದೇವ್ರ ತೊಳೆದಿಕ್ ಹೋಗಲ್ಲ ಕೆಲವೊಂದು ಬಲಹೀನವಾಗಿ ನಾವು ಬೇಕು ಅಂತ ಮಾಡಕ್ ಹೋಗಲ್ಲ ಇದಕ್ಕೆಲ್ಲ ಏನ್ ಗೊತ್ತಾ ಮಾಡ್ತಾರೆ ದೇವ್ರ ಫರ್ಗಿ ಮಾಡ್ಬಿಡ್ತಾರೆ ಬುಡಪ್ಪ ಅಂತಬಿಟ್ಟದ ಕೆಲವೊಂದೆಲ್ಲ ಆ ಕೆಲವೊಂದು ಶಿಕ್ಷೆಗಳಿಗೆ ಕೆಲವೊಂದು ಮಾಡೋ ಗಳು ಪರ್ಪಸ್ಫುಲ್ ಆಗಿರ್ತಾರೆ ನೋಡಿದ್ದೀನಿ ಬೇಕು ಬೇಕು ಅಂತ ಚೆನ್ನಾಗ್ ಗೊತ್ತಿದ್ದು ಏನ್ರ ಮೋಸ ಮಾಡ್ಬೇಕು ಅಂತಂದ್ಬಿಟ್ಟೆ ಮಾಡ್ತೀರಿ ಗೊತ್ತಾ ಇದನ್ನ ಮಾತ್ರ ದೇವ್ರು ಶಿಕ್ಷೆ ಕೊಡ್ತೀರ ಶಂಸದೆ ಇಲ್ಲ ಶಿಕ್ಷೆ ಏನ್ ಮಾಡ್ತಾರೆ ಕೊಟ್ಟೆ ಕೊಡ್ತಾರೆ ಅದರ ಅದಕ್ಕೆ ನೋಡ್ಬೇಕ್ರೆ ನಾವು ಸತ್ಯ ತಿಳಿದಕ್ಕಿಂತ ಮುಂಚೆ ಇಲ್ಲ ಸತ್ಯ ತಿಳಿದ ಮೇಲ್ ನಂತರ ನೋಡಿ ಲೂಕಲ್ ಹೇಳ್ತಾರೆ ಲೂಕಲ್ ಹೇಳ್ತಾರೆ ಎಲ್ಲ ಹೇಳ್ತಾರೆ ಯಜಮಾನನ ಚಿತ್ತವನ್ನು ತಿಳಿದು ಮಾಡದಿರೋನ್ಗೆ ಪೆಟ್ಟು ಬರ್ತಾರೆ ತಿಳಿದೇ ಮಾಡದಿರೋನ್ಗೂ ಪೆಟ್ಟು ಬರ್ತಾರೆ ಅಂತ ಹೇಳ್ತಾರೆ ಓಕೆ ಎಲ್ಲ ಎಲ್ಲ ಇದ್ರ ಲೈನ್ ಅಲ್ಲಿ ಇಷ್ಟೊತ್ತಾಯ್ತಾ ಮಾತಾಡಕ್ಕೆ ಲುಕ್ ಟ್ವೆಲ್ ಚಾಪ್ಟರ್ ಫಾರ್ಟಿ ಸೆವೆನ್ ಬರ್ಸೋದಿ ಆಯ್ತು ಓದಿ ಲುಕ್ ಟ್ವೆಲ್ ಫಾರ್ಟಿ ಸೆವೆನ್ ಬೈಬಲ್ ಓದಿ ಅಂದ್ರೆ ಒಬ್ರು ಓದಲಾ ಲುಕ್ ಟ್ವೆಲ್ ಫಾರ್ಟಿ ಸೆವೆನ್ ಓದಿ ನನ್ನ ಚಿತ್ತವನ್ನು ತಿಳಿದ ಆಳು ಮಾಡದೆ ಹೋದರೆ ಅಥವಾ ಅವನ ಚಿತ್ತಕ್ಕನುಸಾರ ನಡೆಯದಿದ್ದರೆ ಅವನು ಬಹಳ ಪೆಟ್ಟು ತಿನ್ನುವನು ತಿಳಿಯದೆ ಪೆಟ್ಟುಗಳಿಗೆ ಯೋಗ್ಯವಾದದ್ದನ್ನು ನಡೆಸಿದವನು ಸ್ವಲ್ಪ ಪೆಟ್ಟು ತಿನ್ನುವನು ಯಾವನಿಗೆ ಬಹಳವಾಗಿ ಕೊಟ್ಟದೆಯೋ ಅವನ ಕಡೆಯಿಂದ ಬಹಳವಾಗಿ ನಿರೀಕ್ಷಿಸುವುದು ಅಲ್ಲಿ ಕೊಟ್ಟಿದೆ ಅಂತಂದ್ರೆ ಅಲ್ಲಿ ಪೆಟ್ಗಳು ಬೀಳ್ತಾರೆ ಯಾರ್ಗ್ ಬೀಳ್ತಾರೆ ತಿಳಿದು ಮಾಡೋನ್ಗೆ ಅದಿಕ್ ಮಾಡೋನ್ಗೆ ಏನ್ರಿ ಕಮ್ಮಿ ಅಂದ್ರೆ ಇದೆ ಇದು ಅದಕ್ಕೆ ಸತ್ಯ ತಿಳಿದ ಮೇಲೆ ಹೆಂಗಿರ್ಬೇಕು ದೇವ್ರ ಮಕ್ಳು ಆದಷ್ಟು ಏನ್ರಿ ಒಬ್ರಿಗೆ ಹರ್ಟ್ ಮಾಡೋದಾಗ್ಲಿ ಒಬ್ಬರಿಗೆ ತೊಂದರೆ ತರೋದಾಗ್ಲಿ ಒಬ್ರಿಗೆ ನೋವು ತರೋದಾಗ್ಲಿ ಮಾಡಕ್ ಹೋಗ್ಬಾರ್ದು ಮಾಡಕ್ ಹೋಗ್ಬಾರ್ದು ಓಕೆನಾ ಸರಿ ಬೇರೆ ಏನಾರ ಪ್ರಶ್ನೆ ಇಲ್ಲಿ ತಿಳಿದು ಹೇಳಿದ್ರು ಮಾಡಿದ್ರೆ ಬಹಳ ಪೆಟ್ಟು ತಿಳಿಲ್ ಮಾಡಿದರೆ ಮಾಡಿದ್ರೆ ಸ್ವಲ್ಪ ಪೆಟ್ಟು ಈಗ ಲೋಕ ಜನ ಎಷ್ಟೋ ಅಹ್ ಒಂದು ಪಾಪಗಳ ಮಾಡಿದಾರಲ್ಲ ಅವ್ರಿಗೆ ಶಿಕ್ಷೆನ ಇಲ್ವಾ ಅಂದ್ರ ಅವರು ಬಿತ್ತಿದ್ದನ್ನ ಅವ್ರಗ್ ಪೈಯೋದ್ ಹೌದು ಒಂದಿಲ್ದ ಒಂದಿನ ದಿನ ಬೆಳಕಿಗೆ ಬರುತ್ತೆ ಅಂತ ಅದು ಎಲ್ಲಿ ಒಂದು ತಿಮೋತಿ ಐದನೇದೇ ಇಪ್ಪತ್ತಾರನೇ ಕೆಲವರ ಪಾಪ ಕೃತ್ಯಗಳು ಪ್ರಸಿದ್ಧವಾಗಿದ್ದು ಅವರ

ಅವಾಗ ನಮ್ಮ ನಮ್ ಪಾಪಗಳೆಲ್ಲ ಅದಕ್ಕೆ ಇಲ್ಲಿ ಪ್ರಶ್ನೆ ಉತ್ತರಕ್ಕೆ ಆ ವಾಕ್ಯ ಲೋಕ ಪಾಪಗಳ ಬರ್ತದೆ ನೀವು ನೀವ್ ನಮಗ್ ಕನ್ಫ್ಯೂಸ್ ಮಾಡ್ಕೊಂಬಿ ಎರಡು ಮಿಕ್ಸ್ ಮಾಡ್ಕೊಳಕ್ ಹೋಗ್ಬೇಡಿ ಅರ್ಥ ಆಯ್ತಾ ಅರ್ಥಾಯ್ತಾ ಇವಾಗ ಸತ್ಯಕ್ಕೆ ಇವಾಗ ತನ್ನೇ ಬಂದಿದ್ರಿ ಕೃಷ್ಣ ರಾಶಿ ಬಂದಿದ್ರಿ ಇವಾಗ ಬಂದಿದ್ದೀರಾ ಮತ್ತೆ ಹಂಗ ನಮ್ಮ ಪಾಪಗಳನ್ನ ಹಳೇದೆಲ್ಲ ಏನಾಯ್ತು ಚಾಪ್ಟರ್ ಕ್ಲೋಸ್ ದೇವ್ರ ನೆನ್ಸ್ಕೊಳಕ್ ಹೋಗಲ್ಲ ಅದ್ರ ಬಗ್ಗೆ ನೀವು ಆ ವಚನ ಅಪ್ಲೈ ಮಾಡಕ್ ಹೋಗ್ಬೇಡಿ ಅರ್ಥ ಅದು ಹೇಳೋದು ಅಂದ್ರೆ ಮತ್ತೆ ಲೋಕ ತಪ್ಪು ಮಾಡಿದಾರಲ್ಲ ಅವ್ರಿಗೆ ದೇವ್ರ ಶಿಕ್ಷೆ ಕೊಡೋದಿಲ್ವಾ ಅಂದ್ರೆ ಕೊಡ್ತಾರೆ ಯಾವಾಗ ಕ್ರಿಸ್ತನ್ ರಾಜ್ಯದಲ್ಲಿ ಅದ್ರ ತಕ್ಕಂತ ಏನಾಗ್ತಾರೆ ಅದ್ಗೆ ದೇವ್ರ ಶಿಕ್ಷೆ ಕೊಡ್ತಾರೆ ಇವಾಗ ಕೂಡ ಜೀವನದಲ್ಲಿ ಏನಾಗ್ತಾರೆ ಕೆಲವೊಂದು ಮುಯಿಗೆ ಮುಯಿ ಏನ್ ಮಾಡ್ತಾರೆ ದೇವ್ರ ಅವ್ರಿಗೆ ಓಕೆನಾ ಬರೋದ ಬರ್ತಾವಲ್ಲ ಅವು ನಮ್ ತಿದ್ದಕ್ ಬರ್ತಾವ್ ಬ್ರದರ್ ಇಲ್ಲ ಸುಮ್ನೆ ಕೊಡ್ತಾರೆ ಇಷ್ಟ ಆಟ ಆಡ್ಕಳಿ ಅಂತ ಅಯ್ಯೋ ನಾವೆಲ್ಲ ಡೆವಲಪ್ಮೆಂಟ್ ಆಗ್ಬೇಕಾ ಬಿಡುವ ಅನುಭವಕ್ಕೆ ಬರಬೇಕು ಬ್ರದರ್ ನಾವು ಮತ್ತೆ ಇವೆಲ್ಲ ಅನುಭವ ಇಲ್ದ್ರೆ ಆಯ್ತದ ಎಲ್ಲ ಪೆಟ್ಕಳ್ ತಿಂದ್ರೇನೆ ನಾವೆಲ್ಲ ಒಳ್ಳೆ ಹುಡುಗರು ಅಲ್ವಲ್ಲ ನಾವೆಲ್ಲ ಡಿಸೊಬಿಡಿಯಂಟ್ ನಾವೆಲ್ಲ ಒದೇ ತಿಂದ್ರೆ ಮಾತು ಕೇಳೋದು ಅದಕ್ಕೆ ದೇವ್ರ ಮಾಡ್ತಾರೆ ನಮ್ಗೆ ಪ್ಯೂರಿಫಿಕೇಶನ್ ಮತ್ತೆ ಫಿಲ್ಟ್ರೇಷನ್ ನಮ್ನ ಸಿದ್ಧತೆ ಮಾಡೋದಿಕ್ಕೆ ಅದರ ಬೈಬಲ್ ಹೇಳ್ತಾರಲ್ಲ ಯಾವ ತಾನೇ ತಾನೇ ಮಗನ್ಗೆ ಏನ್ರಿ ಶಿಕ್ಷೆ ಕೊಡೋದಿಲ್ಲ ಶಿಕ್ಷೆ ಕೊಡದಿರ ತಂದೆ ಏನಲ್ವಂತೆ ಅವ್ನು ಅಂತ ಹೇಳ್ತಾರಲ್ಲ ಸೊ ಅದರಿಂದ ನಮಗೆ ಶಿಕ್ಷೆ ಕೊಡೋದಿನಕ್ಕೆ ನಮ್ಮನ್ನ ಸಿದ್ಧತೆ ಮಾಡ್ಕೊಳಕ್ಕೆ ನಾವು ಕ್ರಿಸ್ತನ್ಗೆ ಹತ್ರವಾಗಿ ಬರೋಕ್ಕೆ ಕ್ರಿಸ್ತನ್ ಡೆವೆಲಪ್ಮೆಂಟ್ ಡೆವಲಪ್ಮೆಂಟ್ ಆಗೋದಕ್ಕೆ ಕ್ರಿಸ್ತಗೆ ಯೇಸು ಕ್ರಿಸ್ತ ಕೊಟ್ಟಿಲ್ವ ಶಿಕ್ಷೆ ಐ ಮೀನ್ ಶಿಕ್ಷೆ ಅಂತ ಹೇಳೋದಕ್ಕಿಂತ ಯೇಸು ಕ್ರಿಸ್ತನ್ಗೆ ದೇವ್ರ ಒಂದು ಶ್ರಮೆ ಸಂಕಟಗಳನ್ನ ಕೊಟ್ಟಿಲ್ವಾ ಕೊಟ್ಟರು ಅದೇ ಥರ ನಮ್ಮ ಜೀವಕ್ಕೂ ಅಷ್ಟೇ ಓಕೆನಾ ಹೇಳ್ರಿ

ಯೇಸು ಕ್ರಿಸ್ತು ಒಂದು ಹೇಳ್ತಾರೆ ಗೋಧಿ ಮತ್ತೆ ಅಣಜಿಯ ಸಾಮ್ಯ ಕರೆಕ್ಟಾ ಇವ್ ಗೋಧಿ ಬಿತ್ತನೆ ಮಾಡಿದ್ದ ಯೇಸು ಕ್ರಿಸ್ತು ಮಾಡಿದ್ರು ಗೋಧಿ ಬಿತ್ತನೆ ಮಾಡಿದ ಸೇತಾನ ಎಲ್ಲಿ ಬಿತ್ತನೆ ಮಾಡ್ದ ಅಣಜಿನ ಅದರಲ್ಲಿ ಎದರಲ್ಲಿ ಅಂದ್ರೆ ಗೋಧಿ ಅಂದ್ರೆ ಯಾವ್ದು ದಟ್ ಇಸ್ ಕ್ರಿಶ್ಚಿಯಾನಿಟಿ ಕ್ರೈಸ್ತವ್ರ ನಡುವೆ ಸೇತಾನ ಏನ್ ಬಿತ್ತನೆ ಮಾಡೋಣ ಇವಾಗ ಸುಳ್ಳ ಬಿತ್ತನೆ ಮಾಡೋಣ ಅಂದ್ರೆ ಕುಯ್ಯದ ಎಲ್ಲಿ ಕುಯ್ಬೇಕು ಇವಾಗ ಮತ್ತೆ ನಾವ್ ಹೋಗ್ಬಿಟ್ಟು ಎಲ್ಲ ಒಂದ್ ಕಡೆ ಬೇರೆ ಧರ್ಮದ ನಡುವೆ ನಾನು ಕುಯ್ತೀನಿ ಅಂತಂದ್ರೆ ಆಯ್ತದ ಅದು ಇಲ್ಲ ಇಲ್ಲಲ್ಲ ಅದಕ್ಕೆ ದೇವ್ರ ಮಕ್ಕಳನ್ನ ಕರೆಯೋದು ಕ್ರಿಶ್ಚಿಯಾನಿಟಿ ನಾನೇ ಹಂಗಂದ್ಬಿಟ್ಟು ಅದೇ ಸರಿ ಅಂತ ಹೇಳಕ್ ಸಾಧ್ಯ ಅಂತ ಇಲ್ಲ ದಟ್ ಈಸ್ ಅವರ್ ಬಿಗಿನಿಂಗ್ ನಮ್ಮ ನಂಬಿಕೆನ ದೃಢಪಡಿಸೋದಕ್ಕೆ ದೇವ್ರ ಯೂಸ್ ಮಾಡೋದ್ರ ಸ್ಟೆಪ್ ಹಂಗಂದ್ಬಿಟ್ಟು ಅದೇ ಸರಿನಾ ಅಂತಂದ್ರೆ ಇಲ್ಲ ಅದನ್ನ ಮಾಡಬೇಕು ಅದನ್ನ ತರ ಇಟ್ಕೊಂಡು ನಾವೇನ್ ಮಾಡಬೇಕು ಡೆವಲಪ್ ಆಗ್ಬೇಕು ನಮ್ಮ ಬೈಬಲ್ ಹೇಳ್ತಾರಲ್ಲ ಕಾಲ ನೋಡ್ಬೇಕ್ರೆ ನೀವ್ ಹೆಂಗಿದೀರಾ ಹಾಲ್ ಕುಡಿಯೋ ಮತ್ತೆ ಬರೀ ಹಾಲ್ ಕುಡ್ಕೊಂಡೆ ಇದ್ ಬಿಡ್ತೀನಿ ಅಂತಾರೆ ಓ ಹಾಲ್ ಕುಡಿದ್ರು ನಾವ್ ಹಾಲ್ ಕುಡಿದ್ರೆ ಸರಿ ನಾ ಇವಾಗ ಹಾಲ್ ಕುಡಿತೀನಿ ಅಂತಾರೆ ಬೆಳಿಬೇಕು ಅಂದ್ರ ಸೊ ಅದಕ್ಕೆ ದಟ್ ಈಸ್ ಬಿಗಿನಿಂಗ್ ತೊಂದ್ರೆ ಇಲ್ಲ ತಪ್ಪಿಲ್ಲ ಆದ್ರೆ ಅದೇ ತಪ್ಪಾದ ಉಪದೇಶಗಳಿದ್ರೆ ಅದಿಂದ ದೊಡ್ಡ ತಪ್ಪು ಅಂದ್ರ ಕೆಲವೊಂದು ವೆರಿ ಗುಡ್ ಕೆಲವೊಂದು ಡಾಕ್ಟರಿನ್ಸ್ ಕೆಲವೊಂದೆಲ್ಲ ಉಪದೇಶಗಳು ವೆರಿ ಗುಡ್ ಎಕ್ಸಲೆಂಟ್ ಬಟ್ ಅದ್ ಸರಿ ಅಲ್ವಲ್ಲ ಅದನ್ನೇ ಮಾಡಿ ಮುಖ್ಯ ಮುಖ್ಯವಾದ ಉಪದೇಶಗಳನ್ನ ತಿಳ್ಕೊಂಡು ನಾವು ಬೆಳೆಯೋದ್ನೇ ಮಾಡಕೆ ಅಭಿವೃದ್ಧಿ ಆಗ್ಬೇಕು ಅಲ್ವಾ ಎಕ್ಸಾಂಪಲ್ ಹೇಳ್ತೀನಿ ನೋಡಿ ಇವಾಗ ಕರೆಂಟ್ ಇದೆ ಅಷ್ಟೇ ಕರೆಂಟ್ ಪ್ಲಗ್ ಆಗ್ತಿರ್ ಗೊತ್ತ ಮನೇಲಿ ಕರೆಂಟ್ ಪ್ಲಗ್ ಹೆಂಗ್ ಆಗ್ತೀರಾ ಒಂದು ಒಂದ್ ನೆಗೆಟಿವ್ ಇದೆ ಒಂದು ಪಾಸಿಟಿವ್ ಇದೆ ಕರೆಕ್ಟಾ ಎರಡು ಇದೆ ಎರಡು ಹೋಲ್ಸ್ ಇದೆ ಒಂದ್ ನೆಗೆಟಿವ್ ಇದೆ ಪಾಸಿಟಿವ್ ಇದೆ ಕರೆಕ್ಟಾ ಇವಾಗ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್ ಲೆಫ್ಟಾ ರೈಟಾ ಗೊತ್ತಾಗಲ್ಲ ಹಾ ನಿಮಗ್ ಗೊತ್ತಿಲ್ಲ ಯಾಕೆ ಹೇಳಿ ನೀವು ಓದಿಲ್ಲ ಇಂಜಿನಿಯರ್ ಗೆ ಕ್ವಶನ್ ಕೇಳಿ ಅವ್ನು ಕರೆಕ್ಟ್ ಆಗಿ ಹೇಳ್ತಾನೆ ಎಕ್ಸಾಕ್ಟ್ ಆಗಿ ರೈಟ್ ಇಸ್ ಆಲ್ವೇಸ್ ಪಾಸಿಟಿವ್ ಲೆಫ್ಟ್ ಇಸ್ ನ್ಯೂಟ್ರಲ್ ಅಂತ ಅದರ ನಾವು ನೆಗೆಟಿವ್ ಪಾಸಿಟಿವ್ ಹೇಳ್ತಾ ಅವ್ನಿಗೆ ಹೇಳ್ತಾರೆ ನ್ಯೂಟ್ರಲ್ ಇಸ್ ಲೆಫ್ಟ್ ರೈಟ್ ಈಸ್ ಆಲ್ವೇಸ್ ಲೈವ್ ಅಂತ ಹೇಳ್ತಾನೆ ಯಾಕೆ ಅಂತಂದ್ರೆ ದಟ್ ಈಸ್ ದಟ್ ಈಸ್ ದ ವೇ ಕರೆಂಟ್ ಮೂವ್ಸ್ ಇದು ಏನಂದ್ರೆ ದಟ್ ಈಸ್ ಅ ಫಿಕ್ಸ್ಡ್ ರೂಲ್ ಅಲ್ವಾ ಇದು ನಮ್ಗೆ ಏನಾಗಿಲ್ಲ ನಮ್ಗೆ ಗೊತ್ತಿಲ್ಲ ನಮ್ಗೆ ಏನ್ ಗೊತ್ತು ನಮ್ ಕರೆಂಟ್ ಅನ್ನ ಏನಪ್ಪ ಗೊತ್ತೋ ಪ್ಲಗ್ ಹಾಕ್ಬೇಕು ಅಷ್ಟೇ ಎರಡು ಹಾಕ್ಬೇಕು ಇಟ್ಲಾಗ್ ಹಾಕ್ತಾರೆ ಅದ ವರ್ಕ್ ಆಯ್ತದೆ ಮುಗಿತ್ತು ನಮ್ಗೆ ಇನ್ನೇನ್ ಬೇಕು ಅಲ್ವರ ಆದ್ರೆ ಉಲ್ಟಾ ಹಾಕ್ರೆ ಏನಾಗ್ತದೆ ಅಂತ ನಮ್ಗ ಗೊತ್ತಾ ನಮಗ್ ಗೊತ್ತಿಲ್ಲ ಅವ್ರ ಗೊತ್ತು ಯಾಕೆ ಉಲ್ಟಾ ಹಾಕ್ಬೇಡ ಅಂತ ಹೇಳ್ತಾರಂತ ದ್ ಲಾಟ್ ಆಫ್ ರೀಸನ್ ಇದೇ ರೀತಿ ನಾನು ಇಲ್ಲ ಸುಚ್ ಹಿಂಗೆ ಆಗ್ತೇವೆ ಇದೇ ಕರೆಕ್ಟ್ ಅಂತಂದ್ರೆ ಆಯ್ತರ ಕಂಬ ಕೊಟ್ರೆ ಅಷ್ಟೇ ಮನೆಯೆಲ್ಲ ಡಮಾ ಡಮಾಟ ಹೊಡ್ ಬಿಡ್ತದೆ ಎಕ್ಸಾಂಪಲ್ ಹೇಳಿದ್ದು ನಾನು ಏನ್ ಗೊತ್ತಷ್ಟೇ ನೀವ್ ಹೇಳ ತಪ್ಪಂತಲ್ಲ ಎಕ್ಸಾಂಪಲ್ ಏನ್ ಎಕ್ಸಾಂಪಲ್ ಅಂದ್ರೆ ಕೆಲವೊಂದು ನಾವು ಬೇಸಿಕ್ ಆಗಿ ತಿಳ್ಕೊಂಡಿತ್ತೀರಿ ಫಸ್ಟ್ ಆದ್ರೆ ಹೋಗ್ತಾ ಹೋಗ್ತಾ ಏನಾಗಬೇಕು ಹೈಯರ್ ಆಗಿ ಕ್ಲಿಯರ್ ಆಗಿ ಪಿಕ್ಚರ್ ಮಾಡಕ್ ತಿಳ್ಕೊಬೇಕು ಸೊ ಯಾವ್ದು ಕ್ಲಿಯರ್ ಅಂತ ಏನು ಮಾಡೋಕೆ ಗೊತ್ತಾಗ್ತಾರೋ ಅವಾಗ ನಮ್ಗೆ ಮಾಡ್ಕೋದ್ ನಾ ಅದನ್ನ ಫಾಲೋ ಮಾಡ್ಬೇಕು ಸೊ ದೇವ್ರ ನಮ್ಗೆ ಕರಿಯದೇ ಅಂತವ್ರಿಂದಾನೆ ಬೈಬಲ್ ಹೇಳ್ತಾರಲ್ಲ ಅವಳನ್ನ ಬಿಟ್ಟು ಹೊರಗಡೆ ಬಾ ಆಗುವಂತ ಉಪತ್ರಗಳು ನೀವೇನ್ ಮಾಡಕೋಬೇಡ ಮತ್ತೆ ದೇವ್ರ ಮಕ್ಳು ಎಲ್ಲಿ ಅಲ್ಲೇ ಇರೋದು ಸೊ ಏನು ತಪ್ಪಿಲ್ಲ ಆಮೇಲೆ ಇನ್ನೊಂದೇ ಇರೋದು ಸ್ಟಾರ್ ಎಷ್ಟೋ ಜನ ಡೈರೆಕ್ಟ್ ಆಗಿ ಇಂಡುಜು ಬಂದಾರೆ ಸ್ಟಾರ್ ಅದ ತುಂಬಾ ಜನ ಎಕ್ಸಾಂಪಲ್ ನಾನು ಅಷ್ಟೇ ಆಲ್ಮೋಸ್ಟ್ ನಾನೇನು ಬ್ಯಾಬಾದಲ್ಲಿ ಇದ್ದ ನಾನು ಎಷ್ಟು ಇದ್ದೆ ಒಂದು ಆರು ತಿಂಗಳೇನೇ ಇದ್ದೆ ಅಷ್ಟೇ ಇನ್ನೇನಿಲ್ಲ ಒಂದ್ ಮೂರು ತಿಂಗಳು ಆರು ತಿಂಗಳು ಇರ್ಬೋದು ಅಷ್ಟೇ ಫಸ್ಟ್ ಡೇ ಒಂದೇ ಕ್ಲಾಸ್ ನಾನು ಕೇಳಿದ್ ಮೂರೇ ಕ್ಲಾಸ್ ಮೂರೇ ಕ್ಲಾಸಿಗೆ ನಾನು ಔಟ್ ಆಯ್ತರ ಸೊ ಆ ರೀತಿ ಅಲ್ಲಿ ನಾನೇ ಬರ್ಬೇಕು ಅಂತ ಏನಿಲ್ಲ ಆದ್ರೆ ಆ ದೇವ್ರ ಪ್ರೀತಿ ಇರೋದು ಎಷ್ಟೋ ಜನ ಏನಾಗ್ರೆ ಡೈರೆಕ್ಟ್ ಆಗಿ ಸತ್ತಿಗೆ ಬಂದವರು ತುಂಬಾ ಜನ ಇದಾರೆ ನಾನು ಹೇಳುದು ಯಾಕಂದ್ರೆ ಆಸೆಯಲ್ಲಿ ಬರ್ತಾರೆ ನಾನು ವಾಸಿ ಆಗ್ತೀನಿ ಅದು ಬೇರೆ ಅದ್ರಲ್ಲೆಲ್ಲ ಬೇರೆನೆ ಹೇಳ್ತಾರಲ್ವಾ ಅದು ಇದಕ್ಕೆ ಬಂದ್ರೆ ಅದು ರೋಗ ವಾಸಿ ಆಗ್ತದೆ ಮದುವೆ ಆಗ್ತದೆ ಮನೆ ಆಗ್ತದೆ ಅದ್ರ ಮೇಲೆ ಬರ್ತಾರೆ ಜನ ಅಲ್ಲಿಂದ ಈಚೆ ಬರ್ಬೇಕು ಹೌದೌದು ಸ್ಟಾರ್ ಎಲ್ಲ ಇಷ್ಟ ಏನ್ ಗೊತ್ತಾ ಸ್ಟಾರ್ಟಿಂಗ್ ಎಲ್ಲ ಅದೇ ಭರವಸೆ ಇರ್ತಾರೆ ಯಾಕೆ ಒಳ್ಳೇದಾಗಬೇಕು ಅಂತ ಯಾರು ಎದುರು ನೋಡ್ತಾರೆ ಎಲ್ಲರೂ ಇವಾಗ ನಾವು ನೋಡಿ ನಂಗೆ ಒಳ್ಳೆದಾಗ್ತದೆ ಅಂದ್ರೆ ಏನ್ ಮಾಡ್ತೀವಿ ಅದನ್ನ ತುಂಬಾ ಇಷ್ಟಪಡ್ತೀರಿ ಇದು ಮನುಷ್ಯನ ಸೈಕಾಲಜಿ ಇವಾಗ ಸರಿ ಒಳ್ಳೇದಾಗ್ಬಿಡ್ತಾರ ಅಂತಂದ್ರೆ ಮನುಷ್ಯನ ಸೈಕಾಲಜಿ ಇನ್ನೊಂದು ಹೆಂಗಿದೆ ಅಂತಂದ್ರೆ ಅವನಿಗೆ ಸ್ವಲ್ಪ ಗುಣ ಆದ್ರೆ ಸಾಕು ವೆರಿ ಅವನೇ ತುಂಬಾ ಖುಷಿ ಆಗೋಯ್ತಾನೆ ಅದರ ಅವ್ನಿಗೆ ಹಂಡ್ರೆಡ್ ಪರ್ಸೆಂಟ್ ಗುಣ ಆಗಬೇಕು ಅಂತ ಏನಿಲ್ಲ ಇದನ್ನ ಅಡ್ವಾಂಟೇಜ್ ತಗೋತದ ಸಹಿತ ಅದಕ್ಕೆ ನಾವು ಅದ್ಭುತ ಅಂತ ಕ್ಲಾಸ್ ತಗೊಳ್ಳೋದು ಯೇಸು ಕ್ರಿಸ್ತನ್ ಕಾಲದಲ್ಲಿ ಅದ್ಭುತ ಹೆಂಗಾಯ್ತು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಒಂದ್ ಸ್ವಲ್ಪ ಮಾತ್ರ ಪಾರ್ಶಿಯಲ್ ಅಲ್ಲ ಎಷ್ಟೋ ಜನ ಏನ್ ಮಾಡ್ತಾರೆ ಇವಾಗ ಏನೋ ಒಂದು ರೋಗ ಇರ್ತದೆ ಅದರ ಇಮ್ಯಾಜಿನ್ ಮಾಡ್ಕೊಳ್ಳಿ ಡೆಡ್ಲಿ ಡಿಸೀಸ್ ಭಯಂಕರವಾಗಿರಂತ ಕಾಯಿಲೆ ಅದಕ್ಕೆ ಪ್ರೇರ್ ಮಾಡ್ತಾರೆ ಪ್ರೇರ್ ಮಾಡಿದ್ರೆ ಸ್ವಲ್ಪ ಗುಣ ಅಷ್ಟೇ ಹೇಳ್ಕೊಂಡ್ಬಿಡ್ತಾರೆ ಓ ದೇವ್ ನಂಗೆ ಅದ್ಭುತ ಮಾಡ್ಬಿಟ್ರು ಅಂತ ಅಲ್ಲಪ್ಪ ಅದ್ಭುತ ಮಾಡಿಲ್ಲ ರಜಾ ನೀನ್ ವಿಶ್ವಾಸ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೆ ಗೊತ್ತಾ ಆ ನಂಬಿಕೆ ದೃಢಪಡ್ಸೋದಕ್ಕೋಸ್ಕರ ಏನ್ ಮಾಡಾರೆ ಏನೋ ಸ್ವಲ್ಪ ನಿಂಗೆ ಕೃಪೆ ಕೊಟ್ಟವ್ರೆ ಹಂಗಂತ ಗುಣ ಆಗೋಯ್ತು ಅಂತ ಅಲ್ಲ ಏಸು ಕಸು ಗುಣ ಪಡಿಸ್ ಇನ್ನೊಂದ್ಸರಿ ಕಾಯಿಲೆನೆ ಬರಲ್ಲ ಅದು ಗುಣ ಪಡಿಸೋ ಇವಾಗೆಲ್ಲ ನಡೆಯಲ್ಲ ಬಿಡಿ ಆಯ್ತರ ಇವಾಗ ನಡೆಯೋದೇ ಇಲ್ಲ ಅದಕ್ಕೆ ಯಾರಿಗೂ ಹಂಡ್ರೆಡ್ ಪರ್ಸೆಂಟ್ ವಾಸಿ ಆಗಲ್ಲ ನಮ್ಗೆ ವಾಸಿ ಆಗಲ್ಲ ಪ್ರೇರ್ ಮಾಡಿದ್ರೆ ಯಾಕೆ ಅಂದ್ರೆ ದೇವರನ್ನ ಬಿಟ್ಟಿರೋದ್ರೆ ಅನುಭವ ಪಡಿಸೋದಕ್ಕೆ ನಾವ್ ಅನುಭವದಲ್ಲಿ ಎಂಬ್ಬೇಕು ಕಷ್ಟ ಸಂಕಟಗಳ ನೋವುಗಳು ದುಃಖದಲ್ಲಿ ನಂಬೇಕು ಒಬ್ಬನೊಬ್ರು ಅರ್ಥ ಮಾಡ್ಕೊಂಡು ನಾವು ಕರುಣಾಮಯಾಗಿ ಬೆಳಿಬೇಕು ಅವಾಗೆ ನಾವು ಕ್ರಿಸ್ತಂತರ ಆಗಕ್ಕೆ ಸಾಧ್ಯ ಇದಕ್ಕೆ ಈ ಕಾಲದಲ್ಲಿ ಏನೆಲ್ಲ ಹೋಗಲ್ಲ ಅಂದ್ರೆ ನಮ್ಗೆ ಬಲ ಕೊಡ್ತದೆ ದೇವ್ರು ಸಹಿಸ್ಕೊಂಡಕ್ಕೆ ಅದು ಬೇರೆ ಅದರ ಅದ್ಭುತಗಳು ಮಾಡಕ್ ಹೋಗಲ್ಲ ನಮ್ ಲೈಫ್ ಅದ್ಭುತವಾಗಿರ್ತಾರೆ ಎಲ್ಲಾ ತರ ನೋವಿರ್ತಾರೆ ಎಲ್ಲಾ ತರ ವೇದನೆ ಇರ್ತಾರೆ ಆದ್ರೆ ನಾವ್ ವಿಶ್ವಾಸದಲ್ಲಿ ದುಡುವಾಗಿದ್ದೀ ತರ ಎದ್ರು ನೋಡಿ ಏನ್ ಮಾಡ್ತೀವಿ ಮಣ್ಣಕ್ಕೆ ಹೋಗ್ತಿರಿ ಅದು ದೇವ್ರ ಮಕ್ಳಿಗೆ ಕೊಡುವಂತಹ ಒಂದು ಕಾನ್ಫಿಡೆನ್ಸ್ ಅವ್ರ ಸಾಯಿಬೇಕ್ರ ಮಖ ಎಲ್ಲ ಆ ತರ ಬಿಳಿಚ್ ಹೋಗಿ ಬೇಜಾರಾಗಿರೋಲ್ಲ ಒಂಥರ ಕಳಕಳೆ ಹಾಗೆ ಸಂತೋಷವಾಗಿರ್ತದೆ ಅದು ದೇವ್ರ ಮಕ್ಳು ಕೊಡುವಂತಹ ಒಂದು ಸಹಾಯ ಕೃಪೆ ಓಕೆನಾ ಸರಿ ಬೇರೆ ಸರಿ ಅದೇ ಹಾ ಅಂದ್ರೆ ಎಂಡ್ ಮಾಡ್ ಕ್ಲೋಸ್ ಮಾಡೋಣ ಪ್ರೇಯರ್ ಮಾಡಿ ಓಕೆ ಆಮೇಲೆ ಹೇಳಿ ಶೋಭಾ ಸ್ಟರ್ ಆಮೇಲೆ ನೀವು ಶೋಭಾ ಸ್ಟರ್ ನೀವು ಒಂದು ನಿಮ್ಮ ಹತ್ರ ಕರೆಕ್ಷನ್ ಹೇಳ್ತೀನಿ ಬೇಜ ಮಾಡ್ಕೊಂಬಿಡಿ ನೀವು ಲಾಗಿನ್ ಆಗಿದ ತಕ್ಷಣ ಎತ್ತಿದ ತಕ್ಷಣ ನಮಸ್ತೆ ಬ್ರದರ್ ಅಂತ ಹೇಳಕ್ ಹೋಗ್ಬಿಡಿ ಯಾಕಂದ್ರೆ ಕ್ಲಾಸ್ ಆಲ್ರೆಡಿ ನಡೀತಾ ಇರ್ತದೆ ಅಲ್ಲಿ ಬ್ರದರ್ಸ್ ಏನೋ ಓದ್ತಾ ಇರ್ತಾರೆ ನೀವು ಸ್ವಲ್ಪ ಲಾಗಿನ್ ಮೇಲೆ ಫಸ್ಟ್ ನೀವು ಕನೆಕ್ಟ್ ಆಗಿ ನೋಡಿ ಕ್ಲಾಸು ಶಾಲೆ ಇತ್ತು ಅಂತಂದ್ರೆ ಸೈಲೆಂಟ್ ಆಗಿ ಕ್ಲಾಸ್ ಕೇಳಿ ಅನ್ಮ್ಯೂಟ್ ಮಾಡ್ಕೊಂಡು ಮ್ಯೂಟ್ ಮಾಡ್ಕೊಂಡು ಓಕೆನಾ ನೀವು ರಿಯಾಕ್ಷನ್ ಮಾಡಕ್ ಹೋಗ್ಬಿಡಿ ಅಲ್ಲಿ ಏನಾಗ್ತದೆ ರೆಕಾರ್ಡಿಂಗ್ ನಂಗೆ ಬರ್ತದೆ ಆಮೇಲೆ ಒಬ್ರು ಸಹೋದರಿ ಸಹೋದರಿ ಬೈಬಲ್ ಓದ್ತಾ ಇದ್ರೆ ಸ್ವಲ್ಪ ಅಬ್ಸರ್ವ್ ಮಾಡಿ ಓದ್ತಾ ಇದ್ದಾರಾ ಇಲ್ಲೋ ಅಂತ ಅವ್ರು ಓದಿಲ್ಲ ಅಂತಂದ್ರೆ ನೀವೇನ್ ಮಾಡಿ ಆರ್ ಮಾಡಿ ಒಬ್ರು ಓದ್ತಾ ಇದ್ರೆ ಸ್ವಲ್ಪ ವೇಟ್ ಮಾಡಿ ಅವ್ರು ಮುಗಿಸ ತನಕ ಓಕೆನಾ ಸರಿ ಸರಿ ಬ್ರದರ್ ಹೇಳಿ ಶೋಭಾ ಅಷ್ಟೇ ಇವಾಗ ಹೇಳಿ ನಿಮ್ಮ ಪ್ರಶ್ನೆ ಏನೋ ಬ್ರದರ್ ಇದು ಒಂದು ತೆಸಲೋನಿಕ ನಾಲ್ಕನೇ ಅಧ್ಯಾಯದಲ್ಲಿ ಎಷ್ಟು ಹದಿನಾಲ್ಕರಿಂದ ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋದವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬುತ್ತ ನಂಬಬೇಕಲ್ಲವೇ ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ ಕರ್ತನು ಪ್ರತ್ಯಕ್ಷನಾಗುವವರೆಗೂ ಉಳಿದಿರುವ ನಾವು ನಿದ್ರೆ ಹೋ ಹೋದವರಿಗಿಂತ ಮುಂದಾಗುವುದೇ ಇಲ್ಲ ಕರ್ತನು ತಾನೇ ಆಜ್ಞಾ ಘೋಷಣದೊಡನೆ ಪ್ರಧಾನ ದೂತನ ಶಬ್ದದೊಡನೆ ದೇವರ ತುತ್ತೂರಿ ಧ್ವನಿಯೊಡನೆ ಆಕಾಶದಿಂದ ಇಳಿದು ಬರುವನು ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದು ಬರುವರು ಅಂತ ಇಲ್ಲಿ ವಾಕ್ಯ ಇದೆಯಲ್ಲ ಬ್ರದರ್ ಅಂದ್ರೆ ಇದು ಸ್ವಾಮಿ ಈಗಾಗ್ಲೇ ಕಳ್ಳನ್ ಬರೋ ರೀತಿ ಬಂದ್ ಆಗಿದೆ ಅಂತ ಹೇಳ್ತಿದ್ದೀರಾ ರಾಜ್ಯ ಬಂದ್ ಆಗಿದೆ ಮತ್ತು ಇದು ಯಾವಾಗ ಬರ್ತಾರೆ ಮತ್ತು ಯೇಸುಸ್ವಾಮಿ ಬಂದಾಗ ಇಡೀ ಲೋಕದ ಜನ ನೋಡಕ್ಕೆ ಸಾಧ್ಯನ ಇದು ಅಂತ ನೀವು ಬ್ರದರ್ ವರ್ಷ ಕೇಳಿ ಅಲ್ವಾ ನಾನು ರೆಕಾರ್ಡಿಂಗ್ ಕಳಿಸ್ತೀನಿ ಆ ಎರಡನೇ ಬಳಿಕ ಪಾಠನ ನಿಧಾನವ ಕೇಳಿ ಸ್ಟಾರ್ಟಿಂಗ್ ಪ್ರಶ್ನೆಗೆ ಕ್ಲೀನ್ ಉತ್ತರ ಸಿಕ್ತಾರೆ ಯಾಕಂದ್ರೆ ನಿಮ್ ಪ್ರಶ್ನೆ ಉತ್ತರ ಕೊಡ್ಬೇಕು ಅಂದ್ರೆ ಒಂದ್ ಅರ್ಧ ಗಂಟೆ ಇರಬೇಕು ನನ್ಗೆ ಸರಿ ರೆಕಾರ್ಡಿಂಗ್ ಕಳಿಸ್ತೀನಿ ಲಿಂಕ್ ಇಲ್ಲ ಸರ್ಚ್ ಮಾಡಿ ಸಿಗ್ತದೆ ಆಯ್ತಾ ನಾನು ಕಳಿಸ್ಕೊಡ್ತೀನಿ ದಯವಿಟ್ಟು ನಾನು ಪೂರ್ತಿ ಸಿಸ್ಟಮ್ಯಾಟಿಕ್ ಆಗಿ ಬೈಬಲ್ ನ ಇಟ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಕೇಳಿ ಇವಾಗ ನಿಮ್ ಕ್ಲಿಯರ್ ಆಗಿ ಅರ್ಥ ಯಾಕಂದ್ರೆ ನಿಮ್ ಪ್ರಶ್ನೆ ಬಂದಿರೋದ್ರಿಂದ ನೀವು ಇವಾಗ ಕೇಳಿದ್ರೆ ಮೊದಲು ಕೇಳೋದಕ್ಕಿಂತ ಇನ್ನ ಕ್ಲಾರಿಟಿ ನಿಮ್ಗೆ சரி பிரதர் ஓகே வேற யாருக்கான பிரச்சனை இல்லையா பிரதர் ஒன் கொஷன் இதே பட் நாங்க நெக்ஸ்ட் வீக் ஏலி டைம் ஆக விடுதே பாப்பா நெக்ஸ்ட் வீக் கேளு நெக்ஸ்ட் வீக் கேள சரி ஓகே थैंक यू சரி ஓகே ஓகே அங்க கொனிடாக பிரேமண முக்தமடனா ஆ கார்த்திக் பிரதர் லைன் ஏதிரா பிரதர் இதுனே பட் நான் லேட்டாக வந்தே ஓகே பிரேமண காக்ததா